ಹಸುವೆ ಬಾಯಾರಿಕೆ ಮತ್ತು ಪಚನ, ನೀರಿನಲ್ಲಿದ್ದು ಬಾಯಾರಿಕೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಎಲ್ಲ, ಮತ್ತು ನಿದ್ರೆ ಮತ್ತು ನಿದ್ರೆಯಲ್ಲಿ ಬರುವ ಗೊರಕೆಯಲ್ಲಿಯೂ ಕೂಡ ಪ್ರಾಣದೇವರ ಪಾತ್ರಗಳೇನು ಅನ್ನುವುದನ್ನು ಚಿಂತನೆ ಮಾಡಿದ್ದೇವೆ. ಅನಂತರ ನಿದ್ರೆ ಮಾಡಿದ ಮೇಲೆ ಮತ್ತು ಬೆಳಗ್ಗೆ ಏಳ್ತೇವೆ, ಎದ್ದ ಮೇಲೆ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಿದ ಮೇಲೆ ನಾವು ಶುದ್ಧಿಯಾಗ್ತೇವೆ. ಆ ಮಲಮೂತ್ರ ವಿಸರ್ಜನೆಯ ವಿಷಯದಲ್ಲಿಯೂ ಕೂಡ ಪ್ರಾಣದೇವರ ಅನುಗ್ರಹ ಬಹಳ ಮುಖ್ಯ. ಯಾಕೆ ಅಂತಂದರೆ, ನಾವು ತಿಂದ ಆಹಾರ ಏನಿದೆ ಅದರ ಆಹಾರದಲ್ಲಿ, ತಿಂದ ಆಹಾರದಲ್ಲಿ, ಕುಡಿದ ನೀರಿನಲ್ಲಿ ಏನೇನು ತ್ಯಾಜ್ಯವಾದ ಅಂಶಗಳಿದೆ ಅದೆಲ್ಲ ದೇಹದಿಂದ ಹೊರಗೆ ಹೋದರೆ ದೇಹ ಆರೋಗ್ಯ ಪೂರ್ಣವಾಗುತ್ತೆ. ನಮಗೆ ಮಲಮೂತ್ರಗಳ ಬಂದು ಆದರೆ ಕರ್ನಾಟಕ ಬಂದು, ಭಾರತ ಬಂದಾದರೆ, ಬೆಂಗಳೂರು ಬಂದಾದರೆ ತೊಂದರೆ ಇಲ್ಲ ನಮಗೆ, ಆದರೆ ಮಲಮೂತ್ರಗಳು ಬಂದಾದರೆ ಬಹಳ ತಾಪತ್ರಯ ಆಗುತ್ತೆ. ಆಗ ವೈದ್ಯರ ಬಳಿಗೆ ಓಡಿ ನಾನಾ ಚಿಕಿತ್ಸೆಗಳಿಗೆ ಒಳಗಾಗಬೇಕಾಗತ್ತೆ. ಆದರೆ ಆ ಮಲಮೂತ್ರಗಳು ಬಂದಾಗದೇ ಇರೋ ಹಾಗೆ ಪ್ರಾಣದೇವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಾಣದೇವರಿಗೆ ಅಪಾನ ಅಂತ ಒಂದು ರೂಪ ಇದೆ. ಅಪಾನ ಅಂತಂದರೆ ನಮ್ಮ ದೇಹದ ಕಶ್ಮಲಗಳನ್ನು ಮಲಮೂತ್ರ ದ್ವಾರಗಳ ಮೂಲಕ ಅಪನಯನ ಹೊರಗೆ ಹಾಕಿಸುವಂಥವರಾದ್ದರಿಂದ ಪ್ರಾಣದೇವರಿಗೆ ಅಪಾನ ಅಂತ ಒಂದು ರೂಪ. ಆ ರೂಪದಿಂದ ಪ್ರಾಣದೇವರು ನಮ್ಮ ದೇಹದ ಆಹಾರ ಮತ್ತು ನೀರುಗಳಲ್ಲಿರ್ತಕ್ಕ ತ್ಯಾಜ್ಯವಾದ ಕಶ್ಮಲ ಅಂಶಗಳನ್ನೆಲ್ಲ ದೇಹದಿಂದ ಹೊರಹಾಕಿಸಿ ನಮ್ಮ ದೇಹವನ್ನು ಆರೋಗ್ಯವಾಗಿ ಶುದ್ಧವಾಗಿ ಇಡುವಂತಹ ಅನುಗ್ರಹವನ್ನು ಅಪಾನ ಎಂಬ ಪ್ರಾಣದೇವರು ನಡೆಸ್ತಾ ಇದ್ದಾರೆ ಎಂಬ ಅಂಶವನ್ನು ಉಪನಿಷತ್ತುಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಶರೀರವನ್ನು ಧಾರಣೆ ಮಾಡಿದ್ದಾರೆ. ನಮ್ಮ ಶರೀರವನ್ನು ಯಾರು ಧಾರಣೆ ಮಾಡಿದ್ದಾರೆ ಈ ವಿಷಯದಲ್ಲಿ ಉಪನಿಷತ್ತುಗಳಲ್ಲಿ ಒಂದು ರೋಚಕವಾದ ಕಥೆ ಬರ್ತಾ ಇದೆ. ಬೇರೆ ಬೇರೆ ಇಂದ್ರಿಯಾಭಿಮಾನಿ ದೇವತೆಗಳು ನಾವೇ ಶರೀರವನ್ನು ಧಾರಣೆ ಮಾಡುವುದು ಎಂಬುದಾಗಿ ಅಸುರಾವೇಶದಿಂದ ಹಮ್ಮಿಗೆ ಒಳಗಾಗಿದ್ರಂತೆ. ಆಗ ಪ್ರತಿಯೊಬ್ಬರಿಗೂ ನಾನೇ ಶ್ರೇಷ್ಠ ಅನ್ನುವಂತಹ ಅಹಂ ತುಂಬಿತ್ತಂತೆ ಅಸುರಾವೇಶದ ಪ್ರಭಾವದಿಂದ. ಅದಕ್ಕೆ ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ, ನಮ್ಮಲ್ಲಿ ಯಾರು ಶ್ರೇಷ್ಠ ಹಾಗೆ ಅಂತ. ಆಗ ಬ್ರಹ್ಮದೇವರು ಒಂದು ಶರೀರವನ್ನು ಪರೀಕ್ಷೆಗೆ ಕೊಡ್ತಾರೆ. ಯಾರು ಈ ಶರೀರದಿಂದ ಹೊರಗೆ ಹೋದಾಗ ಈ ಶರೀರ ಸತ್ತು ಕುಸಿದು ಬೀಳತ್ತೋ, ಯಾರ ಪ್ರವೇಶದಿಂದ ಈ ಶರೀರ ಚೈತನ್ಯಭರಿತವಾಗಿ ಎದ್ದು ನಿಲ್ಲತ್ತೋ ಅವರು ನಿಮ್ಮಲ್ಲಿ ಶ್ರೇಷ್ಠರು ಹಾಗೆ ಅಂತ ತೀರ್ಪು ಕೊಟ್ಬಿಟ್ರು. ಈ ತೀರ್ಪಿಗೆ ಯಾರು ಅರ್ಹರು ಅನ್ನೋದನ್ನು ಪರೀಕ್ಷೆ ಮಾಡಿ ತಿಳ್ಕೊಳ್ಳಿ ಎಂದು. ಆಗ ಕಣ್ಣಿನ ದೇವತೆ ಹೊರಗೆ ಹೋದ, ಹೋಗಿ ಒಂದು ವರ್ಷ ನಾನು ಇಲ್ಲದೆ ಹೋದರೆ ಹೇಗೆ ನಡೆಯುತ್ತೆ ಜೀವನ ನೋಡೋಣ ಅಂತ ಕಣ್ಣಿನ ದೇವತೆ ದೇಹದಿಂದ ಹೊರಗೆ ಹೋಗಿ ಒಂದು ವರ್ಷ ಆಯಿತು. ಎಲ್ಲ ಲೋಕದಲ್ಲಿ ಹೆಣ್ಮಕ್ಕಳನ್ನು ಧೈರ್ಯವಾಗಿ ಓಡಾಡ್ತಾರೆ, ಯಾಕೆ ಕಣ್ಣು ಕಾಣಲ್ಲ ಇವರಿಗೆ ಅಂತ. ಕಿವಿಯ ಅಭಿಮಾನಿ ದೇವತೆಗಳು ಹೊರಗೆ ಹೋದರು, ಒಂದು ವರ್ಷ ಹೊರಗೆ ಉಳ್ಕೊಂಡ್ರು. ಯಾರು ಏನು ಬೇಕಾದ್ರೂ ಗುಟ್ಟು ಮಾತಾಡ್ಕೋಬೋದು, ಕಿವಿ ಕೇಳಿಸಲ್ಲ ಏನೂ ಇಲ್ಲ, ನಿಶ್ಚಿಂತೆಯಾಗಿದ್ದರು ಮನೆಯಲ್ಲಿ. ಹೀಗೆ ಒಂದೊಂದು ದೇವತೆಗಳು ಕೂಡ ತಮ್ಮ ತಮ್ಮ ತತ್ವದ ಇಂದ್ರಿಯಗಳ ಇಂದ್ರಿಯಗಳ ದೆಸೆಯಿಂದ ಹೊರಗೆ ಹೋಗಿ ಒಂದೊಂದು ವರ್ಷ ಕಾಲ ಉಳಿದರು. ಯಾರು ಎಷ್ಟು ಹೊರಗೆ ಹೋಗಿ ಉಳಿದರೂ ಕೂಡ ಇವನನ್ನು ಕುರುಡ ಅಂತ ಕರೆದರು, ಕಿವುಡ ಅಂತ ಕರೆದರು, ಮೂಕ ಅಂತ ಕರೆದ್ರೆ ಹೊರತು ಸತ್ತ ಅನ್ನೋ ಶಬ್ದ ಪ್ರಯೋಗ ಮಾಡಲಿಲ್ಲ. ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಪರು. ಇದಿಷ್ಟು ಉಪನಿಷತ್ತಿನ ಕಥೆಯನ್ನು ಶ್ರೀಪಾದರಾದರು ಒಂದು ನುಡಿಯಲ್ಲಿ ಹೇಳಿ ಮುಗಿಸ್ಬಿಟ್ರು. ಐದು ಉಪನಿಷತ್ತಿನಲ್ಲಿ ಈ ಕಥೆಗಳು ಬರುತ್ತೆ. ಆ ಎಲ್ಲ ಕಥೆಗಳನ್ನು ಒಂದೇ ಸಾಲಿನಲ್ಲಿ ಶ್ರೀಪಾದರಾದರು ಸವಿಕನ್ನಡದಲ್ಲಿ ಮುಗಿಸಿದರು. ಆನಂತರ ಪ್ರಾಣದೇವರು ಹೊರಡಕ್ಕೆ ಶುರು ಮಾಡಿದರು. ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಪಸ್ ಬಂದು ಅವರವರ ಜಾಗದಲ್ಲಿ ಕೂತ ಮೇಲೆ ಪ್ರಾಣದೇವರು ಹೊರಟರು. ಯಾವಾಗ ಪ್ರಾಣದೇವರು ಹೊರಟರೋ ಇತರ ಇಂದ್ರಿಯಾಭಿಮಾನಿ ದೇವತೆಗಳು ಅವರವರ ದೇಹದಲ್ಲಿ ಇರಬೇಕು ಅಂತ ಮನಸ್ಸು ಮಾಡಿದರೂ ಇರಲಿಕ್ಕಾಗದೆ ಪ್ರಾಣದೇವರ ಸೆಳೆತಕ್ಕೊಳಗಾಗಿ ಎಲ್ಲರೂ ಪ್ರಾಣದೇವರ ಜೊತೆಯಲ್ಲಿ ಹೊರಗೆ ಬಂದರಂತೆ. ಶ್ರೀಮದ್ವಾದರಾದರು ತಮ್ಮ ಸರಸಭಾರತೀ ವಿಲಾಸದಲ್ಲಿ ಹೇಳ್ತಾರೆ, ಗೂಟಕ್ಕೆ ಹಗ್ಗ ಕಟ್ಟಿ ಕುದುರೆಯನ್ನು ಕಟ್ಟಿದ್ದಾರೆ. ಕುದುರೆ ತನ್ನ ವೇಗದಿಂದ ಜಿಗಿದರೆ
ಗೂಟ ಹಗ್ಗ ಸಮೇತ ಹೊರಗೆ ಹೋಗುತ್ತೆ. ಹಾಗೆ ಪ್ರಾಣದೇವರು ಹೊರಗೆ ಹೋದದ್ದೇ ತಡ, ಉಸಿರು ನಿಂತರ ಸತ್ತ ಅಂತಾರೆ ಹೊರತು ಕಿವಿ ಇಲ್ಲದೆ ಹೋದರೆ, ಕಿವಿ ಕೇಳಿಸದೆ ಹೋದರೆ, ಕಣ್ಣು ಕಾಣದೆ ಹೋದರೆ ಯಾರು ಸತ್ತ ಅಂತ ಲೋಕದಲ್ಲಿ ಕರೀತಾರೆ. ಎಲ್ಲ ಈ ಪ್ರಾಣದೇವರು ಹೋದದ್ದೇ ತಡ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಇರಲಿಕ್ಕೆ ಆಗದೆ ಹೊರಗೆ ಹೋದರು. ಆಗ ಸತ್ತ ಅಂತ ಕರೆದು ಮನುಷ್ಯರನ್ನು ಮತ್ತೆ ಪ್ರವೇಶ ಮಾಡಿ. ಒಂದು ಪ್ರಯೋಗದ ಒಂದು ಭಾಗ ಆಯಿತು, ಇನ್ನೊಂದು ಭಾಗ ಆಗಬೇಕಲ್ಲ ಪರೀಕ್ಷೆ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಒಟ್ಟಿಗೆ ದೇಹದಲ್ಲಿ ಪ್ರವೇಶ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಮಹಾದ್ವಾರದಿಂದ ಬಂದರೆ ಒಳಗಿದ್ದವರು ಯಾರಿಗೆ ಎದ್ದಿತ್ಕೊಂಡ್ರು ಗೊತ್ತಾಗಲ್ಲ. ಅದಕ್ಕೆ ಒಬ್ಬರೇ ಬಂದಾಗ ಎದ್ದಿತ್ಕೊಂಡ್ರೆ ಇವ್ರಿಗೋಸ್ಕರ ಅಂತ ಗೊತ್ತಾಗತ್ತೆ. ಹಾಗೆ ಪ್ರಾಣದೇವರಂದ್ರೂ ನೀವೆಲ್ಲ ಹೊರಗೆ ಇರಿ, ಮೊದಲು ನಾನು ಪ್ರವೇಶ ಮಾಡ್ತೇನೆ. ಒಬ್ಬ ಪ್ರಾಣದೇವರ ಪ್ರವೇಶದಿಂದಲೇ ಶರೀರ ಚೈತನ್ಯ ಭರಿತವಾಗಿ ಎದ್ದು ನಿಂತುಕೊಳ್ತು, ಬದುಕಿದ ಅಂತ ಜನ ಕರೆದರು. ಹೀಗೆ ಒಬ್ಬ ಎಲ್ಲ ಇಂದ್ರಿಯ ದೇವತೆಗಳು ಹೊರಗೆ ಹೋದರೂ ಕೂಡ ಒಬ್ಬ ಪ್ರಾಣದೇವರು ಇದ್ದದ್ದರಿಂದ ಮನುಷ್ಯನನ್ನು ಬದುಕಿದ ಅಂತ ಕರೀತಾರೆ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಒಳಗೆ ಬಂದು ಸೇರಿಕೊಂಡ್ರು ಕೂಡ ಒಬ್ಬ ಪ್ರಾಣದೇವರು ಹೊರಟರೆ ಆಗ ಸತ್ತ ಅಂತ ಲೋಕದಲ್ಲಿ ವ್ಯವಹಾರ ಮಾಡ್ತಾರೆ. ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಹಾಗೆ ಶ್ರೀಪಾದರಾಜರು ಅದನ್ನು ಸಂಗ್ರಹವಾಗಿ ಹೇಳಿ ಮುಗಿಸ್ಬಿಟ್ಟು, ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧ ಜನ ಅಂತ ಎರಡು ಶಬ್ದ ಹಾಕಿದ್ದಾರೆ. ಅರಿತು ಬುಧ ಜನ ಅಂತ ಸತ್ ಪ್ರಾಣ ಹೋದ್ಮೇಲೆ ಹೆಣ ಅಂತ ಕರೀಲಿಕ್ಕೆ ವಿದ್ವಾಂಸರು ಬರಬೇಕೆ, ದಟ್ಟರಿಗೂ ಅರ್ಥ ಆಗುತ್ತೆ. ಶ್ರೀಪಾದರಾದರು ಅರಿತು ಪೆಣನೆಂದು ಪೇಳುವರು ಬುಧ ಜನ ಅಂತ ಒಂದು ಸೇರಿಸಿದರು. ಸಣ್ಣಾಗಿ ಅರ್ಥ ಮಾಡಿಕೊಂಡು ವಿದ್ವಾಂಸರು ಹೆಣ ಅಂತ ಕರೀತಾರೆ, ಪ್ರಾಣ ಹೋದ್ಮೇಲೆ ಅದನ್ನು ಹೆಣ ಅಂತ ಗುರುತಿಸಲಿಕ್ಕೆ ವಿದ್ವಾಂಸರು ಯಾಕೆ ಬರಬೇಕು? ಎಂಥ ಸಾಮಾನ್ಯ ಮನುಷ್ಯನಿಗೂ ಅದು ಅರ್ಥ ಆಗುತ್ತಲ್ಲ ಅಂತ ನಮಗನ್ಸುತ್ತೆ. ಸಾಮಾನ್ಯ ಮನುಷ್ಯರಿಗೆ ಏನು ಅರ್ಥ ಆಗುತ್ತೆ? ಉಸಿರು ಹೋಯಿತು ಸತ್ತ ಅಂತ ಇಷ್ಟೇ ಅರ್ಥ ಆಗುತ್ತೆ. ಆ ಉಸಿರಿನ ನಿಯಾಮಕರಾದ ಪ್ರಾಣದೇವರು ಹೋದರು ಅನ್ನೋ ತತ್ವ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ತತ್ವಾಭಿಮಾನಿ ದೇವತೆಗಳು ಯಾರು ಇರಲಿಕ್ಕಾಗದೆ ಪ್ರಾಣದೇವರ ಜೊತೆಯಲ್ಲಿ ಹೊರಗೆ ಹೋಗಬೇಕಾಯಿತು ಅನ್ನೋದು ಅರ್ಥ ಆಗಲ್ಲ. ಮತ್ತೆ ಪ್ರಾಣದೇವರ ಒಬ್ಬರ ನಿರ್ಗಮನದಿಂದ ಶರೀರ ಕುಸಿದು ಬಿದ್ದದ್ರಿಂದ ಪ್ರಾಣದೇವರೇ ಜೀವೋತ್ತಮರು ಅನ್ನೋ ತತ್ವ ಬುಧ ಜನರಿಗೆ ಅರ್ಥ ಆಗುತ್ತೆ. ಅದಕ್ಕೆ ಅರಿತು ಪೆಣನೆಂದು ಪೇಳುವರು ಬುಧ ಜನ ಅಂತ ಶ್ರೀಪಾದರಾದರು ಉಪನಿಷತ್ತಿನ ಭಾವವನ್ನು ಬಹಳ ಸುಂದರವಾಗಿ ತಮ್ಮ ಮಧ್ವನಾಮದಲ್ಲಿ ಸೇರಿಸ್ತಾ ಇದ್ದಾರೆ. ಹೀಗೆ ಸ್ಪರ್ಧೆ ಯಾ ಜಗತ್ತಿನಲ್ಲಿ ಯಾವತ್ತೂ ಕೂಡ ಯಾರು ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಹೋರಾಟ ಮಾಡ್ತಾರೆ ಅವರು ಖಂಡಿತವಾಗಿ ಇಂಗ್ಲೀಷ್ನಲ್ಲಿ ನಾನು ಶ್ರೇಷ್ಠರೇ. ಅವರು ಯಾರು ನೀನು ಶ್ರೇಷ್ಠ ಅಂತ ಇನ್ನೊಬ್ಬರು ತೋರಿಸ್ತಾರೆ ಅವರ ಜೀವನದಲ್ಲಿ ಶ್ರೇಷ್ಠರಾಗ್ತಾರೆ. ಹಾಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಸೇರಿಕೊಂಡು ಪ್ರಾಣದೇವರನ್ನು ಸ್ತೋತ್ರ ಮಾಡಿದ್ರು. ನಾವಲ್ಲಪ್ಪ, ನೀನು ಶ್ರೇಷ್ಠ, ನೀನು ಶ್ರೇಷ್ಠ, ನೀನೇ ಜ್ಯೇಷ್ಠ, ಹಾಗೆ ಅಂತ ಎಲ್ಲರೂ ಸ್ತೋತ್ರ ಮಾಡಿದರು. ಆ ಸ್ತೋತ್ರದ ವೈದಿಕ ವಾಯುಸ್ಥಿತಿ ಷಟ್ ಪ್ರಶ್ನ ಉಪನಿಷತ್ತಲ್ಲಿ ಬಹಳ ಸುಂದರವಾಗಿ ಬರ್ತಾ ಇದೆ. ಆದ್ದರಿಂದ ಇಡೀ ಶರೀರವನ್ನು ಧಾರಣೆ ಮಾಡುವುದರಲ್ಲಿ ಪ್ರಾಣದೇವರ ಪಾತ್ರ ಹಿರಿದು. ಎಲ್ಲ ದೇವತೆಗಳಿಗೂ ಕೂಡ ಪ್ರಾಣ ಅಂತ ಹೆಸರಿದೆ. ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರಿಗೂ ಪ್ರಾಣ ಅಂತ ಒಂದು ಹೆಸರಿದೆ. ಆದರೆ ಅವರೆಲ್ಲರ ಮೇಲೂ ನಿಯಾಮಕರಾಗಿರ್ತಕ್ಕಂಥವ್ರು ಈ ಪ್ರಾಣದೇವರಾದ್ರೆ ಇವರಿಗೆ ಮುಖ್ಯ ಪ್ರಾಣ ಅಂತ ಕರೆದು. ಪ್ರಾಣ ಅನ್ನೋದು ಒಂದು ಜನರಲ್ ಶಬ್ದ. ಪ್ರಾಣ ಅಂದರೆ ಇಂದ್ರಿಯ ಪ್ರೇರಕರು ಅಂತ ಅರ್ಥ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳನ್ನು ಪ್ರಾಣ ಅಂತ ಕರೆಯುವ ರೂಢಿ ಇದೆ. ಆದರೆ ಅವರೆಲ್ಲರಿಗೂ ನಾಯಕರಾಗಿರ್ತಕ್ಕಂಥ ಇವರು ಇವರಾದ್ರಿಂದ ಇವರು ಪ್ರಾಣ ಮುಖ್ಯ ಪ್ರಾಣ ಅಂತ ಕರೀತಾರೆ. ಇವರಿಗೂ ಒಬ್ಬ ಇದ್ದಾನೆ ನಿಯಾಮಕ, ಪ್ರಾಣಸ್ಯ ಪ್ರಾಣ ಅಂತ, ಪ್ರಾಣನಿಗೂ ಪ್ರೇರಕ, ಅವನನ್ನು ಮುಖ್ಯ ಪರಮ ಮುಖ್ಯ ಪ್ರಾಣ ಅಂತ ಕರೀತಾರೆ. ಹೀಗೆ ಪ್ರಾಣ ಮುಖ್ಯ ಪ್ರಾಣ, ಪರಮ ಮುಖ್ಯ ಪ್ರಾಣ, ಉತ್ತಮ ಪ್ರಾಣ, ಮಧ್ಯಮ ಪ್ರಾಣ, ಅಧಮ ಪ್ರಾಣ, ಹೀಗೆಲ್ಲ ಅದನ್ನು ಹೆಸರಿಸುವಂಥ ರೂಢಿ ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ. ಹೀಗೆ ಪ್ರಾಣದೇವರ ಈ ಶರೀರ ನಾವು ಎದ್ದು ನಿಂತುಕೊಂಡು ಶರೀರ ಓಡಾಡಿಕೊಂಡು ಆರಾಮಾಗಿದ್ದೇವೆ ಅಂತಂದರೆ ಪ್ರಾಣದೇವರು ನಮ್ಮಲ್ಲಿರುವ ಇಂದ್ರಿಯಾಭಿಮಾನ ದೇವತೆಗಳಿಗೆ ಪ್ರೇರಣೆ ಮಾಡಿ ನಮ್ಮನ್ನು ಚಟುವಟಿಕೆಯಿಂದ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಪ್ರಾಣದೇವರಿಗೆ ವಾಯು ಅಂತ ಹೆಸರು. ವಾ ಅಂತಂದರೆ ಬಲ, ಮತ್ತು ಆಯು ಅಂದರೆ ಆಯುಷ್ಯ. ಬಲ ಮತ್ತು ಆಯುಷ್ಯ ಎರಡೂ ಕೊಡೋದ್ರಿಂದಲೇ ಅವರಿಗೆ ವಾಯು ಅಂತ ಹೆಸರು. ಬಲ ಇದೆ ಆಯುಷ್ಯವೇ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ, ಆಯುಷ್ಯ ಇದೆ ಬಲವೇ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಬಲವೂ ಇರಬೇಕು ಆಯುಷ್ಯವೂ ಇರಬೇಕು, ಆಗ ಏನಾದ್ರು ಸಾಧನೆ ಮಾಡ್ಕೊಳಕ್ಕಾಗತ್ತೆ. ಆ ಬಲ ಮತ್ತು ಆಯುಷ್ಯಗಳನ್ನು ಕೊಡುವವರಾದ್ರಿಂದಲೇ ಅವರಿಗೆ ವಾಯು ಅಂತ ಹೆಸರು. ಬಲ ಇದೆ ಆಯುಷ್ಯ ಇದೆ ಜ್ಞಾನವೇ ಇಲ್ಲದೆ ಹೋದರೆ ಏನು ಉಪಯೋಗ? ಅದಕ್ಕೆ ವಾ ಅಂದರೆ ಜ್ಞಾನ, ವಾ ಅಂದರೆ ಬಲ, ಅಯು ಅಂದರೆ ಜ್ಞಾನ, ಇದೆರಡು ಹೂ ಅಂದರೆ ಉತ್ತಮವಾಗಿರತಕ್ಕಂಥವರು ಅವರು. ಬಲ ಸಂವಿಧಾತ್ಮ ಅಂತ ಜ್ಞಾನಬಲ ಸ್ವರೂಪರು ಅವರು. ಒಳಗಿರೋ ಇರೋ ಇದ್ದು ನಮಗೆ ಜ್ಞಾನ ಮತ್ತು ಬಲ ಕೊಡ್ತಾರೆ. ಜ್ಞಾನದ ಬಲವನ್ನು ಕೊಡ್ತಾರೆ, ಶರೀರದ ಬಲವನ್ನು ಕೊಡ್ತಾರೆ. ಪ್ರಾಣ ಅಂದರೆ ಪ್ರಾಣೋ ಬಲಂ ಅಂತ, ಪ್ರಾಣ ಅಂದರೆ ಬಲ ಅಂತ ಅರ್ಥ.
ಅದರಿಂದ ಎಲ್ಲರಿಗೂ ಕೂಡ ಬಲವನ್ನು ಕೊಡತಕ್ಕಂಥವರು ಪ್ರಾಣದೇವರು. ಆ ಪ್ರಾಣದೇವರ ದಯ ಇದ್ದರೆ ಮಾತ್ರ ಅದಕ್ಕೆ ನಾವೆಲ್ಲರೂ ಬಲಿಷ್ಠರಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಇಡೀ ಭಾರತದಾದ್ಯಂತ ಯಾವ ಹಳ್ಳಿಗೆ ಹೋದರೂ ಕೂಡ ವ್ಯಾಯಾಮ ಶಾಲೆ ಒಳಗೆ ಪ್ರಾಣದೇವರ ಫೋಟೋ ಹಾಕೋತಾರೆ ಹೊರತು ಇನ್ಯಾವರು ಶಿವನ ಫೋಟೋ ಗಣಪತಿ ಫೋಟೋ ಯಾರು ಹಾಕಲ್ಲ, ಸಾಯಿಬಾಬನ ಫೋಟೋನು ಹಾಕಲ್ಲ. ಯಾಕೆಂದರೆ ಬಲ ಕೊಡೋ ಪ್ರಾಣದೇವರು, ಅವರು ಬದುಕಿರೋದು ಇವರಿಂದಲೇ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಎಲ್ಲ ವ್ಯಾಯಾಮ ಶಾಲೆಗಳಲ್ಲಿ ಪೂರ್ವ ಕಾಲದಲ್ಲಿಂದ ಇವತ್ತಿಗೂ ಕೂಡ ಪ್ರಾಣದೇವರು ಫೋಟೋ ಹಾಕ್ಕೊಂಡಿರ್ತಾರೆ, ಹನುಮಂತನ ಫೋಟೋ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಜಗತ್ತಿಗೆ ಫಲ ಕೊಡೋರವರು ಅನ್ನುವುದನ್ನು ಅಷ್ಟು ಎಲ್ಲರಿಗೂ ಅರ್ಥವಾಗುವಂತೆ ಆಚರಣೆಯಲ್ಲಿ ರೂಢಿಯಲ್ಲಿ ಬಂದಿದೆ. ಇದಕ್ಕೆ ಇನ್ನೊಂದು ಸೂಕ್ಷ್ಮವಾದ ಸೂಚನೆ ಇದೆ. ಪ್ರಾಣದೇವರಿಗೆ ವಿಧೃತಿ ಅಂತ ಒಂದು ಹೆಸರನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ವಿಧೃತಿ ಅಂತ ಪ್ರಾಣದೇವರ ಒಂದು ಹೆಸರು. ಯಾಕೆಂದರೆ ವಿಧೃತಿ ಅಂದರೆ ಏನು? ವಿಶೇಷವಾಗಿ ಶರೀರವನ್ನು ಧಾರಣೆ ಮಾಡುವವರು, ವಿಶೇಷವಾಗಿ ನಮ್ಮೊಳಗಿದ್ದು ಶರೀರವನ್ನು ಧಾರಣೆ ಮಾಡುವವರಾದ್ದರಿಂದಲೇ ಪ್ರಾಣದೇವರಿಗೆ ವಿಧೃತಿ ಅಂತ ಒಂದು ಹೆಸರಿದೆ. ಮತ್ತು ಬೇರೆ ಬೇರೆ ಇಂದ್ರಿಯ ದೇವತೆಗಳಿರಬಹುದು, ಅವರೆಲ್ಲರ ಒಳಗೂ ಪ್ರಾಣದೇವರ ನಿಂತೆ ಪ್ರೇರಣೆ ಮಾಡೋರು. ಬೇರೆ ಬೇರೆ ಇಂದ್ರಿಯ ದೇವತೆಗಳು, ಒಂದೊಂದು ಇಂದ್ರಿಯದ ದೇವತೆಗಳು, ಸೂರ್ಯ ಕಣ್ಣಿಗೆ, ಹೀಗೆ ಒಬ್ಬೊಬ್ಬರು ಒಂದೊಂದು ಇಂದ್ರಿಯ ದೇವತೆಗಳು. ಪ್ರಾಣದೇವರು ಎಲ್ಲ ಇಂದ್ರಿಯಕ್ಕೂ ಅಭಿಮಾನಿಗಳು. ಅದಕ್ಕೆ ಪ್ರಾಣದೇವರ ಉಪನಿಷತ್ತಿನಲ್ಲಿ ಪ್ರತ್ಯಕ್ಷ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ ಪ್ರಾಣದೇವರಿಗೆ. ಪ್ರತ್ಯಕ್ಷ ಅಂದರೆ ಏನು? ಪ್ರತಿ ಅಕ್ಷದಲ್ಲೂ ನಿಯಾಮಕರಾಗಿರುವವರು ಅಂತ ಅರ್ಥ. ಅಕ್ಷ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಪ್ರತಿ ಅಕ್ಷದಲ್ಲೂ ಪ್ರತಿಯೊಬ್ಬರ ಪ್ರತಿಯೊಂದು ಇಂದ್ರಿಯಗಳ ಒಳಗೂ ನಿಯಾಮಕರಾಗಿರೋರು. ಸೂರ್ಯ ನಮಗೆ ಕಣ್ಣಿಗೆ ನಿಯಾಮಕ ಆದರೆ ಸೂರ್ಯನೊಳಗಿದ್ದು ಶಕ್ತಿ ಕೊಟ್ಟು ಪ್ರೇರಣೆ ಮಾಡೋರು ಪ್ರಾಣದೇವರು. ಹೀಗೆ ಬೇರೆ ಬೇರೆ ತತ್ವಾಭಿಮಾನಿ ದೇವತೆಗಳು ಒಂದೊಂದು ತತ್ವಕ್ಕೆ ಅಭಿಮಾನಿಗಳಾಗಿ ಒಂದೊಂದು ಇಂದ್ರಿಯದ ದೇವತೆಗಳಾಗಿ ನಮ್ಮಲ್ಲಿ ನೆಲೆಸಿದರೆ ಆ ಎಲ್ಲ ಇಂದ್ರಿಯ ದೇವತೆಗಳ ಒಳಗೂ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥವರು ಪ್ರಾಣದೇವರಾದ್ದರಿಂದ ಪ್ರಾಣದೇವರನ್ನ ಪ್ರತ್ಯಕ್ಷ ಅಂತ ಉಪನಿಷತ್ತುಗಳು ಸ್ತೋತ್ರ ಮಾಡೋದು. ಪ್ರತ್ಯಕ್ಷ ಅಂದರೆ ಪ್ರತಿ ಅಕ್ಷದಲ್ಲೂ, ಅಕ್ಷ ಅಂದರೆ ಇಂದ್ರಿಯ, ಪ್ರತಿಯೊಂದು ಇಂದ್ರಿಯಗಳ ಒಳಗೂ ಇಂದ್ರಿಯ ದೇವತೆಗಳ ಒಳಗೂ ನಿಯಾಮಕರಾಗಿದ್ದು ಪ್ರೇರಣೆ ಮಾಡತಕ್ಕಂಥವ್ರು. ಆದ್ದರಿಂದ ವಾಯುದೇವರನ್ನ ಪ್ರತ್ಯಕ್ಷ ಹಾಗೆ ಅಂತ ಕರೀತಾ ಇದ್ದಾರೆ. ಹೀಗೆ ಆ ಪ್ರಾಣದೇವರ ಒಂದು ವಿಶೇಷವಾದಂತಹ ಮಹಿಮೆಯನ್ನು ನಾವು ತಿಳ್ಕೊಳ್ಬಹುದು. ಇನ್ನೊಂದು, ನಮ್ಮ ದೇಹದ ಆರೋಗ್ಯಕ್ಕೆ ಮುಖ್ಯವಾದದ್ದು ಎರಡು ಭಾಗ, ಒಂದು ಹಾರ್ಟ್, ಇನ್ನೊಂದು ಹೊಟ್ಟೆ. ಹೊಟ್ಟೆ ಸರಿ ಇದ್ದರೆ ಆರೋಗ್ಯವಾಗಿರ್ತೇವೆ, ಹಾರ್ಟ್ ಸರಿ ಇದ್ದರೆ ಆರೋಗ್ಯವಾಗಿರ್ತೇವೆ. ಮನೆಯೊಳಗೆ ರೂಮು, ಅಡುಗೆ ಮನೆ ಎಲ್ಲ ಈ ಕಟ್ಟಿ ಕಟ್ಟಿ ಹೇಗೇಗಿದ್ದರೂ ತೊಂದರೆ ಇಲ್ಲ. ಆದರೆ ದೇವರ ಮನೆ ಚೆನ್ನಾಗಿದ್ದರೆ ಮನೆ ಬದುಕಿದೆ ಅಂತ ಅರ್ಥ. ಕೈ ಕಾಲು ಕಣ್ಣು ಮುಗು ಏನೇ ಸೊಟ್ಟಮಟ್ಟ ಏನು ಬೇಕಾದಿರಲಿ, ಹಾರ್ಟ್ ಸರಿಯಾಗಿದ್ದರೆ ಮನುಷ್ಯ ಬದುಕಿದ್ದಾನೆ ಅಂತ ಅರ್ಥ. ಮನೆಯೊಳಗೆ ಭವ್ಯವಾದಂತಹ ಮಲಗೋ ಕೋಣೆಗಳು, ಭವ್ಯವಾದಂತಹ ಶೌಚಾಲಯಗಳು, ಭವ್ಯವಾದಂತಹ ಹಾಲು ಎಲ್ಲ ಇರ್ಬೋದು, ಆದರೆ ದೇವರ ಮನೆಯೇ ಇಲ್ಲ ಅಂತಾದರೆ ಕೈಕಾಲು ಎಲ್ಲ ಚೆನ್ನಾಗಿದೆ ನೋಡಕ್ಕೆ ಅದ್ಭುತವಾಗಿದ್ದಾರೆ, ಹಾರ್ಟ್ ಮಾತ್ರ ವೀಕು ಅಂತಂದರೆ ಅವನನ್ನು ಆರೋಗ್ಯವಂತದ್ದು ಯಾರು ಧೈರ್ಯವಾಗಿ ಕರೆಯಲ್ಲ. ಹಾಗೆ ಮನೆಗೆ ದೇವರ ಮನೆ ಅನ್ನೋದು ಒಂದು ಹಾರ್ಟ್ ಇದ್ದಾಗ. ನಾವು ಸಾಮಾನ್ಯವಾಗಿ ಮನೆಗೆ ಯಾರು ನೋಡಕ್ಕೆ ಬಂದರೆ ನಮ್ಮ ಮನೆ ತೋರಿಸ್ತೀವಿ, ಬನ್ನಿ ಅಂತ ಕರ್ಕೊಂಡು ಹೋಗ್ತೀವಿ. ಇದು ನಮ್ಮ ರೂಮು, ಇದು ನಮ್ಮ ಮಗನ ರೂಮು, ಇದು ನಮ್ಮ ಮೊಮ್ಮಗನ ರೂಮು, ಇದು ನಾವು ಊಟದ ಹಾಲು ಎಲ್ಲ ತೋರಿಸಿ ಇದ್ರೊಳಗೆ ಇದು ದೇವರ ಮನೆ ಅಂದರೆ ನಮ್ಮ ತಲೆ ಒಳಗೆ ನಮ್ಮ ಮನೆ ಒಳಗೆ ನಾವು ದೇವರ ಮನೆ ಇದೆ ಅಂತ. ಆದರೆ ಹಾಗಲ್ಲ, ದೇವರ ಮನೆ ಒಳಗೆ ನಮ್ಮ ಮನೆ ಇದೆ ಅಂತ ನಾವು ತೋರಿಸ್ಬೇಕು. ನಮ್ಮ ಮನೆ ಒಳಗೆ ನಾವು ದೇವರಿಗೆ ಒಂದು ಇಷ್ಟ ಒಂದು ಚಿಕ್ಕ ಜಾಗ ಕೊಟ್ಟಿರೋದಲ್ಲ, ಅವನ ಮನೆ ಒಳಗೆ ಅವನು ನಮಗೊಂದು ಜಾಗ ಕೊಟ್ಟು ಕೂಡಿಸ್ಕೊಂಡಿದ್ದಾನೆ ಇಲ್ಲಿ. ಆದ್ದರಿಂದ ಅವನ ಮನೆಯಲ್ಲಿ ನಾವಿದ್ದೇವೆ ಅಂತ ಅವನು ಅನ್ನೋ ಅನುಸಂಧಾನ ನಮಗೆ ಗಟ್ಟಿಯಾಗಿರಬೇಕೇ ಹೊರತು ನಮ್ಮ ಮನೆ ಒಳಗೆ ಅವನಿಗೊಂದು ಜಾಗ ಕೊಟ್ಟಿದ್ದೇವೆ ಪಾಪ ಅವನು ಹೊಸ್ಕೊಟ್ಟಾಗೆ ಹಾಗೆ ಅಂತ ಅರ್ಥ ಅಲ್ಲ ಅನ್ನೋದನ್ನು ಚಿಂತನೆ ಮಾಡಬೇಕು. ಹಾಗೆ ಆ ಭಗವಂತ ಈ ಉದರ ಅಂತ ಇದಕ್ಕೆ ಹೆಸರು, ಉದರ ಅಂತ ಹೊಟ್ಟೆಗೆ ಹೆಸರು, ಇದಕ್ಕೆ ಉರಸ್ ಅಂತ ಹೆಸರು. ಉರಸ್ ಅಂದರೆ ಉರಸ್ಥಳ ಅಂತ ನೋಡಿ, ಉರಸ ಶಿರಸ ದೃಷ್ಟಿಯ ಉರಸ್ ಅಂದರೆ ಎದೆ, ಉದರ ಅಂತಂದರೆ ಹೊಟ್ಟೆ. ಇದಕ್ಕೆ ಉರಸ್ ಅಂತ ಯಾಕೆ ಹೆಸರು ಬಂತು, ಉದರ ಅಂತ ಯಾಕೆ ಹೆಸರು ಬಂತು? ನಾವು ಉದರ ತುಂಬಿಸ್ಕೊಳ್ಳೋದ್ರೊಳಗೆ ಗಮನ ಹರಿಸ್ತೇವೆ, ಆದರೆ ಉದರ ಅಂತ ಯಾಕೆ ಹೆಸರು ಬಂತು ಅನ್ನೋದ್ರೊಳಗೆ ನಾವು ಗಮನ ಹರಿಸೋಕೆ ಹೋಗಲ್ಲ. ಅದಕ್ಕೆ ಉಪನಿಷತ್ತು ಹೇಳ್ತಾರೆ, ಪ್ರಾಣದೇವರು ವಾಸುದೇವ ಎಂಬ ಭಗವಂತನ ರೂಪನ ಜೊತೆಯಲ್ಲಿ, ರೂಪದ ಜೊತೆಯಲ್ಲಿ ಶರೀರವನ್ನು ಪ್ರವೇಶ ಮಾಡಿದ್ರಂತೆ. ಪ್ರವೇಶ ಮಾಡಿದಾಗ ಉದರ ಭಾಗಕ್ಕೆ ಬಂದರಂತೆ.
ಬಂದಾಗ ವಾಸುದೇವ ರೂಪಿಯಾದ ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡಿದಂತೆ, ನೀನು ಇಲ್ಲಿದ್ದು ಚೆನ್ನಾಗಿ ತಿಂದು ನನ್ನನ್ನು ಚೆನ್ನಾಗಿ ಸ್ತೋತ್ರ ಮಾಡು ಅಂತ ಆದೇಶ ಕೊಟ್ಟರಂತೆ. ಪ್ರಾಣದೇವರು ಎಲ್ಲಿದ್ದು ಚೆನ್ನಾಗಿ ತಿಂದು ಸ್ತೋತ್ರ ಮಾಡಿದ್ರೋ ಆ ಭಾಗಕ್ಕೆ ಅದೇ ಕಾರಣಕ್ಕೋಸ್ಕರ ಆ ದೇಹದ ಭಾಗಕ್ಕೆ ಉದರ ಅಂತ ಹೆಸರಾಯಿತು. ಉದರ ಅಂದರೆ ಚೆನ್ನಾಗಿ ಸ್ತೋತ್ರ ಮಾಡಿದ ಸ್ಥಳ ಅಂತ ಅರ್ಥ. ವಾಯುದೇವರು ವಾಸುದೇವನ ಆಜ್ಞೆಯಿಂದ ಯಾವ ಭಾಗದಲ್ಲಿ ಇದ್ದು ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡಿದರೋ ಅದಕ್ಕೆ ಆ ಇದ್ದು ಭಗವಂತನನ್ನು ಅವನ ಆದೇಶದಂತೆ ಇದ್ದು ನೆಲೆಸಿ ಸ್ತೋತ್ರ ಮಾಡಿದ ಜಾಗ ಆದ್ದರಿಂದಲೇ ಆ ಭಾಗಕ್ಕೆ ಉದರ ಅಂತ ಹೆಸರಾಯಿತು ಎಂಬುದಾಗಿ ಉಪನಿಷತ್ತು ಹೇಳ್ತಾರೆ. ಆದ್ದರಿಂದ ಉದರ ತುಂಬಿಸಿಕೊಳ್ಳುವ ಜೊತೆಯಲ್ಲಿ ಇದು ಎಚ್ಚರಿಕೆ ನಮಗಿರಬೇಕು. ಯಾಕೆಂದರೆ ಬರೇ ತಿನ್ನೋದು ಅಷ್ಟೇ ಕಾರ್ಯಕ್ರಮ ಅಲ್ಲ, ತಿನ್ನೋದು ಯಾಕೆ ತಿನ್ನಬೇಕು, ಸ್ತೋತ್ರ ಮಾಡೋಕ್ಕೆ ಶಕ್ತಿ ಬರಲಿ ತಿನ್ನಬೇಕು. ಆದ್ದರಿಂದ ಕೆಲವರು ಏಕಾದಶಿ ಫಲಹಾರ ಮಾಡಿ ಯಾಕೆ ಫಲಹಾರ ಮಾಡ್ತೀವಿ ಆಚಾರೆ ಉಪವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಉಪವಾಸ ಮಾಡೋಕ್ಕೆ ಶಕ್ತಿ ಬರಬೇಕಲ್ಲ, ಮಧ್ಯಾಹ್ನ ಉಪವಾಸ ಮಾಡೋಕ್ಕೆ ಶಕ್ತಿ ಬರಲಿ ಬೆಳಗ್ಗೆ ತಿಂತೇವೆ, ರಾತ್ರಿ ಉಪವಾಸ ಮಾಡೋಕ್ಕೆ ಶಕ್ತಿ ಬರಲಿ ಮಧ್ಯಾಹ್ನ ತಿಂತೇವೆ, ಉಪವಾಸಕ್ಕೋಸ್ಕರವೇ ತಿನ್ನೋದು ನಾವು ಅಂತ ಹೇಳೋ ಸಂಪ್ರದಾಯದವರು ಇರ್ತಾರೆ. ಅದು ಅವರವ್ರ ಸೌಭಾಗ್ಯ. ಆದರೆ ಭಗವಂತನ ಭಗವಂತನ ಆರಾಧನೆ ಮಾಡಬೇಕು, ಭಗವಂತನ ಸ್ತೋತ್ರ ಮಾಡಬೇಕು, ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ತಿನ್ನಬೇಕು. ಪ್ರಾಣದೇವರಿಗೆ ಭಗವಂತ ಆದೇಶ ಕೊಟ್ಟ, ಚೆನ್ನಾಗಿ ತಿಂದು ಚೆನ್ನಾಗಿ ಸ್ತೋತ್ರ ಮಾಡು ಹಾಗೆ ಅಂತ. ಎಲ್ಲಿ ಭಗವಂತ ಆದೇಶ ಕೊಟ್ಟಾಗ ಪ್ರಾಣದೇವರು ನಮ್ಮ ದೇಹದಲ್ಲಿ ಎಲ್ಲಿದ್ದು ಸ್ತೋತ್ರ ಮಾಡಿದ್ರೋ ಅದಕ್ಕೆ ಆ ಭಾಗಕ್ಕೆ ಉದರ ಅಂತ ಹೆಸರಾಯಿತು ಎಂಬುದಾಗಿ ಉಪನಿಷತ್ತಿನಲ್ಲಿ ಬರ್ತಾ ಇದೆ. ಅಲ್ಲಿನ ಮುಂದೆ ಮತ್ತೆ ಹಾಗೆ ಮೇಲಕ್ಕೆ ಬಂದ್ರಂತೆ ವಾಯುದೇವರು ವಾಸುದೇವನ ಜೊತೆಯಲ್ಲಿ ಎದೆಗೆ ಬಂದ್ರಂತೆ. ಎದೆಗೆ ಬಂದಾಗ ವಾಸುದೇವ ಹೇಳಿದಂತೆ, ವಾಯು ನನಗೆ ವಾಸ ಮಾಡೋಕ್ಕೊಂದು ವಿಶಾಲವಾದ ಜಾಗ ಮಾಡಿಕೊಡು ಹಾಗೆ ಅಂತ. ಹಾಗಾದರೆ ಆ ಉರಸ್ನಲ್ಲಿ ಪ್ರಾಣದೇವರು ಭಗವಂತನಿಗೆ ಒಂದು ವಿಶಾಲವಾದ ವಾಸಸ್ಥಾನವನ್ನು ಏರ್ಪಾಡು ಮಾಡಿಕೊಟ್ರಂತೆ. ಅದಕ್ಕೆ ಉರಸ್ ಅಂತ ಹೆಸರಾಯಿತು. ಅದಕ್ಕೆ ನಾವು ದೇಹದ ಬಾಡಿ ಕಲ್ಚರ್ ಬಾಡಿ ಹೇಗಿರಬೇಕು ಅಂತ ನಾವೇನು ಮಾಡ್ತೇವೆ, ವಿ ಶೇಪಲ್ಲಿ ಇರಬೇಕು ಅಂತೇವೆ. ಅಂದರೆ ಇಲ್ಲಿ ಕಮ್ಮಿ ಇರಬೇಕು, ಇಲ್ಲಿ ವಿಸ್ತಾರವಾಗಿರಬೇಕು. ಯಾಕೆಂದರೆ ಅಲ್ಲಿ ವಿಸ್ತಾರವಾಗಿ ಭಗವಂತ ನೆಲೆಸಕ್ಕೆ ಜಾಗ ಮಾಡಿಕೊಟ್ಟ ಜಾಗ ಪ್ರಾಣದೇವರದು. ಆದರೆ ನನಗೆ ವಿಸ್ತಾರವಾದ ವಾಸಸ್ಥಾನವನ್ನು ಮಾಡಿಕೊಡುವಂಥ ಪ್ರಾಣದೇವರಿಗೆ ಭಗವಂತ ಆದೇಶ ಕೊಟ್ಟದ್ದರಿಂದ ಇಲ್ಲಿ ಪ್ರಾಣದೇವರು ಭಗವಂತನಿಗೆ ವಿಶಾಲವಾದ ವಾಸಸ್ಥಾನವನ್ನು ಏರ್ಪಾಡು ಮಾಡಿಕೊಟ್ರಂತೆ. ಅದಕ್ಕೆ ಉರಸ್ ಅಂತ ಅದಕ್ಕೆ ಹೆಸರಾಯಿತು. ಅದಕ್ಕೆ ಆ ಎದೆ ವಿಶಾಲವಾಗಿರಬೇಕು ಅಂದರೆ ಬಾಡಿ ಬಿಲ್ಡ್ ಮಾಡಿ ಮನೆ ತೋರಿಸ್ತೇವೆ, ಉಬ್ಬಿಸಿ ತೋರಿಸ್ತೇವೆ. ಆದರೆ ಮಾಂಸಖಂಡಗಳನ್ನು ಉಬ್ಬಿಸಿದ್ರೆ ಪ್ರಯೋಜನ ಇಲ್ಲ. ಅದರೊಳಗೆ ಭಗವಂತನಿಗೆ ವಾಸಸ್ಥಾನ ಮಾಡಿಕೊಟ್ಟಿದ್ದಾರೆ ವಾಯುದೇವರು ವಿಶಾಲವಾದದ್ದು, ಅದಕ್ಕೆ ಇಲ್ಲಿ ವಿಶಾಲವಾಗಿದೆ ಅನ್ನುವಂಥ ಅನುಸಂಧಾನ ನಮಗೆ ಬಂದಾಗ ನಮ್ಮ ಎದೆ ನಮ್ಮ ಹೊಟ್ಟೆ ಕೂಡ ಪ್ರಾಣದೇವರ ಮಹಿಮೆಯ ಚಿಂತನೆಗೆ ಸಾಧನ ಆಗುತ್ತೆ ಅನ್ನುವುದನ್ನು ನಾವು ಗಮನಿಸಬೇಕು. ಅಲ್ಲಿನ ಮುಂದೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಅದಕ್ಕೆ ಕಾಲ ಮತ್ತು ದೇಶ ಇದೆರಡು ಆಧಾರ. ನಾವು ಸಂಜೆ 6:00 to 8:00 ತನಕ ಪ್ರವಚನ ಅಂತ ನಾವು ಅನೌನ್ಸ್ ಮಾಡ್ತೇವೆ. ಅದೇ ಅರ್ಥ ಆ ಗಂಟೆ ಇದೆಯಲ್ಲ ಆ ಕಾಲ, ಈ ಕಾರ್ಯಕ್ರಮಕ್ಕೆ ಆ ಕಾಲ ಆಧಾರ ಅಂತ ಅರ್ಥ ಆಯಿತು. ಬೆಳಗ್ಗೆ 7:00 to 8:00 ಸಂಧ್ಯಾವನೆ ಮಾಡ್ತೇವೆ ಅಂತ ಏನೋ ಒಂದು ಇಟ್ಕೊಂಡು ಎಲ್ಲದಕ್ಕೂ ಒಂದು ಕಾಲವನ್ನು ನಿಗದಿಪಡಿಸ್ತೇವೆ. ಹಾಗಾದರೆ ಎಲ್ಲ ಕಾರ್ಯಕ್ರಮಗಳಿಗೂ ಕಾಲ ಅನ್ನೋದು ಒಂದು ಆಧಾರ ಅಂತ ಅರ್ಥ ಆಯಿತು. ಈ ಕಾಲವನ್ನು ಆಧಾರವಾಗುವಂತೆ ಮಾಡಿ ಆ ಕಾಲದಲ್ಲಿ ಆ ಏನು ಕಾರ್ಯಕ್ರಮ ಮಾಡ್ತೇವೆ ಅದಕ್ಕೆ ಬೇಕಾದ ಶಕ್ತಿ ತುಂಬುವವರು ಪ್ರಾಣದೇವರು. ಅದಕ್ಕೆ ಉಪನಿಷತ್ ಹೇಳುತ್ತೆ ಬರೀ ಒಂದು ಬೆಳಗ್ಗೆ ಹಗಲು ರಾತ್ರಿ ಅಷ್ಟೇ ಅಲ್ಲ, ಇಡೀ ಸಂವತ್ಸರಕ್ಕೆ ಭಗವಂತ ಒಂದು ರೂಪದಿಂದ ನಿಯಾಮಕನಾಗಿದ್ದಾನೆ. ಆ ಸಂವತ್ಸರವನ್ನು ಎರಡು ಭಾಗ ಮಾಡಿದರೆ ಉತ್ತರಾಯಣ ದಕ್ಷಿಣಾಯನ ಅಂತಾಗತ್ತೆ. ಆ ಉತ್ತರಾಯಣಕ್ಕೆ ಪ್ರಾಣದೇವರ ಅಭಿಮಾನಿಗಳು, ದಕ್ಷಿಣಾಯನಕ್ಕೆ ಭಾರತೀ ದೇವಿ ಅಭಿಮಾನಿಗಳು. ಉತ್ತರಾಯಣದಲ್ಲಿ ನಾವು ಏನೇನು ಕಾರ್ಯಕ್ರಮ ಮಾಡ್ತೇವೆ ಉತ್ತರಾಯಣಕ್ಕೆ ನಿಯಾಮಕರಾದ ಪ್ರಾಣದೇವರ ದಯದಿಂದ ನಡೀತಾ ಇದೆ ಅಂತ ಚಿಂತನೆ ಮಾಡಬೇಕು. ದಕ್ಷಿಣಾಯನದಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಮನೆಯೊಳಗೆ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ನಮ್ಮ ದೈನಂದಿನ ಬದುಕಿನಲ್ಲಿರ್ಬೋದು, ಇದೆಲ್ಲ ದಕ್ಷಿಣಾಯನದ ನಿಯಾಮಕರಾದ ಭಾರತೀ ದೇವಿಯ ಅನುಗ್ರಹದಿಂದ ನಡೀತಾ ಇದೆ ಅಂತ ಚಿಂತನೆ ಮಾಡಬೇಕು. ಅದರಂತೆ ಒಂದು ತಿಂಗಳಿಗೆ ಭಗವಂತ ಒಂದು ರೂಪದಿಂದ ನಿಯಾಮಕನಾಗಿದ್ದಾನೆ. ತಿಂಗಳನ್ನು ಎರಡು ಭಾಗ ಮಾಡಿದರೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಅಂತಾಗತ್ತೆ. ಶುಕ್ಲಪಕ್ಷಕ್ಕೆ ಪ್ರಾಣದೇವರು ನಿಯಾಮಕರು, ಕೃಷ್ಣ ಪಕ್ಷಕ್ಕೆ ಭಾರತೀಯ ದೇವಿ ನಿಯಾಮಕರು. ಶುಕ್ಲಪಕ್ಷದಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ, ನಮ್ಮ ಚಟುವಟಿಕೆಗಳಿರ್ಬೋದು ಮತ್ತು ಪ್ರಕೃತಿಯಲ್ಲಾಗುವ ಬದಲಾವಣೆಗಳಿರ್ಬೋದು, ಸೃಷ್ಟಿಗಳಿರ್ಬೋದು, ಎಲ್ಲದಕ್ಕೂ ಪ್ರಾಣದೇವರು ಶುಕ್ಲಪಕ್ಷಕ್ಕೆ ನಿಯಾಮಕರಾಗಿ ಶುಕ್ಲಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ.
ಕೃಷ್ಣ ಪಕ್ಷದಲ್ಲಿ ಏನೇನು ಕಾರ್ಯಕ್ರಮಗಳು, ಪ್ರಕೃತಿಯಲ್ಲಿ ನಡೆಯುವ ಚಟುವಟಿಕೆಗಳು, ಮನುಷ್ಯನಲ್ಲಿ ನಡೆಯುವ ಚಟುವಟಿಕೆಗಳು, ದೈನಂದಿನ ಬದುಕಿನಲ್ಲಿ ನಡೆಯುವ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು ಎಲ್ಲವೂ ಕೂಡ ಭಾರತೀ ದೇವಿಯ ಪ್ರೇರಣೆಯಿಂದ ಆಗ್ತಾ ಇದೆ. ಚಿಂತನೆ ಮಾಡಬೇಕು. ಪ್ರಾಣದೇವರಿಗೆ ಪ್ರಾತಃ ಅಂತ ಒಂದು ಹೆಸರಿದೆ, ಒಂದು ರೂಪ ಇದೆ. ಸಾಯಂ ಅಂತ ಒಂದು ರೂಪ ಇದೆ. ಪ್ರಾತಃ ಅಂತ ಯಾಕೆ ಹೆಸರು ಪ್ರಾಣದೇವರಿಗೆ ಅಂದರೆ, ಯಾರು ಪ್ರಾಣದೇವರ ಮಹಿಮೆಯನ್ನು ಶ್ರವಣ ಮಾಡ್ತಾರೆ ಭಕ್ತಿಯಿಂದ, ಅವರೊಳಗೆ ಪ್ರಾಣದೇವರು ಹೋಗಿ ತುಂಬಿಕೊಳ್ತಾರಂತೆ, ವ್ಯಾಪಿಸ್ಕೊಳ್ತಾರಂತೆ. ಅದಕ್ಕೆ ಪ್ರಾತಃ ಆಗ್ತಾರಾದ್ರಿಂದ ಅವರಿಗೆ ಪ್ರಾತಃ ಅಂತ ಹೆಸರು ಅಂತ ಉಪನಿಷತ್ತು ಹೇಳ್ತಾ ಇದೆ. ಪ್ರಾಣದೇವರ ಮಹಿಮೆಯನ್ನು ಯಾರು ಭಕ್ತಿಯಿಂದ ಹೇಳ್ತಾರೆ, ಶ್ರವಣ ಮಾಡ್ತಾರೆ, ಅವರ ಹೃದಯದಲ್ಲಿ ಹೋಗಿ ಪ್ರಾಣದೇವರು ತುಂಬಿಕೊಂಡು ಕೂತ್ಕೋತಾರೆ. ಅದಕ್ಕೆ ಮಹಿಮೆಯನ್ನು ಕೇಳುವವರಲ್ಲಿ ಹೋಗಿ ಪ್ರವೇಶ ಮಾಡ್ತಾರಾದ್ದರಿಂದ ಪ್ರಾಣದೇವರಿಗೆ ಪ್ರಾತಃ ಅಂತ ಹೆಸರು ಹಾಗೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಆ ಪ್ರಾತಃ ಅನ್ನೋ ರೂಪ ಪ್ರಾತಃ ಕಾಲಕ್ಕೆ ನಿಯಾಮಕವಾದ ರೂಪ. ಪ್ರಾತಃ ಕಾಲದಲ್ಲಿ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅದೆಲ್ಲದಕ್ಕೂ ಪ್ರಾತಃ ಎಂಬ ಪ್ರಾಣದೇವರ ಪ್ರೇರಣೆಯಿಂದ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು. ಹಾಗೆಯೇ ಸಾಯಮಂತ ಪ್ರಾಣದೇವರಿಗೆ ಒಂದು ಹೆಸರಿದೆ, ಅದು ಸಾಯಂಕಾಲಕ್ಕೆ ನಿಯಾಮಕವಾದ ರೂಪ. ಸಾಯಂಕಾಲದಲ್ಲಿ ನಾವೇನು ಪ್ರವಚನವನ್ನು ಕೇಳ್ಬೋದು, ಸಂಧ್ಯಾವಂದನೆ ಮಾಡ್ಬೋದು, ಏನೇ ಮಾಡಲಿ, ಒಂದು ಉಸಿರಾಟವೂ ಸೇರಿಕೊಂಡು ಏನೇನು ಮಾಡ್ತೇವೆ ಸಾಯಂಕಾಲ, ಅದೆಲ್ಲದೂ ಕೂಡ ಸಾಯಂ ಎಂಬ ಪ್ರಾಣದೇವರ ರೂಪದ ಪ್ರೇರಣೆಯಿಂದ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ಕಾಲ ಅನ್ನೋದು ಮುಖ್ಯವಾದ ಆಧಾರ. ಆ ಕಾಲ ಆಧಾರವಾಗುವಂತೆ ಮಾಡುವವರು ಪ್ರಾಣದೇವರು, ಮತ್ತು ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಕಾಲಗಳಿಗೆ ನಿಯಾಮಕರಾಗಿದ್ದು ಆ ಕಾಲದಲ್ಲಿ ಆ ಚಟುವಟಿಕೆಗಳನ್ನು ನಡೆಸುವವರು ಪ್ರಾಣದೇವರು. ಇದನ್ನು ನಾವು ಚಿಂತನೆ ಮಾಡಬೇಕು ಅಂತ ಇದ್ದಾರೆ. ಆ ನಂತರ ಇನ್ನು ಕೆಲವು ದೈಹಿಕವಾದ ಆಧಾರ ಇರುತ್ತೆ. ಅಂದರೆ ಏನರ್ಥ, ಈ ಸ್ಥಳದಲ್ಲಿ ಭಾಗವತಾಶ್ರಮದಲ್ಲಿ ಪ್ರವಚನ, ಭಾಗವತಾಶ್ರಮದಲ್ಲಿ ನೀವು ಒಂದು ಕಡೆ ಕೂತ್ಕೊಂಡಿದ್ದೀರಿ, ನಾವು ಒಂದು ಕಡೆ ಕೂತ್ಕೊಂಡಿದ್ದೇನೆ, ನಿಮಗೆ ನೀವು ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದೀರಿ, ನಿಮಗದು ಆಧಾರ, ನನಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ, ಅದರೊಳಗೊಂದು ಮನೆ ಕೊಟ್ಟಿದ್ದಾರೆ, ನೀವು ಕೇಳ್ತಾ ಚೇರ್ ಮುರ್ಕೊಂಡು ಬಿದ್ದರೆ ಗತಿ ಏನಾಗಬೇಕು, ಅಥವಾ ನಾವು ಹೇಳ್ತಾ ಮನೇನೇ ಮುರಿದೋಗ್ಬಿಟ್ರೆ ಚೇರೇ ಮುರಿದೋಗ್ಬಿಟ್ರೆ ಗತಿ ಏನಾಗಬೇಕು, ಏನೂ ಆಗದೆ ಕೂಡಿಸಿದಾರಲ್ಲ ಪ್ರಾಣದೇವರು, ಹೇಗೆ ಕೂಡಿಸಿದ್ದಾರೆ? ಆಧಾರಪ ಅಂತ ಪ್ರಾಣದೇವರ ಒಂದು ರೂಪ ಇದೆ. ಆಧಾರಪ ಅಂದರೆ ಎಲ್ಲವನ್ನೂ ವಸ್ತುಗಳನ್ನು ನಮಗೆ ಆಧಾರವಾಗಿ ಒದಗಿಸಿಕೊಟ್ಟು ಆ ಆಧಾರವನ್ನು ರಕ್ಷಣೆ ಮಾಡತಕ್ಕಂಥವರು ಪ್ರಾಣದೇವರಾದ್ದರಿಂದ ಪ್ರಾಣದೇವರಿಗೆ ಆಧಾರಪ ಅಂತ ಹೆಸರು, ಅಂತ ಒಂದು ರೂಪ ಇದೆ ಅಂತ ಉಪನಿಷತ್ತನ್ನು ಹೇಳ್ತಾರೆ. ಆದ್ದರಿಂದ ನೀವು ಚೇರಲ್ಲಿ ಗಟ್ಟಿಯಾಗಿ ಕೂತಿರಬೇಕಾಗಿದ್ದರೆ ಪ್ರಾಣದೇವರ ನೀವು ಆಧಾರಪ ಅನ್ನೋ ರೂಪದಿಂದ ಈ ಆಧಾರವನ್ನು ಗಟ್ಟಿಯಾಗಿಟ್ಟು ನಮ್ಮನ್ನು ಕೂಡಿಸಿ ಅನುಗ್ರಹ ಮಾಡಿದ್ದೀರಿ, ನಾವು ನಿಶ್ಚಿಂತ ಪ್ರವಚನ ಕೇಳಕ್ಕೆ ಅನುಕೂಲ ಆಯಿತಪ್ಪ, ಇದು ನಿಮ್ಮ ದಯ ಅಂತ ಅಂದುಕೊಂಡ್ರೆ ನಾವು ಆಸನದ ಮೇಲೆ ಕೂತ್ಕೊಂಡಿದ್ದು ಪ್ರಾಣದೇವರ ಮಹಿಮೆಗೆ ಒಂದು ಸಾಧನೆ ಆಗುತ್ತೆ, ಚಿಂತನೆಗೆ ಅವಕಾಶ ಆಗುತ್ತೆ ಅನ್ನುವುದನ್ನು ಹೇಳ್ತಾರೆ. ಅನಂತರ ಮನುಷ್ಯ ಹುಟ್ಟಿದ ಮೇಲೆ ಕಾರ್ಯಕ್ರಮ ಎಲ್ಲ ಮಾತಾಡಿದ್ವಿ ನಿನ್ನೆ ಇವತ್ತು. ಹುಟ್ಟೋದು ಹೇಗೆ ಅನ್ನೋದು ವಿಚಾರ. ಹುಟ್ಟೋದು ಹೇಗೆ ಅಂತಂದರೆ, ನಾವು ಆಹಾರವನ್ನು ಸೇವನೆ ಮಾಡ್ತೇವೆ. ಆ ಪುರುಷ ವಿಷ್ಣು ರಹಸ್ಯದಲ್ಲಿ ಒಂದು ಮಾತು ಬರುತ್ತೆ, ವಿಷ್ಣು ಮಾಯಾ ವೈಭವ ಅಂತ ಒಂದು ಅಧ್ಯಾಯ ಇದೆ, ಬಹಳ ಸುಂದರವಾಗಿದೆ. ಅವ್ರು ಹೇಳ್ತಾರೆ, ಹಸು ಏನೇನೋ ತಿನ್ಕೊಂಡು ಬರುತ್ತೆ, ಹುಲ್ಲು ತಿನ್ಬೋದು, ಹಿಂಡಿ ತಿನ್ನತ್ತೆ, ರಸ್ತೆಯಲ್ಲಿ ಮೇಯುವಂಥ ಹಸುಗಳು ಏನೇನೋ ತಿನ್ಕೊಂಡು ಬರುತ್ತೆ. ಆದರೆ ಎಲ್ಲ ಏನೇನು ತಿನ್ಕೊಂಡು ಬರುತ್ತೆ ಅದನ್ನೆಲ್ಲ ನಾವು ಅದರಿಂದೇ ಫಾಲೋ ಮಾಡಿ ಅದನ್ನೆಲ್ಲ ತೊಗೊಂಡು ಬಂದು ಮಿಕ್ಸಿಗೆ ಹಾಕಿದರೆ ಹಾಲಾಗತ್ತೆ, ಇರೋದು ಏನಾಗಲ್ಲ, ಹಾಲಿನ ಬಣ್ಣ ಕೂಡ ಬರಲ್ಲ. ಆದರೆ ಭಗವಂತನ ಪ್ರೇರಣೆಯ ವಿಚಿತ್ರ ಮಹಿಮೆ ಅಂದರೆ, ಅದು ಹಸುವಿನ ಹೊಟ್ಟೆಯೊಳಗೆ ಆ ತಿಂದ ಆಹಾರಗಳೆಲ್ಲ ಹಾಲಾಗಿ ಪರಿವರ್ತನೆ ಆಗುತ್ತೆ. ಅದರಲ್ಲಿ ಅದರ ಬಣ್ಣ ರುಚಿ ಎಲ್ಲ ಬೇರೆ ಬೇರೆ ಇರುತ್ತೆ. ಹೀಗೆ ಏನೇನೋ ತಿಂದ ವಸ್ತುಗಳೆಲ್ಲ ಹಾಲಾಗಿ ಪರಿಣಾಮ ಆಗುತ್ತಲ್ಲ, ಸಾ ಮಾಯಾ ಪರಮ ಮಮ, ಅದೇ ನನ್ನ ಮಹಿಮೆ, ತಿಳ್ಕೋ ಅಂತ ಭಗವಂತ ಹೇಳ್ತಾನೆ. ಅದು ಯಾವಾಗಲೂ ಆಗಲ್ಲ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಾತ್ರ ಅದು ಹಾಲಾಗಿ ಪರಿಣಾಮ ಆಗುತ್ತೆ. ಆ ಕಾಲಘಟ್ಟ ಮುಗಿದ ಮೇಲೆ ಅದು ಸಾಯೋ ತನಕ ತಿಂತಾನೆ ಇರ್ತದೆ, ಹುಲ್ಲು ತಿಂತಾ ಇರುತ್ತೆ. ಅದಕ್ಕೆ ತಿನ್ನುವಾಗೆಲ್ಲ ಅದು ಹಾಲಾಗಿ ಪರಿಣಾಮ ಆಗಲ್ಲ. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಕುಕ್ಕರ್ ಇಟ್ಕೊಂಡು ಎಡೆಗೆ ಬಲಗಿ ತಿಂತಾ ಇರ್ತಾರೆ ಪಾಪ. ಆದರೆ ಹೆಣ್ಣಿನಲ್ಲಿ ಮಾತ್ರ ಅದು ಹಾಲಾಗಿ ಪರಿಣಾಮ ಆಗುತ್ತೆ, ಮಗುವಿಗೆ ಆಹಾರ ಆಗುತ್ತೆ. ಗಂಡನಲ್ಲಿ ಅದು ಆಹಾರ ಹಾಲಾಗಿ ಪರಿಣಾಮ ಆಗಲ್ಲ, ಯಾಕೆ ಪರಿಹಾರ ಆಗಲ್ಲ, ಪರಿಣಾಮ ಆಗಲ್ಲ, ಇವೊಂದೇನು ಪಾತ್ರ ಇದೆ? ತಿನ್ನುವ ಆಹಾರವನ್ನು ಹಾಲಾಗಿ ಪರಿಣಮಿಸಿಕೊಳ್ಳೋದಕ್ಕೆ ಆ ಹೆಣ್ಣಿನ ಪಾತ್ರ ಏನಿದೆ, ಅಥವಾ ಹಾಲಾಗದೇ ಇರೋ ಹಾಗೆ ನೋಡಿಕೊಳ್ಳೋಕ್ಕೆ ಗಂಡಿನ ಪಾತ್ರ ಏನಿದೆ? ಆದರೆ ಭಗವಂತ ಆ ಹೆಣ್ಣಿನ ಹೊಟ್ಟೆಯಲ್ಲಿ ತಿಂದ ಆಹಾರ ಅದು ಹಾಲಾಗಿ ಪರಿಣಾಮ ಆಗುವಂತೆ ಮಾಡಿ ಮಗುವಿಗೆ ಆಹಾರ ಒದಗಿಸಿಕೊಡ್ತಾನೆ ಪರಮಾತ್ಮ. ಅದು ಒಂದು ನಿರ್ದಿಷ್ಟ ವಯಸ್ಸಿನ ಅವಧಿಯಲ್ಲಿ ಮಾತ್ರ, ನಿರ್ದಿಷ್ಟ ಸಮಯದಲ್ಲಿ ಮಾತ್ರ.
ಪುರುಷ ಏನು ಆಹಾರವನ್ನು ತಿಂತಾನೆ, ಆ ಆಹಾರ ಅದರ ಅದು ಪಚನ ಆಗಿ ಆದಮೇಲೆ ಅದರ ಸಾರ ಭಾಗ ಮಜ್ಜ ಅಂತ ಒಂದು ಧಾತು ಆಗುತ್ತೆ, ರಕ್ತವಾಗತ್ತೆ, ಇನ್ನೂ ಅನೇಕ ರಕ್ತವಾಗತ್ತೆ, ಮಾಂಸ ಆಗತ್ತೆ, ಎಲ್ಲ ನಾನಾ ತರಹದ ರೂಪಗಳನ್ನು ಪಡೆಯುತ್ತೆ ಆಹಾರ. ಅದರಲ್ಲಿ ಮಜ್ಜ ಅಂತ ಏನು ಒಂದು ಧಾತು ಇದೆ, ಅದು ಅದೇ ರೇತಸ್ಸಾಗಿ ಪರಿಣಾಮ ಆಗೋದು. ಪ್ರಾಣದೇವರು ಏನು ಮಾಡ್ತಾರಂದರೆ, ಉಪನಿಷತ್ತು ಹೇಳುತ್ತೆ, ಪ್ರಾಣದೇವರು ಪ್ರದ್ಯುಮ್ನ ಎಂಬ ಭಗವಂತನ ರೂಪದ ಜೊತೆಯಲ್ಲಿ ಸೇರಿಕೊಂಡು ತಿನ್ನುವ ಆಹಾರದಲ್ಲಿ ಪ್ರಾಣದೇವರು ಪ್ರವೇಶ ಮಾಡಿ ಅದು ಪುರುಷನ ಹೊಟ್ಟೆ ಒಳಗೆ ಹೋದ ಮೇಲೆ ಅದರ ಸಾರಭಾಗ ಮಜ್ಜ ಎಂಬ ಧಾತುವಾಗಿ ಪರಿಣಾಮ ಆಗುವಂತೆ ಮಾಡಿ ಅದು ರೇತಸ್ಸಾಗುವಂತೆ ಅದರೊಳಗೆ ಒಂದು ರೂಪದಿಂದ ಇದ್ದು ಪರಿಣಾಮ ಮಾಡ್ತಾರೆ. ಆ ರೇತಸ್ಸು ಪುರುಷನ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾರೆ. ಪ್ರವೇಶ ಆದ ಮೇಲೆ ಹೆಣ್ಣಿನ ಗರ್ಭದಲ್ಲಿ ಅದು ಭ್ರೂಣದ ರೂಪವನ್ನು ಪಡೆಯುವ ಹಾಗೆ ಪ್ರೇರಣೆ ಮಾಡ್ತಾರೆ. ಅದು ಹಡೆಯುವ ತನಕ ಅದನ್ನು ಒಳಗಿದ್ದು ಪ್ರಾಣದೇವರ ರಕ್ಷಣೆ ಮಾಡ್ತಾರೆ. ಜೊತೆಗೆ ಪ್ರದ್ಯುಮ್ನ ರೂಪಿಯಾದ ಭಗವಂತನು ಜೊತೆಗಿದ್ದು ಪ್ರಾಣದೇವರ ಮೂಲಕ ಅದನ್ನು ರಕ್ಷಣೆ ಮಾಡಿಸ್ತಾ ಇರ್ತಾನೆ. ಆದ್ದರಿಂದ ಒಂದು ದೇವಸ್ಥಾನಕ್ಕೆ ಹೋದರೆ ಭಗವಂತ ಮತ್ತು ಪ್ರಾಣದೇವರ ಮೂರ್ತಿಯನ್ನು ಇಟ್ಟಿರ್ತಾರೆ. ಹೇಗೋ ಒಬ್ಬ ಗರ್ಭಿಣಿಯಾದ ಹೆಣ್ಣನ್ನು ನೋಡಿದರೆ ಇದು ಹರಿವಾಯುಗಳ ದೇವಸ್ಥಾನ ಅಂತ ನಮಸ್ಕಾರ ಮಾಡಿ ಗೌರವ ಕೊಡ್ರಿ. ಅದು ಯಾವ ಜಾತಿ ಹೆಣ್ಣು ಬೇಕಾದರಾಗಿರಲಿ, ಒಳಗೆ ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ, ಜೊತೆಯಲ್ಲಿ ಪ್ರಾಣದೇವರಿದ್ದಾರೆ, ಒಳಗಿರುವ ಗರ್ಭವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅನಂತರ ಹಡೆಯುವ ಪ್ರಸಂಗ ಬಂದಾಗ ಪ್ರಾಣದೇವರು ಪ್ರಾಜಾಪತ್ಯ ಎಂಬ ಪ್ರಸೂತಿವಾಯು ಎಂಬ ರೂಪದಿಂದ ಒಳಗೆ ಆ ಮಗುವನ್ನು ತಳ್ಳುತ್ತಾರೆ. ಹೊರಗಡೆ ಮಗು ಬರುತ್ತೆ, ಬಂದ ಕೂಡಲೇ ಇನ್ನೊಂದು ರೂಪದಿಂದ ಮಗುವಿಗೆ ಉಸಿರು ಕೊಡ್ತಾರೆ, ಮಗು ಉಸಿರಾಡಕ್ಕೆ ಶುರುವಾಯಿತು. ಅದರಿಂದ ಹುಟ್ಟುವ ಜೀವ ಮಳೆಯ ನೀರಿನಲ್ಲಿ ಸೇರಿಕೊಂಡು ಭೂಮಿಗೆ ಬರ್ತಾನೆ, ಭೂಮಿಯ ಒಳಗೆ ಅನ್ನದೊಳಗೆ ಸೇರಿಕೊಳ್ತಾನೆ. ನಾವು ಯಾವ ರೇಷನ್ ಅಂಗಡಿಯೋ ಯಾವ ಅಂಗಡಿ ತಂದರೂ ಕೂಡ ನಮ್ಮನೆ ಒಳಗೆ ಹುಟ್ಟುವ ಜೀವನೇ ಕರೆಕ್ಟಾಗಿ ಆ ಆಹಾರದಲ್ಲಿ ಬಂದು ಸೇರಬೇಕಲ್ಲ, ಇಷ್ಟು ವ್ಯವಸ್ಥೆ ಆಗಬೇಕಲ್ಲ. ಅದೆಲ್ಲ ಪ್ರಾಣದೇವರು ನಿಂತು ಆ ಮಳೆಯ ಮೂಲಕ ಆ ಜೀವ ಭೂಮಿಗೆ ಬರುವಂತೆ ಮಾಡ್ತಾರೆ. ಭೂಮಿಗೆ ಬಂದಮೇಲೆ ಅದು ಧಾನ್ಯದಲ್ಲಿ ಸೇರಿಕೊಳ್ಳೋ ಹಾಗೆ ಮಾಡ್ತಾರೆ, ಧಾನ್ಯದ ಮೂಲಕ ನಮ್ಮನೆ ಕರ್ಕೊಂಡ್ಬರ್ತಾರೆ, ಆ ಗಂಡನ ಹೊಟ್ಟೆ ಒಳಗೆ ಸೇರಿಸ್ತಾರೆ, ಅದು ಅಲ್ಲಿಯಿಂದ ಮುಂದೆ ಹೆಣ್ಣಿನ ಹೊಟ್ಟೆಯೊಳಗೆ ಪ್ರವೇಶ ಮಾಡಿಸ್ತಾರೆ, ಅಲ್ಲದು ಗರ್ಭದ ಆಕಾರವನ್ನು ಭ್ರೂಣದ ಆಕಾರವನ್ನು ಪಡೆದ ಮೇಲೆ ಅದನ್ನು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿದ್ಮೇಲೆ ಅದಕ್ಕೆ ಒಂದು ಸಮಯ ಬಂದಾಗ ಅದನ್ನು ಪ್ರಸವ ಮಾಡಿಸ್ತಾರೆ. ಆದ್ದರಿಂದ ಯಾರು ಡೆಲಿವರಿ ಮಾಡಿದ್ರು ಅಂದರೆ ಪ್ರಾಣದೇವರು ಡೆಲಿವರಿ ಮಾಡಿದ್ರು ಅಂತ ಹೇಳಬೇಕು. ಅಲ್ಲರಿ ಬೇರೆ ಡಾಕ್ಟ್ರು ದಿಲ್ಲಿಗೆ ವರಿ ಮಾಡ್ತಾರೆ ಅಷ್ಟೇ ಹೊರತು ಡೆಲಿವರಿ ಮಾಡ್ತಾರಲ್ಲೋ ಗೊತ್ತಿಲ್ಲ ಸರಿಯಾಗಿ. ಆ ದಿಲ್ಲಿಗಂತೂ ವರಿ ಮಾಡ್ತಾರ, ಆದರೆ ನಮ್ಮ ಪ್ರಾಣದೇವರು ಒಳಗೆ ನಿಂತು ಗರ್ಭವನ್ನು ಜೋಪಾನ ಮಾಡಿ ಕಾಲ ಬಂದಾಗ ಅದಕ್ಕೆ ಪ್ರಸವ ಕೊಡ್ತಾರೆ. ಇಷ್ಟು ಮಾತು ಹೇಳೋದು ಮಾತು ಹೇಳ್ತಾರೆ. ಯಾವ ಪುರುಷನ ರೇತಸ್ಸಿನಲ್ಲಿ ಪ್ರಾಣದೇವರ ವಿಶೇಷ ಸನ್ನಿಧಾನ ಇರಲ್ವೋ ಅದು ಹೆಣ್ಣಿನ ಗರ್ಭದಲ್ಲಿ ಭ್ರೂಣದ ರೂಪವನ್ನು ಪಡೆಯುವುದಿಲ್ಲ. ಆದ್ದರಿಂದ ಯಾವರೇ ಗರ್ಭಾಧಾನ ಆಗಬೇಕಲ್ಲ, ಆ ಪುರುಷನ ರೇತಸ್ಸಿನಲ್ಲಿ ಪ್ರಾಣದೇವರ ವಿಶೇಷ ಸನ್ನಿಧಾನ ಇದ್ದಾಗಲೇ ಆ ರೇತಸ್ಸು ಮಾತ್ರ ಒಳಗೆ ಭ್ರೂಣದ ರೂಪವನ್ನು ಪಡೆಯುತ್ತೆ ಹೆಣ್ಣಿನ ಗರ್ಭ ಪ್ರವೇಶ ಮಾಡಿದಾಗ. ಪ್ರಾಣದೇವರ ಸನ್ನಿಧಾನ ಪುರುಷನ ರೇತಸ್ಸಿನಲ್ಲಿ ಇಲ್ಲದೆ ಹೋದರೆ ಅದು ಹೆಣ್ಣಿನ ಗರ್ಭ ಉದರ ಸೇರಿದರೂ ಕೂಡ ಅಲ್ಲಿ ಅದು ಗರ್ಭದ ರೂಪವನ್ನು ಪಡೆಯುವುದಿಲ್ಲ. ಅದಕ್ಕೋಸ್ಕರವೇ ಸಂತಾನ ಆಗಲಿ ಎಂದು ವಾಯುಸ್ತ್ರೀ ಪುರಸ್ಸರಣೆ ಮಾಡ್ರಿ ಅಂತಾರೆ. ಅದಕ್ಕೇನ್ರಿ ಸಂಬಂಧ ವಾಯುಸ್ತ್ರೀ ಪುರಸ್ಸರಣೆ ಮಾಡೋದಕ್ಕೂ ಸಂತಾನ ಆಗೋಕ್ಕೇನ್ರಿ ಸಂಬಂಧ? ವಾಯುಸ್ತ್ರೀ ಪುರಸ್ಸರಣೆ ಮಾಡಿದರೆ ಪುರುಷನ ರೇತಸ್ಸಲ್ಲೇ ಪ್ರಾಣದೇವರ ವಿಶೇಷ ಸನ್ನಿಧಾನ ಬಂತು, ಆಗ ಅದು ಹೆಣ್ಣಿನ ಗರ್ಭದಲ್ಲಿ ಗರ್ಭದ ರೂಪವನ್ನು ಪಡೆಯುತ್ತೆ. ಇದು ಅಲ್ಲಿರ್ತಕ್ಕಂಥ ಸೂಕ್ಷ್ಮ, ಇದೆಲ್ಲ ಉಪನಿಷತ್ತುಗಳಲ್ಲಿ ಬರತಕ್ಕ ಚಿಂತನೆಗಳು. ಇದೆಲ್ಲ ನಮ್ಮ ತಲೆಗೆ ಓದಕ್ಕೆ ಅರ್ಥವಾಗಲ್ರಿ, ಪುರುಸೊತ್ತಿಲ್ಲ ಅಂತಂದರೆ ಅದಕ್ಕೆ ಹರಿದಾಸ ಅಂದರು ಅರ್ಥ ಆಗಲ್ಲ ತಾನೇ, ಹನುಮಾನಮ್ಮ ತಾಯಿ ತಂದೆ ಹಾಡ್ಕೊಂಡು ಹೋಗ್ರಿ ಎಂದರು. ಹೇಗ್ರಿ ಅಂತ ಕೇಳಿದ್ರೆ ಪುರಾಣ ಕೇಳಿ ಗೊತ್ತಾಗುತ್ತೆ. ಅಲ್ಲಿ ತಂದು ಹಾಡ್ಕೊಂಡು ಹೋಗ್ರಿ ಎಂದವರು. ಹನುಮಾನಮ್ಮ ತಾಯಿ ತಂದೆ ಹನುಮಾನಮ್ಮ ಬಂಧು ಬಳಗ ಹಾಡ್ತೇವೆ ನಾವು. ಹನುಮಾನಮ್ಮ ತಾಯಿ ತಂದೆ ಯಾಕೆ ಅಂದರೆ ನಮ್ಮ ತಾಯಿಯಾದದ್ದು ಹನುಮಂತನಿಂದ, ನಮ್ಮ ತಂದೆ ಆದದ್ದು ಹನುಮಂತನಿಂದ. ಅದಕ್ಕೆ ದಾಸರು ಭಗವಂತನೇ ಹೇಳ್ತಾರೆ, ನೀ ತಂದೆ ನಾ ಬಂದೆ ನೀ ಅನ್ನ ತಂದೆ ಅಂತರು. ಆ ತಂದೆ ಅನ್ನೋದನ್ನು ಕ್ರಿಯಾಪದವಾಗಿ ಬಳಸ್ತಾರೆ, ನಾಮಪದವಾಗಿ ಬಳಸ್ತಾರೆ. ಭಗವಂತ ನೀನ್ಯಾಕೆ ತಂದೆ ಅಂದರೆ ನೀನೇ ತಂದೆ ಈ ಜಗತ್ತಿಗೆ, ಅದು ನೀ ತಂದೆ ನಾ ಬಂದೆ ನೀ ಅನ್ನ ತಂದೆ ಅಂತ ಬಹಳ ಸರಳವಾಗಿ ಉಪನಿಷತ್ತಿನ ಚಿಂತನೆಯನ್ನು ಹರದಾಸರು ಸರಳವಾದ ಸವಿಗನ್ನಡದಲ್ಲಿ ನಿರೂಪಣೆ ಮಾಡ್ತಾರೆ. ಹೀಗೆ ಪ್ರಾಣದೇವರನ್ನು ಯಾಕೆ ಹನುಮಾನಮ್ಮ ತಾಯಿ ತಂದೆ ಹಾಡಿದ್ರು, ಯಾಕೆ ಹಾಡಿದ್ರು ಅಂದರೆ ನಮ್ಮ ತಾಯಿ ಒಳಗೆ ನಮ್ಮನ್ನು ತಂದು ಕೂಡಿಸಿದ್ದೇ ಪ್ರಾಣದೇವರು, ನಮ್ಮ ತಂದೆಯಿಂದ ನಮ್ಮ ತಾಯಿ ಒಳಗೆ ನಮ್ಮನ್ನು ಕರ್ಕೊಂಬಂದು ಕೂಡಿಸಿದ್ದೇ ಪ್ರಾಣದೇವರು. ಹುಟ್ಟೋ ಮಗು ತಂದೆ ಒಳಗೆ ಒಂದು ತಿಂಗಳಿರ್ತಾರೆ, ಪಾಪ ಅದು ರೆಕಗ್ನೈಸ್ ಆಗಲ್ಲ, ಆದ್ದರಿಂದ ಅವನಿಗೇನು ಆರ್ತಿ ಗಿರ್ತಿ ಮಾಡಲ್ಲ. ಪಾಪ ಇಲ್ಲಿಗೆ ಬಂದಮೇಲೆ ಈ ಹೆಣ್ಣಿಗೆ ಆರ್ತಿ ಗಿರ್ತಿ ಎಲ್ಲ ಮಾಡ್ತಾ ಇರ್ತಾರೆ, ಈಗ ಅವನಿಗೆ ಬರೀ ಆರ್ತಿ ಅಷ್ಟೇ ಹೊರತು ಆರತಿ ಏನಿಲ್ಲ ಅವನಿಗೆ. ಹೀಗೆ ಆ ಪ್ರಾಣದೇವರ ಒಂದು ವಿಶೇಷವಾದ ಸನ್ನಿಧಾನದಿಂದಲೇ ನಾವು ಜನ್ಮವನ್ನು ಪಡೆಯೋದು. ಇದು ಉಪನಿಷತ್ತಲ್ಲಿ ಬರತಕ್ಕಂಥ ಮಹತ್ವದ ಚಿಂತನೆ. ಅದಕ್ಕೆ
ವಾಯುಸ್ತುತಿಲಿ ಮಾತರ್ಮೇ ಮಾತರಿಶ್ವನ್ ಪಿತಃ ಅಖಿಲ ಗುರು. ಆ ಪ್ರಾಣದೇವರನ್ನ ಮಾತಃ ನಮ್ಮ ತಾಯಿ ನಮ್ಮ ತಂದೆ ಅಂತ ಬರೀ ದೇವ್ರ ನಾಮ ಹಾಡಿದ್ದಲ್ಲ, ವಾಯುಸ್ತುತಿಲಿ ಹೇಳಿದ್ದಾನೆ, ದೇವ್ರ ನಾಮದಲ್ಲಿ ಹೇಳಿದ್ದಾರೆ ಅವರು. ಯಾಕೆ ಮಾತರ್ಮೇ ಮಾತರಿಶ್ವನ್ ಅಂತ ಕರೆದ್ರು ಅಂದರೆ, ನಮ್ಮಮ್ಮ ಆಗೋ ಹಾಗೆ ನೀನು ಮಾಡಿದ್ದಪ್ಪ, ನಮ್ಮ ತಂದೆ ಆಗೋ ಹಾಗೆ ಮಾಡಿದವು ನೀನು, ನಾಳೆ ನಮ್ಮನ್ನು ತಂದೆಯಾಗಿ ಮಾಡೋದು ನೀನೇ, ನಮ್ಮನೆಯವರು ನೀವೇ ತಾಯಿಯಾಗಿ ಮಾಡೋದು, ಆದರೆ ನಿನ್ನದೇ ಪಾತ್ರ ಹಾಗೆ ಅಂದರೆ ಪ್ರಾಣದೇವರನ್ನು ಚಿಂತನೆ ಮಾಡು. ತತ್ವಾಭಿಮಾನಿ ದೇವತೆಗಳ ಸ್ಪರ್ಧೆಯಲ್ಲಿ ಸೋತು ಪ್ರಾಣದೇವರನ್ನು ಸ್ತೋತ್ರ ಮಾಡುವಾಗ ಒಂದು ಹೇಳ್ತಾರೆ, ಮಾತಾ ಇವ ಪುತ್ರ ಅಂದ ರಕ್ಷಸ್ವ, ಅಮ್ಮ ಮಕ್ಕಳನ್ನು ಹೇಗೆ ಕಾಪಾಡ್ತಾರೆ ಹಾಗೆ ನಮ್ಮನ್ನೆಲ್ಲ ಕಾಪಾಡಪ್ಪ ಅಂತ ದೇವತೆಗಳು ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದನ್ನೇ ವಾಯುಸ್ಥಿತಿಯಲ್ಲಿ ಮಾತರಮೇ ಮಾತರೀಶ್ವರ, ನಾವೆಲ್ಲ ನಿನ್ನ ಮಕ್ಕಳು, ನಿನ್ನ ಅಮ್ಮ ಮಕ್ಕಳನ್ನ ಹೇಗೆ ಕಾಪಾಡ್ತಾರೆ, ಜೋಪಾನ ಹಾಗೆ ಕಾಪಾಡಪ್ಪ ಹಾಗೆ ಅಂತ ಕೇಳ್ತಾರೆ. ಮುಳ್ಬಾಗಲಿಗೆ ಹೋಗೋ ದಾರಿಯಲ್ಲಿ ದೇವರಾಯ ಸಮುದ್ರ ಅಂತ ಒಂದು ಪುಟ್ಟ ಹಳ್ಳಿ ಇದೆ. ಅಲ್ಲಿ ನಮ್ಮ ಬಂಧುಗಳೇ ಒಬ್ಬರು ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಸರ್ಜರಿ ಮಾಡ್ತಕ್ಕಂಥ ಡಾಕ್ಟರ್ ಆಗಿ ಸರ್ಜನ್ ಆಗಿದ್ದರು. ಸರ್ಜನ್ ಓದ್ಕೊಂಡ್ರೆ ಎಲ್ಲರೂ ಆಗ್ತಾರೆ, ಸರ್ಜನ್ ಆಗೋದು ಬಹಳ ಕಷ್ಟ. ಅವರು ಸರ್ಜನ್ ಆಗಿದ್ದರು, ಅವರು ಮಹಾಪ್ರಾಣದೇವರ ಭಕ್ತರು. ಅವರಿಗೆ ತಿರುಪತಿಯ ಒಳಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ ಒಂದು ಶಿಲಾಮಯ ಪ್ರಾಣದೇವರ ವಿಗ್ರಹ ಸಿಕ್ಕಿದೆ, ಇವತ್ತು ಅವ್ರ ಮನೆ ಒಳಗಿದೆ. ಸುಮಾರು ವರ್ಷಗಳನ್ನು 10-15 ವರ್ಷಗಳಿಂದಲೂ ಕೂಡ ಅದಕ್ಕೆ ಪ್ರತಿನಿತ್ಯ ಪುನಶ್ಚರಣೆ ಮಾಡಿಕೊಂಡೇ ಅವರು ಆಸ್ಪತ್ರೆಗೆ ಹೊರಡೋದು. ಒಂದು ದಿವಸ ಏನಾಯಿತು ಅಂದರೆ, ಅವರು ಗೌರ್ಮೆಂಟ್ ಡಾಕ್ಟ್ರವರು, ಆ ದೇವರಾಯ ಸಮುದ್ರದಲ್ಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆ, ಅಲ್ಲಿಗೆ ಅವರು ಬರ್ತಾಯಿದ್ರು. ಒಂದು ದಿವಸ ತುಂಬ ಕೋತಿಗಳ ಕಾಟ, ಇವತ್ತು ಬೇಕಾದ್ರೆ ಪುರುಸೊತ್ತಿದ್ರೆ ಹೋಗ್ಬಿಟ್ಟು ಬರ್ಬೋದು ನೀವು ನೋಡೋಕ್ಕೆ. ಅಲ್ಲಿ ಒಂದು ದಿವಸ ಬಂದಾಗ ತುಂಬ ಕೋತಿಗಳು ಇವ್ರನ್ನ ಅಡ್ಸ್ಕೊಂಬಿಡ್ತು, ದಿನ ಬರೋರು ಅವರು. ಒಂದು ದಿವಸ ಕೋತಿಗಳೆಲ್ಲ ಅಡ್ಸ್ಕೊಂಬಿಡ್ತು, 7-8 ಕೋತಿಗಳು. ಪಾಪ ಓಡಿದ್ರು ಇವರು, ಹೆದರ್ಕೊಂಡು ಓಡಿ 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 ಓಡಿಸಿದ್ರು ಕೋತಿಗಳು. ಒಂದು ಕಡೆ ಓಡಿಸಿ ಓಡಿಸ್ಕೊಂಡು ಬಂದ ಮೇಲೆ ಇದ್ದಕ್ಕಿದ್ದಂಥ ಎಲ್ಲ ಕೋತಿಗಳು ತನ್ನಷ್ಟಕ್ಕೆ ಎಲ್ಲೋ ಹೊರಟೋಯ್ತು. ತಲೆ ಎತ್ತು ನೋಡಿದ್ರೆ ಅಲ್ಲೊಂದು ಬಂಡೆ ಬರೀ ದೊಡ್ಡ ಬೆಟ್ಟ ಇದೆ, ಆ ಬೆಟ್ಟ ಬಂತು ಅಂದರೆ ದೇವರಾ ಸಮುದ್ರ ಬಂತು ಅಂತ ನಮ್ಗೆ ಗುರುತು. ಆ ಬೆಟ್ಟದ ಬಂಡೆ ಮೇಲೆ ಒಂದು ಪ್ರಾಣದೇವರ ರೇಖಾಚಿತ್ರ ಇದೆ, ಪ್ರಾಣದೇವರ ಚಿತ್ರ ಇದೆ, ಅಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದೆ. ತಲೆ ಎತ್ತು ನೋಡಿದ್ರು, ಏನು ಆಶ್ಚರ್ಯ, ಎಲ್ಲ ಕೋತಿಗಳು ಅಡ್ಸ್ಕೊಂಬಂದು ಇಲ್ಲಿ ತಂದು ಬಿಡ್ತಲ್ಲ ನನ್ನ. ಪ್ರತಿನಿತ್ಯ ಅವರೇನು ಮಾಡೋರು, ಆಸ್ಪತ್ರೆ ಬಂದ ಕೂಡಲೇ ಮೊದಲು ಹೋಗಿ ಆ ಪ್ರಾಣದೇವರಿಗೆ ಒಂದು ಅಭಿಷೇಕ ಮಾಡಿಕೊಂಡು ಆಮೇಲೆ ಬಂದು ಕೂತ್ಕೊಳ್ಳೋರು ಚೇಂಬರ್ಗೆ. ಯಾರಾದರೂ ಬಹಳ ಕ್ರಿಟಿಕಲ್ ಪರ್ಸನ್ ಇರತಕ್ಕಂಥವ್ರು ಆಪರೇಷನಿಗೆ ಬಂದರೆ ಇವ್ರಿಗೆ ಏನು ಎತ್ತ ಅಂತ ಕೂಡಲೇ ತೋಚದೆ ಹೋದರೆ ಅವ್ರನ್ನ ಕಳಿಸೋರು. ಆ ಪ್ರಾಣದೇವರು ಬಂಡೆ ಇದೆಲ್ಲ ಅಲ್ಲಿಗೊಂದು ಪ್ರದಕ್ಷಿಣೆ ಹಾಕೊಂಡ್ಬಂದು ಹೋಗಿ ಕಳಿಸೋರು. ಮೊದಲು ಅವ್ರು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ ಮೇಲೆ ಅವ್ರಿಗೆ ಆಪರೇಷನ್ ಮಾಡೋರು, ಔಷಧಿ ಕೊಡೋರು. ಆಮೇಲೆ ಅದು ಕೊನೆಗೆ ಏನಾಗೋಯ್ತು, ಜನರಿಗೆಲ್ಲ ಪ್ರಾಣದೇವರು ಪರಿಚಯ ಆಗಿ ಅದಕ್ಕೆ ಶಸ್ತ್ರಾಂಗನೇಯ ಅಂತ ಹೆಸರು ಬಂತು. ಶಸ್ತ್ರಚಿಕಿತ್ಸೆ ಮಾಡಿಸೋರನ್ನೆಲ್ಲ ಅಲ್ಲಿ ಕಳಿಸ್ತಾ ಇದ್ರು ಪ್ರದಕ್ಷಿಣೆ ಹಾಕೊಂಡು ಹೋಗು ಅಂತ. ಹಾಗಾಗಿ ಕೊನೆ ಆ ಊರಿನವರೆಲ್ಲ ಸೇರಿಕೊಂಡು, ಅದು ಬರೀ ಬಂಡೆ ಆಗಿತ್ತು ಪಾಪ, ಊರಿನವರೆಲ್ಲ ಸೇರಿಕೊಂಡು ಅದಕ್ಕೊಂದು ದೇವಸ್ಥಾನ ಕಟ್ಬಿಟ್ರು. ಇವತ್ತಿಗೆ ಇದೆ ದೇವಸ್ಥಾನ, ಇವಾಗ ದೇವರ ಸಮುದ್ರಕ್ಕೆ ಹೋದ್ರೆ ಗೊತ್ತಾಗುತ್ತೆ. ದೇವಸ್ಥಾನ ಕಟ್ಟಿದ್ರು, 3 ವರ್ಷ ಇದ್ದರು, 3 ವರ್ಷ ಆಮೇಲೆ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು. ಇವರು ಆವಾಗ ಅದಕ್ಕೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡ್ಕೊಂಡು ಬರೋರು. ಹೊರಡೋ ದಿವಸ ನಾನು ಈ ಊರು ಬಿಟ್ಟು ಹೊರಡ್ತಾ ಇದ್ದೇನೆ ಅಂತ ಹೇಳಿ ಆ ಪ್ರಾಣದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಹೂವು ಹಾಕಿ ಎಲ್ಲ ಅಲಂಕಾರ ಮಾಡಿದ್ರು. ಆ ಪ್ರಾಣದೇವರ ಪ್ರತಿಮೆಯ ಕಣ್ಣಿಂದ ನೀರು ಬಂತಂತೆ. ಆಗ ಊರಿನ ಪ್ರಮುಖ ಒಬ್ಬ ಇದ್ದ, ಅವನು ಯಾವತ್ತೂ ದೇವರ ತಂಡೆಗೆ ಹೋಗದೇವ್ರು ಅಂತ ಪಾಪ, ಅವನು ಅವತ್ತು ಬಂದಿದ್ದ ಡಾಕ್ಟ್ರು ಹೊರಟ್ಬಿಡ್ತಾರೆ ಇವತ್ತು ವರ್ಗಾವಣೆ ಆಗತ್ತೆ ಅಂತ. ಅವನು ಆ ದೃಶ್ಯವನ್ನು ನೋಡಿ, ಡಾಕ್ಟ್ರೇ ಏನು ಯೋಚನೆ ಮಾಡಬೇಡಿ, ಪ್ರಾಣದೇವರದ್ದು ಕೇಳ್ಕೊಂಡಂತ, ಪ್ರಾಣದೇವರೇ ನಾವೆಲ್ಲ ಸೇರಿಕೊಂಡು ನಿನ್ನ ಯೋಗಕ್ಷೇಮ ನೋಡ್ಕೊಳ್ತೀವಪ್ಪ, ಡಾಕ್ಟ್ರನ್ನ ಕಣ್ಣೀರು ಹಾಕಿ ಕಳಿಸ್ಕೊಡು, ಹಾಗೆ ಕಳಿಸ್ಕೊಡು ಸಂತೋಷವಾಗಿ ಹಾಗೆ ಪ್ರಾರ್ಥನೆ ಮಾಡಿಕೊಂಡ್ರು. ಸಾಕ್ಷಿ 300 ಜನ ಅವತ್ತು ಕೊನೆಯ ದಿವಸ ಆ ಪ್ರಾಣದೇವರ ಅಭಿಷೇಕ ಕಾಲಕ್ಕೆ ನಿಂತಿದ್ದರು. ಆ ಇವತ್ತಿಗೂ ಆ ಪ್ರಾಣದೇವರು ಹಾಗೆ ಅಂದರೆ ಪ್ರಾಣದೇವರು ಹೇಗೆ ಕಾಪಾಡ್ತಾರೆ ಅನ್ನೋದಕ್ಕೆ ಬಹಳ ಅದ್ಭುತವಾದಂಥ ಒಂದು ಉದಾಹರಣೆ. ಪ್ರಾಣದೇವರನ್ನು ನೀವು ಬರೇ ದೇವಸ್ಥಾನಕ್ಕೆ ಹೋಗೋಕ್ಕಾಗದೆ ಹೋದರೂ ಬೇಡ, ಮನೆಯೊಳಗೆ ದೇವರ ಮನೆ ಮುಂದೆ ಒಂದು ರಂಗೋಲಿ ಒಳಗೆ ಪ್ರಾಣದೇವರು ಬರೋದು, ಅದಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರು ಕೂಡ ಅಲ್ಲೇ ಪ್ರಾಣದೇವರು ಅನುಗ್ರಹ ಮಾಡ್ತಾರೆ. ಅಂಥ ಪ್ರಾಣದೇವರು ಅಂತಂದರೆ ಮಹಾನ್ ಭಾವ, ಯಾಕೆ ಎಲ್ಲ ಕಡೆ ಇರೋರು, ಅವ್ರು ಇಲ್ದಿರೋ ಜಾಗ ಇಲ್ವಲ್ಲ. ಪ್ರಾಣ ಮಹತ್ತತ್ವ ಆವರಣದವರ ಆವರಣ ತನಕ ಇದ್ದಾರೆ ಪ್ರಾಣದೇವರು. ಇನ್ನೇನು ಬ್ರಹ್ಮಾಂಡದ ಹೊರಗೆ ಕೂಡ, ಒಳಗಲ್ಲ, ಬ್ರಹ್ಮಾಂಡದ ಹೊರಗಡೆ ಮಹತ್ತತ್ವ ಆವರಣದವರೆಗೂ ಪ್ರಾಣದೇವರ ವ್ಯಾಪ್ತಿ. ಅದರ ಆಚೆ ಕೂಡ ಲಕ್ಷ್ಮೀದೇವಿ ಇದ್ದಾಳೆ. ಹೀಗೆ ಆ ಪ್ರಾಣದೇವರ ವಿಶೇಷವಾದ ಒಂದು ಅನುಗ್ರಹ ಬಹಳ ಮಹತ್ವಪೂರ್ಣವಾದದ್ದು. ಅದಕ್ಕೆ ಪ್ರಾಣದೇವರಿಗೆ ಒಂದು ಹೆಸರಿದೆ, ಕ್ಷತ್ರ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಕ್ಷತ್ರ ಅಂದರೆ ಅರ್ಥ ಏನು, ಕ್ಷತದಿಂದ ತ್ರ ರಕ್ಷಣೆ ಮಾಡು. ಕ್ಷತ ಅಂದರೆ ನಮ್ಮನ್ನು ನಮಗಾಗುವಂತಹ ಗಾಯಗಳಿರ್ಬೋದು, ಪೆಟ್ಟುಗಳಿರ್ಬೋದು,
ನಮಗೆ ಬೀಳುವ ಪೆಟ್ಟುಗಳಿಂದ ನಮ್ಮನ್ನು ತ್ರ ಅಂದರೆ ರಕ್ಷಣೆ ಮಾಡೋರು. ಕ್ಷತಾತ್ ತ್ರಾಯದೇತಿ ಕ್ಷತ್ರ ಅಂದರೆ ನಮ್ಮನ್ನು ನಮಗಾಗುವಂತಹ ಘಾಸಿಗಳೇನದು ಮನಸ್ಸಿಗಾಗಿರ್ಬೋದು ದೇಹಕ್ಕಾಗ್ಬೋದು ಅಂತಹ ಕ್ಷತಗಳಿಂದ ಪೆಟ್ಟುಗಳಿಂದ ಉಂಟಾಗುವ ಗಾಯಗಳಿಂದ ನಮ್ಮನ್ನು ತ್ರ ಅಂದರೆ ರಕ್ಷಣೆ ಮಾಡತಕ್ಕಂಥವರು ಅದಕ್ಕೆ ಕ್ಷತ್ರ ಅಂತ ಹೆಸರು ಪ್ರಾಣದೇವರಿಗೆ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಅನಂತರ ಏನೇ ಶಕ್ತಿ ಏನೇ ಸೃಷ್ಟಿಯಾಗಬೇಕಾಗಿದ್ದರೆ ಮುಖ್ಯವಾಗಿ ಇದು ಇದಕ್ಕೆ ಪೋಷಕವಾಗಿ ಇನ್ನೊಂದು ಬರುತ್ತೆ. ರೋಗ ನಿವಾರಣೆ ಮಾಡತಕ್ಕಂಥವರು ಏನಿದ್ದಾರೆ ಅದು ಪ್ರಾಣದೇವರು. ಅದಕ್ಕೆ ಉಪನಿಷತ್ತಿನಲ್ಲಿ ಪ್ರಾಣದೇವರಿಗೆ ರುದ್ರ ಅಂತ ಒಂದು ಹೆಸರನ್ನು ಹೇಳ್ತಾರೆ. ರುದ್ರ ಅಂತ ಮೂರು ಜನರಿಗೆ ಹೆಸರಿದೆ. ಮೊಟ್ಟ ಮೊದಲು ರುದ್ರ ಅಂದರೆ ಭಗವಂತನ ಹೆಸರು. ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಅಂದರೆ ರೋಗ ಪರಿಹಾರಕನಾದದ್ರಿಂದ ಭಗವಂತನಿಗೆ ರುದ್ರ ಅಂತ ಹೆಸರು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅನಂತರ ಪ್ರಾಣದೇವರಿಗೂ ರುದ್ರ ಅಂತ ಹೆಸರಿದೆ. ರುದ್ರ ರೂಪನೇ ಪ್ರಾಣದೇವರು ಅಂತ ಹಿಂದಿ ರಾಮಾಯಣದವರು ತೋರಿಸ್ತಾರೆ. ರುದ್ರನೇ ಪ್ರಾಣದೇವರಲ್ಲ, ಅಥ ರುದ್ರದೇವರು ಪ್ರಾಣದೇವರ ತಂದೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ರುದ್ರದೇವರಿಂದ ಪ್ರಾಣದೇವರಿಂದ ರುದ್ರದೇವರು ಹುಟ್ಟೋದು. ಆದ್ದರಿಂದ ರುದ್ರದೇವರೇ ಪ್ರಾಣದೇವರಲ್ಲ, ಪ್ರಾಣದೇವರಿಗೆ ರುದ್ರ ಅಂತ ಹೆಸರಿದೆ. ಯಾಕೆಂದರೆ ಅವರೂ ರೋಗವನ್ನು ಪರಿಹಾರ ಮಾಡತಕ್ಕಂಥವ್ರು. ಅನಂತರ ನಮ್ಮ ರುದ್ರದೇವರಿದ್ದಾರಲ್ಲ ಅವರಿಗೂ ರುದ್ರ ಅಂತ ಹೆಸರಿದೆ. ಯಾಕೆಂದರೆ ಅವರೂ ರೋಗವನ್ನು ಪರಿಹಾರ ಮಾಡ್ತಾರೆ. ಅದರಿಂದ ಭವರೋಗವನ್ನೇ ಪರಿಹಾರ ಮಾಡತಕ್ಕಂತಹ ಭಗವಂತನಿಗೂ ರುದ್ರ ಅಂತ ಹೆಸರು. ಆ ಭಗವಂತನ ಅನುಗ್ರಹದಿಂದ ಪ್ರಾಣದೇವರು ನಮ್ಮ ರೋಗವನ್ನು ಪರಿಹಾರ ಮಾಡ್ತಾರೆ, ಆದ್ದರಿಂದ ಅವರಿಗೂ ರುದ್ರ ಅಂತ ಹೆಸರು. ಅಲ್ಲಿ ಪ್ರಾಣದೇವರು ಹೇಗೆ ರೋಗ ಪರಿಹಾರ ಮಾಡ್ತಾರೆ? ಧನ್ವಂತರಿ ಭಗವಂತ ಅವನ ರೋಗ ಪರಿಹಾರ ಮಾಡ್ತಾರೆ, ಪ್ರಾಣದೇವರು ಹೇಗೆ ರೋಗ ಪರಿಹಾರ ಮಾಡ್ತಾರೆ? ಪ್ರಾಣದೇವರು ಹೇಗೆ ರೋಗ ಪರಿಹಾರ ಮಾಡ್ತಾರೆ ಅಂತ ತಿಳ್ಕೋಬೇಕಾದ್ರೆ ಪ್ರಾಣದೇವರ ಐದು ರೂಪಗಳ ಚಿಂತನೆ ನೋಡು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ರೂಪಗಳು ಕೇಳಿದ್ದೆ ನಾನು. ಪ್ರಾಣ ಎಂಬ ರೂಪ ಅದು ಪ್ರಾಣವಾಯುವಿಗೆ ಪ್ರೇರಕವಾದ ರೂಪ. ಅಪಾನ ಎಂಬ ರೂಪ ಅದು ದೇಹದ ಕಶ್ಮಲಗಳನ್ನು ಹೊರಗೆ ಹಾಕ್ತಕ್ಕಂಥದ್ದು. ಅನಂತರ ವ್ಯಾನ ಎಂಬ ರೂಪ, ವ್ಯಾನ ಅಂದರೆ ಏನು, ವಿ ಆನ ವಿವಿಧ ನಾಡಿಗಳಿಗೆ ಆಹಾರದ ಸಾರವನ್ನು ತಲುಪಿಸುವವರಾದ್ದರಿಂದ ವ್ಯಾನ ಅಂತ ಹೆಸರು. ವ್ಯಾನ ಸರ್ವ ಶರೀರದ, ನಮ್ಮ ಇಡೀ ಶರೀರದ ತುಂಬ ಆ ವ್ಯಾನವಾಯು ಸಂಚಾರ ಮಾಡ್ತಾ ಇರ್ತಾರಂತೆ. ಮಾರುತಿ ವ್ಯಾನ ಅಂತ ಮನೆ ಹೊರಗೆ ನಿಲ್ಲಿಸಿರೋದಲ್ಲ, ನಮ್ಮ ದೇಹವೇ ಮಾರುತಿ ವ್ಯಾನ. ಯಾಕಂದರೆ ಮಾರುತಿ ವ್ಯಾನನಾಗಿ ಒಳಗೆ ಕೂತಿದ್ದಾನೆ, ಆದ್ದರಿಂದ ಅಲ್ಲಿ ಮಾರುತಿ ವ್ಯಾನ ಅಂತ ಜಡ ಪದಾರ್ಥಕ್ಕೆ ಹೆಸರಿಟ್ಟಿದ್ದಾರೆ. ಇಲ್ಲಿ ಆಗಲೇ ಸಾಕ್ಷಾತ್ ಮಾರುತಿಯೇ ವ್ಯಾನ ನಾಮಕನಾಗಿ ನಮ್ಮ ದೇಹದ ಎಲ್ಲ ನಾಡಿಗಳೇ ತುಂಬ ಸಂಚಾರ ಮಾಡ್ತಾ ಇದ್ದಾರೆ. ನಾಡಿ ಶುದ್ಧಿ ಇಲ್ಲದೆ ಹೋದ್ರೇ ಕಾಯಿಲೆ ಬರೋದು. ಆ ವ್ಯಾನವಾಯು ಎಲ್ಲ ನಾಡಿಗಳನ್ನು ಶುದ್ಧಿ ಮಾಡಿಕೊಂಡು ಸಂಚಾರ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಆರೋಗ್ಯವಾಗಿದ್ದೇವೆ ಅಂತ ಅರ್ಥ. ಅದಕ್ಕೆ ಪ್ರಾಣದೇವರು ರೋಗ ಪರಿಹಾರ ಕೊಡು ಅಂತ ತಿಳ್ಕೊಳ್ಬೇಕು. ಅನಂತರ ಸಮಾನೋ ನಾಭಿಮಂಡಲೆ, ನಮ್ಮ ನಾಭಿಯಲ್ಲಿ ಸಮಾನ ಎಂಬ ಪ್ರಾಣದೇವರಿದ್ದಾರೆ. ಸಮ ಆನ ಅಂದರೆ ನಾವು ತಿಂದ ಆಹಾರವನ್ನು ಸಮ ಪ್ರಮಾಣದಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳಿಗೆ ತಲುಪಿಸುವವರಾದ್ದರಿಂದ ಅವರಿಗೆ ಸಮಾನ ಅಂತ ಹೆಸರು. ಅದಕ್ಕೆ ಹೇಳ್ತಾರೆ ಉಪವಾಸ ಇದ್ದಾಗ ಕಣ್ಣು ಕಿವಿ ಯಾವುದು ಚುರುಕಾಗಿರಲ್ಲ, ಏಕಾದಶಿ ಸುಸ್ತಾಗಿ ಹೋಗಿರುತ್ತೆ. ಯಾವಾಗ ದ್ವಾದಶಿ ಬರುತ್ತೆ ಅಂತ ಹಬಾಪಿಸ್ತಾ ಇರುತ್ತೆ ಮನಸ್ಸು. ದ್ವಾದಶಿ ಆಹಾರ ಬಿದ್ದಿದ್ದೇ ಬಿದ್ದದ್ದು, ಕಣ್ಣು ಕಿವಿ ಮೂಗೆಲ್ಲ ಚುರುಕಾಗೋಯ್ತು. ಅಲ್ಲ ನಾವು ತಿಂದದ್ದು ಹೊಟ್ಟೆಗೆ, ಕಣ್ಣಿಗೆ ಕಿವಿಗೆ ತುತ್ತಿಟ್ಟಿದ್ದಲ್ಲ ನಾವು. ಇಲ್ಲಿ ತಿಂದರೆ ಇದೆಲ್ಲ ಯಾಕೆ ಚುರುಕಾಗಬೇಕು, ಅದಕ್ಕೇನು ಸಂಬಂಧ? ಹಾಗೆ ಅಂತಂದರೆ ನಾವು ತಿಂದ ಆಹಾರ ಹೊಟ್ಟೆಗೆ ಹೋಯ್ತಲ್ಲ, ಅದರ ಸಾರವನ್ನು ಸಮ ಪ್ರಮಾಣದಲ್ಲಿ ನಾಭಿ ಪ್ರದೇಶದಲ್ಲಿ ಇದ್ದುಕೊಂಡು ಸಮಾನ ಎಂಬ ಪ್ರಾಣದೇವರು ನಮ್ಮ ಎಲ್ಲ ಇಂದ್ರಿಯಗಳಿಗೆ ತಲುಪಿಸ್ತಾರೆ. ಆದ್ದರಿಂದ ಹೊಟ್ಟೆಗೆ ಆಹಾರ ಬಿದ್ದರೆ ಎಲ್ಲ ಇಂದ್ರಿಯಗಳು ಚುರುಕಾಗತ್ತೆ ಹಾಗೆ ಅಂತ ಉಪನಿಷತ್ತುಗಳು ಹೇಳುತ್ತೆ. ಹೀಗೆ ಆ ವ್ಯಾನ ಎಂಬ ರೂಪದಿಂದ ನಮ್ಮ ಇಡೀ ದೇಹದ ತುಂಬ ಎಲ್ಲ ನಾಡಿಗಳಲ್ಲಿ ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡೋದರಿಂದಲೇ ಅವರಿಗೆ ವ್ಯಾನ ಅಂತ ಹೆಸರು. ನಮ್ಮ ಆಹಾರದ ಸಾರವನ್ನು ಎಲ್ಲ ನಾಡಿಗಳಲ್ಲಿ ಸಂಚರಿಸಿ ಎಲ್ಲ ಕಡೆ ತಲುಪಿಸ್ತಾರಾದ್ದರಿಂದ ಅವರಿಗೆ ವ್ಯಾನ ಅಂತ ಹೆಸರು ಅಂತ ಉಪನಿಷತ್ತುಗಳು ಹೇಳ್ತಾರೆ. ಪರಮಾತ್ಮನ ಪಂಚರೂಪಗಳು ಅನಿರುದ್ಧ ಪದ್ಮ ಸಂಕರ್ಷಣ ವಾಸುದೇವ ನಾರಾಯಣ, ಪ್ರಾಣದೇವರ ಐದು ರೂಪಗಳು ಪ್ರಾಣಾಪಾನ ವ್ಯಾನೋದಾನ ಸಮಾನ, 10 ರೂಪಾಯಿ ಇದೆ, ಪ್ರಧಾನವಾದ 5 ರೂಪಾಯಿ ಇಟ್ಕೊಳ್ಳೋಣ. ಅನಂತರದಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಶಬ್ದಸ್ಪರ್ಶ ರೂಪರಸಗಂಧಗಳು ಪಂಚ, ಆ ಪಂಚಭೇದ ಈ ಎಲ್ಲ ಪಂಚಗಳು ಇರೋದರಿಂದಲೇ ಪ್ರಪಂಚ ಅಂತ ಇದಕ್ಕೆ ಹೆಸರಾಯಿತು ಹಾಗೆ ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಪ್ರಪಂಚ ಪ್ರಪಂಚ ಅಂತ ಯಾಕೆ ಹೆಸರಿದಕ್ಕೆ ಅಂತ ಕೇಳಿದ್ರೆ ಇಂಡಿಯಾ ಅಲ್ಲ ಪ್ರಪಂಚ ಅಂತ ನಾವು ಒಂದು ಹೆಸರು ಹೇಳ್ತೀವಿ. ಯಾಕೆ ಪ್ರಪಂಚ ಅಂತ ಹೆಸರು? ಪ್ರಕೃಷ್ಟವಾದ ಪಂಚಗಳು ತುಂಬಿದೆ ಅದರೊಳಗೆ, ಆದ್ದರಿಂದ ಪ್ರಪಂಚ ಅಂತ ಇದಕ್ಕೆ ಹೆಸರಾಯಿತು ಅಂತ ಶಾಸ್ತ್ರದಲ್ಲಿ ಆಚಾರ್ಯ ತಿಳಿಸಿಕೊಡ್ತಾರೆ. ಹೀಗೆ ಆ ಪ್ರಾಣದೇವರ ಒಂದು ಪ್ರಧಾನವಾದ ಪಾತ್ರಗಳನ್ನು ನಾವು ಎಲ್ಲ ಘಟ್ಟಗಳಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದಾಗಬೇಕು. ಅನಂತರ ನಮಗೆ
ಅಪಮೃತ್ಯುಗಳು ಬರುವ ಅಪಾಯಗಳಿರುತ್ತೆ. ಅದಕ್ಕೆ ಉಪನಿಷತ್ತಲ್ಲಿ ಹೇಳ್ತಾರೆ ಏನಂತಂದರೆ, ಅಪಮೃತ್ಯು ಭಯಂ ತಸ್ಯ ಯದಂತೀತಿ ಋಜಪಾತ್ ವ್ರಜೇತ್. ಐತರೆಯ ಉಪನಿಷತ್ ಭಾಷೆಯಲ್ಲಿ ಯದಂತಿ ಹೆಚ್ಚಾದವರಿಗೆ ಭಯಂ ವಿಂದತಿ ಮಾಮಿಹ ಅಂತ ಹೇಳಿ ಆರು ಋಕ್ಕುಗಳು ಪವಮಾನ ಮಂಡಲವೇ ಬರುತ್ತೆ ಋಗ್ವೇದದಲ್ಲಿ. ಈ ಋಗ್ವೇದದಲ್ಲಿ ಬರುವ ಆರು ಋಕ್ಕುಗಳನ್ನು ಯಾರು ಜಪ ಮಾಡ್ತಾರೆ ಅವರಿಗೆ ಅಪಮೃತ್ಯು ಭಯ ಪರಿಹಾರವಾಗತ್ತೆ ಅಂತ ಐತರೆಯ ಉಪನಿಷತ್ ಭಾಷೆಯಲ್ಲಿ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ನಮಗೆ ತಿಳಿಸಿಕೊಡ್ತಾರೆ. ಅದಕ್ಕೇನು ದಾಸರು ಹಾಡಿದ್ರು, ಅಪಮೃತ್ಯು ಪರಿಹರಿಸು ಅನಿಲ ದೇವ. ಯಾಕೆ ಬೇರೆ ದೇವತೆಗಳು ಯಾಕೆ ಹಾಡು ಹಾಡಲಿಲ್ಲ, ಪ್ರಾಣದೇವರು ಯಾಕೆ ಹಾಡಿದ್ರು ಅಂದರೆ, ಅಪಮೃತ್ಯು ಭಯ ಪರಿಹಾರ ಆಗಬೇಕಾಗಿದ್ದರೆ ಯದಂತಿ ಹೆಚ್ಚ ದೂರಕ್ಕೆ ಅನ್ನುವಂತಹ ಆರು ಋಕ್ಕುಗಳನ್ನು ಯಾರು ನಿತ್ಯ ಜಪ ಮಾಡ್ತಾರೆ ಅವರಿಗೆ ಅಪಮೃತ್ಯು ಭಯ ಪರಿಹಾರವಾಗತ್ತೆ ಅಂಥೇಳಿ ಆಚಾರ್ಯರು ಐತರೆಯ ಉಪನಿಷತ್ ಭಾಷೆಯಲ್ಲಿ ಪ್ರಮಾಣದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಯದಂತಿ ಹೆಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಅಂದರೆ ಅರ್ಥ, ಹತ್ತಿರದಿಂದ ದೂರದಿಂದ ನನಗೆ ಎಲ್ಲಿಂದ ಭಯ ಬರುತ್ತೋ ಅಪಮೃತ್ಯುವಿನ ಭಯ ಅದನ್ನೆಲ್ಲ ಪರಿಹಾರ ಮಾಡಿ ನನ್ನ ಕಾಪಾಡಪ್ಪ ಅಂತ ವೇದ ಮಂತ್ರದಲ್ಲಿ ಪ್ರಾಣದೇವರು ಪ್ರಾರ್ಥನೆ ಮಾಡಿಕೊಳ್ಳೋದು. ಆ ಪ್ರಾಣದೇವರಿಗೆ ಪವಮಾನ ಅಂತ ಕರೀತಾರೆ. ಪವಮಾನ ಹೋಮಾತ್ರ ನಾವು ಮಾಡ್ತೇವೆ. ಪವಮಾನ ಅಂತ ಯಾಕೆ ಪ್ರಾಣದೇವರ ಹೆಸರು ಅಂದರೆ, ಮೊಟ್ಟ ಮೊದಲು ಪವಮಾನ ಅನ್ನೋದು ಭಗವಂತನ ಹೆಸರು, ಆಮೇಲೆ ಪ್ರಾಣದೇವರ ಹೆಸರು. ಯಾಕೆ ಪವಮಾನ ಅಂತ ಹೆಸರು ಅಂದರೆ, ಪವ ಪ್ಲಸ್ ಮಾನ ಅಂತ ಎರಡು ವಿಂಗಡಿಸ್ಕೋತಾರೆ, ಅಥವಾ ಪವಮಾನ ಅಂತ ಒಂದೇ ಶಬ್ದವಾಗಿ ಹೇಳ್ತಾರೆ, ಎರಡು ರೀತಿಯನ್ನು ಅರ್ಥ ಹೇಳ್ತಾರೆ. ಪವಮಾನ ಅಂತ ಇಡೀ ಒಂದೇ ಶಬ್ದ ಅಂತ ಇಟ್ಕೊಂಡಾಗ ನಮ್ಮನ್ನು ಪಾವನಗೊಳಿಸುವವರು, ಪವಿತ್ರಗೊಳಿಸುವವರು ಅಂತ ಅರ್ಥ. ಹೇಗೆ ಪವಿತ್ರಗೊಳಿಸುವವರು ಅಂದರೆ, ಜಗತ್ತಲ್ಲಿ ಅತ್ಯಂತ ಪವಿತ್ರ ಯಾವುದು? ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಂಚ ಮಂಗಲಂ. ಅತ್ಯಂತ ಪವಿತ್ರನಾದವನು, ಎಲ್ಲ ಪವಿತ್ರ ವಸ್ತುಗಳು ಯಾರ ಸನ್ನಿಧಾನದಿಂದ ಪವಿತ್ರ ಆಗತ್ತೆ, ಅಂತಹ ಪರಮ ಪವಿತ್ರ ಭಗವಂತ. ಅವನನ್ನು ನಮ್ಮಲ್ಲಿ ತಂದು ಕೂಡಿಸೋದ್ರಿಂದ ನಾವನ್ನು ಪವಿತ್ರನಾಗಿ ಮಾಡ್ತಾರೆ ಪ್ರಾಣದೇವರು. ಇದು ಒಂದು. ಇನ್ನೊಂದು, ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅಂತ ಕೃಷ್ಣಗೀತೆಯಲ್ಲಿ ಹೇಳ್ತಾರೆ. ಜ್ಞಾನಕ್ಕೆ ಸಮವಾದ ಪವಿತ್ರವಾದ ವಸ್ತು ಇನ್ನೊಂದಿಲ್ಲಯ್ಯ ಅಂತ ಹೇಳ್ತಾರೆ. ನಾವು ಜ್ಞಾನ ಬಂದರೆ ಪವಿತ್ರ ಆಗೋದು ನಾವು. ಆ ಭಗವಂತನ ತತ್ವಜ್ಞಾನವನ್ನು ನಮಗೆ ಒದಗಿಸಿಕೊಟ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡೋರು ಪ್ರಾಣದೇವರಾದ್ದರಿಂದ ಅವರಿಗೆ ಪವಮಾನ ಅಂತ ಕರೀತಾರೆ. ಈಗ ಪರಮ ಪವಿತ್ರನಾದ ಭಗವಂತನ ಸನ್ನಿಧಾನ ನಮ್ಮಲ್ಲಿ ಬರುವಂತೆ ಭಗವಂತನೇ ಹೇಳಿರತಕ್ಕ ಪವಿತ್ರವಾದ ತತ್ವಜ್ಞಾನ ನಮಗೆ ಒದಗಿಸಿಕೊಟ್ಟು ನಮ್ಮನ್ನು ಪವಿತ್ರರನ್ನಾಗಿ ಮಾಡತಕ್ಕಂಥವರು ಪ್ರಾಣದೇವರಾದ್ದರಿಂದ ಪ್ರಾಣದೇವರಿಗೆ ಪವಮಾನ ಅಂತ ಹೆಸರು. ಪವ ಮಾನ ಅಂತ ವಿಂಗಡಿಸಿಕೊಂಡು ಇನ್ನೊಂದು ಅಭಿಪ್ರಾಯ ಹೇಳ್ತಾರೆ. ಏನು ಅಂತಂದರೆ, ಪವ ಅಂದರೆ ಒಂದು ರತ್ನ ಕೊಳಚೆಯಲ್ಲಿ ಬಿದ್ದೋಗಿದೆ. ಆ ಕೊಳಚೆಯಲ್ಲಿ ಬಿದ್ದ ರತ್ನವನ್ನು ಹೆಕ್ಕಿ ಅದನ್ನು ತೊಳೆದು ಸ್ವಚ್ಛ ಮಾಡಿ ರತ್ನದ ಪೆಟ್ಟಿಗೆಯಲ್ಲಿ ಇಡ್ತೇವೆ. ಹಾಗೆ ಪ್ರಾಣದೇವರು ಸಂಸಾರದ ಕೊಳೆಯಲ್ಲಿ ಬಿದ್ದ ನಮ್ಮನ್ನು ಎತ್ತಿ ಶುದ್ಧಿ ಮಾಡಿ ಮಾನ ಅಂದರೆ ಮೋಕ್ಷದ ಆನಂದದಲ್ಲಿ ಮುಳುಗಿಸ್ತಾರೆ, ಮೋಕ್ಷದ ಆನಂದದ ಲೋಕದಲ್ಲಿ ನಮ್ಮನ್ನು ಸೇರಿಸ್ತಾರೆ. ಮಾನಂ ಅಂತರ್ಗತಿ ಸ್ಮೃತ ಅಂತ, ಮಾನ ಅಂದರೆ ಒಳಗೆ ಸೇರಿಸೋದು ಅಂತರ್ಥ. ಅಂದರೆ ಆ ಇನ್ನೊಬ್ಬರನ್ನ ಕ್ಯೂನಲ್ಲಿ ಸೇರಿಸ್ತಾರೆ, ಹೋಗಿ ಹೋಗಿ ಒಳಗೋಗಿ ಹಾಕಿ ದರ್ಶನ ಹೋಗಿ ಅಂತ ಸೇರಿಸಿ ಕಳಿಸ್ತಾರೆ ನೋಡಿ. ಹಾಗೆ ಪ್ರಾಣದೇವರು ಸಂಸಾರದಲ್ಲಿ ಬಿದ್ದ ನಮ್ಮನ್ನು ಎತ್ತಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಭಗವದ್ಭಕ್ತರ ಸಾಲಿನಲ್ಲಿ ನಮ್ಮನ್ನು ಸೇರಿಸ್ತಾರೆ, ಭಗವಂತನ ಮೋಕ್ಷದ ವೈಕುಂಠ ಲೋಕಕ್ಕೆ ನಮ್ಮನ್ನು ಸೇರಿಸ್ತಾರಾದ್ದರಿಂದ ಅವರಿಗೆ ಪವಮಾನ ಅಂತ ಪ್ರಾಣದೇವರ ಹೆಸರು ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಆದ್ದರಿಂದ ಆ ಪವಮಾನದಲ್ಲಿ ಪ್ರಾರ್ಥನೆ ಮಾಡೋ ಮಂತ್ರ ನನಗೆ ಹತ್ತಿರದ ವ್ಯಕ್ತಿಗಳ ಕಡೆಯಿಂದ, ಹತ್ತಿರದ ವಸ್ತುಗಳ ಕಡೆಯಿಂದ, ದೂರದ ವಸ್ತುಗಳಿಂದ, ದೂರದ ವ್ಯಕ್ತಿಗಳಿಂದ, ಏನೇ ಆಗಲಿ ಏನು ಅಪಮೃತ್ಯು ಭಯ ಬರುತ್ತೆ ಆ ಅಪಮೃತ್ಯು ಭಯವನ್ನು ಪರಿಹಾರ ಮಾಡುವಂತ ಪ್ರಾಣದೇವರು ನಿತ್ಯ ಈ ಋಗ್ವೇದ ಮಂತ್ರದಿಂದ ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ದಾಸರು ಅಪಮೃತ್ಯು ಪರಿಹರಿಸು ಅನಿಲದೇವ ಹಾಗೆ ಅಂತ ಅಂದರು. ಅನಿಲದೇವ ಅಂತಲೇ ಅಂದರು, ಯಾಕೆಂದರೆ ಅಡುಗೆ ಮನೆಯೊಳಗೆ ಅನಿಲನೇ ಇರುತ್ತೆ, ಮೊದಲು ಅಲ್ಲಿಂದನೇ ಪ್ರಾರಂಭ ಅಪಾಯ ಅಂತಲೂ ಅನುಸಂಧಾನ ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಹಳೆ ಕಾಲದಲ್ಲಿ ಕಟ್ಟಿಗೆ ಒಲೆ ಇತ್ತು, ನಿಶ್ಚಿಂತೆ ಇತ್ತು, ಈಗೆಲ್ಲ ಗ್ಯಾಸ್ ಇಟ್ಕೊಂಡಿದ್ದೆ ನಾವು ಅಡುಗೆ ಒಳಗೆ. ಆದ್ದರಿಂದ ಎಲ್ಲ ಅನಿಲಗಳು ಅಲ್ಲೇ ಬಂದು ಸೇರಿಕೊಂಡಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಹರೇ ಇರುವ. ಅದಕ್ಕೆ ಅಪಮೃತ್ಯು ಅಡುಗೆ ಮನೆಯೊಳಗೆ ಹೋಗಬೇಕಾದ್ರೆ ಅಪಮೃತ್ಯು ಪರಿಹರಿಸು ಅನಿಲದೇವ ಅಂತ ಕೇಳಿಕೊಂಡ್ರೆ ನಿಶ್ಚಿಂತ ಅಡುಗೆ ಮಾಡ್ಕೊಂಡು ಈಚೆ ಬರ್ಬೋದು ಆರೋಗ್ಯವಾಗಿ ಅಂತರೂ ಬೇಕಾದ್ರೆ ಇವತ್ತಿನ ಕಾಲಕ್ಕಾದ ಇನ್ನೂ ಒಂದು ಅರ್ಥ ನೀವು ಮಾಡ್ಕೋಬೋದು. ಹಾಗೆ ಆ ಪ್ರಾಣದೇವರು ನಮಗೆ ಅಪಮೃತ್ಯು ಪರಿಹಾರ ಮಾಡ್ತಾರೆ, ರೋಗಗಳನ್ನು ಪರಿಹಾರ ಮಾಡ್ತಾರೆ. ಆದ್ದರಿಂದಲೇ ಆ ಪ್ರಾಣದೇವರ ಅನುಗ್ರಹ ನಮಗೆ ಇರಬೇಕು. ಅದಕ್ಕೋಸ್ಕರವೇ ಕೆಲವರಿಗೆ ಅನಿಸುತ್ತೆ, ಏನು ಮಾಧ್ವರ ಹತ್ರ ಹೋಗಿ ಏನು ಪ್ರಾಬ್ಲಮ್ ಹೇಳ್ಕೊಂಡ್ರೂ ಕೂಡ ವಾಯುಸ್ತುತಿ ಪುನಶ್ಚರಣೆ ಮಾಡಿರಿ ಅಂತ ಕಳಿಸ್ತಾರೆ. ಏನು ಬೇರೆ ಇಲ್ಲ, ಔಷಧಿನೇ ಇಲ್ವ ಇವರಿಗೆ ಹಾಗೆ ಅಂತ ಅನಿಸುತ್ತೆ. ಯಾಕೆ ವಾಯುಸ್ತುತಿ ಪುನಶ್ಚರಣೆ ಮಾಡಿ ಅಂತ ಹೇಳಿ ಕಳಿಸ್ತಾರಂದರೆ, ವಾಯುದೇವರ ಅನುಗ್ರಹ ಆದರೆ ನಿಮ್ಮ ರೋಗಗಳೆಲ್ಲ ವಾಸಿಯಾಗುತ್ತೆ, ವಾಯುದೇವರ ಅನುಗ್ರಹ ಆದರೆ ಅಪಮೃತ್ಯು ಪರಿಹಾರ ಆಗುತ್ತೆ, ವಾಯುದೇವರ ಅನುಗ್ರಹ ಆದರೆ ಆರೋಗ್ಯ ಬರುತ್ತೆ,
ವಾಯುದೇವರ ಅನುಗ್ರಹದ ಕೈಕಾಲಿಗೆ ಶಕ್ತಿ ಬರುತ್ತೆ. ಎಲ್ಲ ಕೊಡೋರು ಪ್ರಾಣದೇವರೇ, ಬೇರೆ ಬೇರೆ ದೇವತೆಗಳೆಲ್ಲ ಇದ್ದಾರೆ, ಅವರೆಲ್ಲರಿಗೂ ನಿಯಾಮಕರಾಗಿರೋರು ಪ್ರಾಣದೇವರು. ಆ ಉಡುಪಿಯ ದಕ್ಷಿಣ ಕನ್ನಡದ ಜಿಲ್ಲೆ ಒಳಗೆ ಒಂದು ಪ್ರಾಣದೇವರ ದೇವಸ್ಥಾನ ಇದೆ ಅಂತ. ಅಲ್ಲಿ ಪೂಜೆ ಮಾಡ್ತಕ್ಕಂಥವರು ಸ್ಮಾರಕ ಸಂಪ್ರದಾಯದವರು. ಅಲ್ಲಿ ಸೇವೆ ಒಳಗೆ ಪ್ರಧಾನವಾದ ಸೇವೆ ಅಂದರೆ ವಾಯುಸ್ತುತಿ ಪುರಸ್ಸರಣೆ. ಇವತ್ತಿಗೂ ಕೂಡ ನೀವು ಅಲ್ಲಿ ಹೋದರೆ ಎಲ್ಲ ವರ್ಗದವರು ಅಲ್ಲಿ ಬಂದು ವಾಯುಸ್ತುತಿ ಪುನಸ್ಸರಣೆ ಸೇವೆ ಬರೆಸ್ತಾ ಇರ್ತಾರೆ. ಯಾಕೆಂದರೆ ಅದನ್ನು ಸೇವಾ ಲಿಸ್ಟಲ್ಲಿ ಹಾಕಿದ್ದಾರೆ ಅವರು. ವಾಯುಸ್ತುತಿ ಪುನಸ್ಸರಣೆ ಸೇವೆ ನಮ್ಮ ಮಧುರ ಮಾಥುರ ದೇವಸ್ಥಾನದಲ್ಲಿ ಹಾಕ್ತೇವೆ, ಅದು ಬೇರೆ ವಿಚಾರ. ಅಲ್ಲಿ ಅರ್ಚಕರೆಲ್ಲ ಸ್ಮಾರಕ ಸಂಪ್ರದಾಯ ಇದ್ದಾರೆ, ಅವರು ಪ್ರತಿನಿತ್ಯ ವಾಯುಸ್ತುತಿ ಪುನಸ್ಸರಣೆ ಮಾಡಿ ಪ್ರಾಣದೇವರಿಗೆ ಅಭಿಷೇಕ ಮಾಡ್ತಾರೆ. ಯಾರಿಗೇನೇ ತುಂಬ ಕಷ್ಟ ಹೇಳ್ಕೊಂಡ್ರೆ ವಾಯುಸ್ತುತಿ ಪುನಸ್ಸರಣೆ ಸೇವೆ ಮಾಡಿಸ್ರಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತಿಗೂ ಸ್ಮಾರಕರೇ ವಾಯುಸ್ತುತಿ ಹೇಳ್ಕೊಂಡು ಅದಕ್ಕೆ ಪ್ರಾಣದೇವರು ಅಭಿಷೇಕ ಮಾಡ್ತಾರೆ. ಆ ಭಕ್ತರಿಗೆ ಆ ತಮ್ಮ ತೊಂದರೆಗಳ ಪರಿಹಾರ ಆಗಿದ್ದನ್ನು ಬಂದು ಹೇಳ್ಕೊಳ್ತಾರೆ. ಆ ವಾಯುಸ್ತುತಿ ಅಷ್ಟು ವಿಶೇಷವಾದಂಥ ಒಂದು ಮಹತ್ವದ ಮಂತ್ರ. ಒಬ್ಬ ಗೃಹಸ್ಥರು ಮಾಡಿದ ಸ್ತೋತ್ರವನ್ನು ಸನ್ಯಾಸಿಗಳು ಹೇಳಿ ನಾವು ಉದ್ಧಾರ ಆಗ್ತೇವೆ ಅಂತ ಹೇಳ್ಕೋತಾರೆ ಅಂತಂದರೆ ಆ ವಾಯುಸ್ತುತಿ ಪ್ರಾಣದೇವರ ಅನುಗ್ರಹ, ಮಧ್ವಾಚಾರ ಅನುಗ್ರಹ ಎಷ್ಟಿರಬೇಕು ಅನ್ನೋದನ್ನು ನಾವು ಗಮನಿಸ್ಬೇಕು. ಶ್ರೀಮದ್ ವಾದರಾಜರು ಹೇಳ್ತಾರೆ, ವಾದರಾಜರು ಮಹಾಭಾರತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ, ಏನು ಇಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಿರಲಿಲ್ಲ ಗುರುಗಳೇ, ಹಾಗೆ ಅಂತಂದರೆ ನಂದೇನಿಲ್ಲಪ್ಪ, ವಾಯುಸ್ತುತಿ ರತಿರ್ನಿತ್ಯಂ, ನಾನು ಪ್ರತಿನಿತ್ಯ ವಾಯುದೇವರ ಸ್ತೋತ್ರ ಮಾಡ್ತೀನಿ, ವಾಯುಸ್ತುತಿ ಪಾರಾಯಣ ಮಾಡ್ತೀನಪ್ಪ, ಅದರ ಫಲ ಇದು ಅಂತ ಶ್ರೀಮದ್ ವಾದರಾಜರು ತಮ್ಮ ಗ್ರಂಥದಲ್ಲಿ ಅದನ್ನು ದಾಖಲೆಗೊಳಿಸ್ತಾರೆ ಅಂತಂದರೆ ಆ ವಾಯುಸ್ತುತಿಯ ಮಹಿಮೆ ಎಷ್ಟು ಅದ್ಭುತ ಅನ್ನುವುದನ್ನು ನಾವು ಗಮನಿಸಬೇಕು. ಅನಂತರ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಬದುಕಬೇಕಾದರೆ ಧೈರ್ಯ ಇರಬೇಕು. ಕೆಲವರಿಗೆ ಮನೆ ಒಳಗಿರುತ್ತೆ, ಕೆಲವರಿಗೆ ಮನೆ ಹೊರಗಡೆ ಇರುತ್ತೆ, ಅವರವ್ರದ್ದು ವ್ಯಕ್ತಿತ್ವ ನಮ್ಗೆ ಗೊತ್ತಿಲ್ಲ ಅಂತ. ಸ್ವಲ್ಪ ಆದರೂ ಧೈರ್ಯ ಬೇಕು. ಇದಕ್ಕೆ ಪೋಷಕವಾಗಿ ಒಂದು ಪೌರಾಣಿಕ ಕಥೆ ಬರುತ್ತೆ. ಒಬ್ಬ ರಾಜ ಇದ್ದ, ಮಹಾಪರಾಕ್ರಮಶಾಲಿ, ಆದರೆ ಮನೆಯೊಳಗೆ ಹೆಂಡತಿ ಕಂಡ್ರೆ ಬಹಳ ಭಯ ಪಾಪ ಅವನು. ಆ ಕಾಲದಲ್ಲೂ ದಾಖಲೆಗಳಿದೆ ಆತ ಹಾಗೆ ಮಹಾಭಯ ಅವನು. ಒಂದು ದಿವಸ ತನ್ನ ದೇಶದ ಒಂದು ಭಾಗದ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರು. ಇವನು ಹೋಗಿ ಹೋರಾಟ ಮಾಡಿ ಆ ಶತ್ರುಗಳನ್ನು ಓಡಿಸಿ ತನ್ನ ದೇಶವನ್ನು ಕಾಪಾಡಿಕೊಂಡು ಬಂದ. ಬರಬೇಕಾದ್ರೆ ಶತ್ರುಗಳ ಕಡೆ ಜೊತೆಯಲ್ಲಿ ಬಂದ ಒಬ್ಬ ಹೆಣ್ಮಗಳಲ್ಲೇ ಉಳಿದೋದ್ರು, ಶತ್ರುಗಳು ಓಡೋಡೋದ್ರು, ಆ ಹೆಣ್ಮಗಳಲ್ಲೇ ಉಳಿದೋಗ್ಬಿಟ್ರು ಪಾಪ. ಆ ಹೆಣ್ಮಗಳನ್ನ ನೋಡಿದಾಗ ತನಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಯಿತು. ಯಾಕೆಂದರೆ ಅವನಿಗೆ ಮಕ್ಕಳಿರಲಿಲ್ಲ, ಹಾಗಾಗಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಆಯಿತು. ಆಸೆ ಆದ ಕೂಡಲೇ ಮೊದಲೇ ಹೆಂಡತಿ ನೆನಪಾದ, ಯಾತಕ್ಕೂ ಒಂದ್ಸರಿ ಕೇಳಿಬಿಟ್ರೆ ಒಳ್ಳೆಯದು ಅಂತ ಅನಿಸ್ತು ಪಾಪ ಅವನಿಗೆ. ಆ ಹುಡುಗಿಯನ್ನು ರಥದಲ್ಲಿ ಕೂಡಿಸಿಕೊಂಡು ದಿಗ್ವಿಜಯ ಮಾಡಿಕೊಂಡು ಬಂದ. ಅರಮನೆಗೆ ಸುದ್ದಿ ಹೋಯಿತು, ದಿಗ್ವಿಜಯ ಮಾಡಿಕೊಂಡು ಬರ್ತಾ ಇದ್ದಾರೆ ರಾಜರು, ಆರತಿ ಬೆಳಿಗ್ಗೆ ಅವರನ್ನ ಒಳಗೆ ಸ್ವಾಗತ ಮಾಡೋಕ್ಕೆ ಏರ್ಪಾಡಾಗಲಿ. ಸರಿ, ರಾಣಿಯೇ ಬಂದು ಆರತಿ ಹಿಡ್ಕೊಂಡು, ಆರತಿ ಹಿಡ್ಕೊಂಡ ರಾಣಿಗೆ ಆ ರತಿ ಯಾರು ಅಂತಲೇ ಪ್ರಶ್ನೆ ಶುರುವಾಯಿತು ಅವಳಿಗೆ. ಅವಳು ಯಜಮಾನರು ಬಂದು ಕೂಡಲೇ ಆ ಹಿಂದಡೆ ಹುಡುಗಿ ಯಾರು ಅಂತ ಕೇಳಿದ ಅವಳು. ಪಾಪ ಗಾಬರಿ ಆಗೋಯ್ತು ಅವನಿಗೆ. ಅವನಂದ, ನಮ್ಮ ಸೊಸೆ ಮಾಡ್ಕೊಳ್ಳೋಣ ಅಂತ ಕರ್ಕೊಂಬಂದು ಏನ್ಬಿಟ್ಟ ಪಾಪ, ಹೆಂಡತಿ ನೋಡಿ ಹೆಂಡತಿ ಮಾಡ್ಕೋಬೇಕು ಅಂತ ಕರ್ಕೊಂಬಂದವನು, ಹೆಂಡತಿ ನೋಡಿ ಗಾಬರಿ ಆಗೋಗಿ ಸೊಸೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟ ಬಾಯ್ ತೋಲಿ. ಅವಳು ಇನ್ನೂ ಗಾಬರಿ ಆಯ್ತಲ್ರಿ, ನಾನೇ ನಿಮ್ಮ ಹೆಂಡತಿ, ಮಕ್ಕಳೇ ಆಗಿಲ್ಲ, ಸೊಸೆ ಎಲ್ಲಿಂದ ಬರಬೇಕು ಅಂದರು. ಹೆಣ್ಮಕ್ಕಳಷ್ಟು ಚುರುಕಾಗಿ ಸುಳ್ಳು ಹೇಳೋಕ್ಕೆ ಪಾಪ ಗಂಡಸರು ಬರಲ್ಲ, ಅವರು ಒಂದು ಸುಳ್ಳು ಹೆಣಸಿ ಹಾಕೊಂಡು ಓದಾಡ್ತಾ ಇರ್ತಾರೆ ಜೀವನ ಪೂರ್ತಿ ಪಾಪ ಅವರು. ಹಾಗಾಗಿ ಸುಳ್ಳು ಹೇಳ ಸತ್ಯ ತಲೆ ಮೇಲೆ ಹೊಡೆಯುವಾಗ ಸುಳ್ಳು ಹೇಳುವಂಥ ಚಟುವಟಿಕೆ ಸಾಮರ್ಥ್ಯ ಅದು ಹೆಂಗಸರಿಗೆ ಮೀಸಲು ಇಲ್ಲಲ್ಲ, ಬೇರೆ ಕಡೆ ಹೆಂಗಸರು. ಆದ ಅಂಥ ಒಂದು ವಿಶೇಷವಾದ ಶಕ್ತಿ ಅವ್ರಿಗಿರುತ್ತೆ. ಹಾಗಾಗಿ ಆ ರಾಜ ಹೆದರಿಕೊಂಡು, ಪಾಪ ನಮ್ಮ ಸೊಸೆ ಮಾಡ್ಕೊಳ್ಳೋಣ ಅಂತ ಕರ್ಕೊಂಬಂದಿದ್ದೇನೆ, ಅವಳು ಗಾಬರಿ ಮಕ್ಕಳೇ ಇಲ್ಲಲ್ರಿ ನಮಗೆ, ಅಲ್ಲ ಅಕಸ್ಮಾತ್ ನಿನ್ನ ಗಂಡು ಮಗು ಆದರೆ ಇರಲಿ ಕರ್ಕೊಂಬಂದಿದ್ದೇನೆ ಅಂತ. ಮಗು ಹುಟ್ಟೋ ಮುಂಚೆ ತುರಾಯಿ ಹೊಲಿಸೋದು ಅಂತ ಒಂದು ಗಾದೆ ಮಾತು ಹೇಳ್ತೀವಲ್ಲ, ಇಲ್ಲಿ ಮಗ ಹುಟ್ಟೋ ಮುಂಚೆನೇ ಸೊಸೆ ರೆಡಿಮೇಡ್ ಸೊಸೆ ಕರ್ಕೊಂಬಂದ್ಬಿಟ್ಟಿ ಅನ್ನು ಪಾಪ. ಅದು ಯಾವ ಅಮೃತ ಘಳಿಗೆಯಲ್ಲಿ ಅವನ ಬಾಯಿಯಿಂದ ನಾಲಿಗೆಯಲ್ಲಿ ನಿಂತು ಆ ದೇವತೆಗಳು ಆ ಮಾತು ನುಡಿಸಿದರೋ ಮೊದಲನೇ ಹೆಂಡತಿ ಗರ್ಭವತಿಯಾದ. ಆ ಗರ್ಭವತಿಯಾದ್ಲು, ಅನಂತರ ಗಂಡು ಕೂಸಾಯಿತು. ಆ ಗಂಡು ಕೂಸಿಗೆ ಮೊದಲೇ ಬಂದು ರೆಡಿಯಾಗಿರೋ ಹೆಣ್ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು. ಆ ಗಂಡು ಮಗುವೇ ವಿದರ್ಭ ಮಹಾರಾಜ, ಅವರ ಮಗಳೇ ವೈದರ್ಭಿ ಅಂತ ರುಕ್ಮಿಣೀ ದೇವಿಯಾಗಿ ಹುಟ್ಟಿದ್ದು, ಭಗವಾನ್ ಲಕ್ಷ್ಮೀದೇವಿ ಅವತಾರ ಮಾಡಿದ್ದು. ಹಾಗಾದರೆ ನಮ್ಗ್ಯಾಕೆ ಬೈತೀರಿ ನೀವು, ನಮಗಿಂತ ಜಾಸ್ತಿ ವಯಸ್ಸಿರೋ ಹುಡುಗಿ ಮದುವೆ ಮಾಡಿಕೊಂಡ್ರೆ, ಇದನ್ನೆಲ್ಲ ಪುರಾಣ ಹೇಳ್ತೀರಿ ಕೂತ್ಕೊಂಡು ಹಾಗೆ ಅಂತ ಕೇಳೋರು ತಲೆ ಕುಣಿತಾ ಇರುತ್ತೆ. ಆದರೆ ಪುರಾಣದಲ್ಲಿ ಅದು ಚರ್ಚೆ ಅಲ್ಲೇ ಮಾಡ್ತಾರೆ, ಇದು ಹೇಗೆ ಸಾಧ್ಯ ಅಂತ ಅವರೇ ಪ್ರಶ್ನೆ ಕೇಳ್ತಾರೆ ಪುರಾಣದಲ್ಲಿ. ಅದಕ್ಕೆ ಹೇಳ್ತಾರೆ, ಆ ಕಾಲದಲ್ಲಿ ಮನುಷ್ಯನ ಆಯುಷದಿಂದ ಅವನ ಜ್ಯೇಷ್ಠತೆ ಅಲ್ಲಪ್ಪ, ಅವನ ವ್ಯಕ್ತಿತ್ವದಿಂದ ಅವನ ಶ್ರೇಷ್ಠತೆಯನ್ನು ಅಳಿತಾ ಇದ್ದರು. ಹಾಗಾಗಿ ಆ ವಯಸ್ಸಲ್ಲಿ ಹೆಚ್ಚು ಕಡಿಮೆ ಇದ್ದರು, ಶ್ರೇಷ್ಠತೆಯೊಳಗೆ ಆ ವಿದರ್ಭ ಮಹಾರಾಜ ಶ್ರೇಷ್ಠ ಆದ್ದರಿಂದ ಆಯಿತು. ಪುರಾಣದಲ್ಲಿ ಹೇಳಿದ್ದನ್ನೆಲ್ಲ ಮಾಡ್ತೀನಿ ಅಂತ ಹೋಗ್ಬೇಡ್ರಿ, ನೀವು ಮಾಡಿ ಅಂತ ಏನು ಹೇಳ್ತಾರೆ ಅದು ಮಾತ್ರ ಮಾಡಿರಿ ಸಾಕು, ಹಾಗೆ ಅಂತ ಪುರಾಣದಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. ಶುಕಾಚಾರ್ಯರಲ್ಲಿ ಪರೀಕ್ಷಿತರಾದರೂ ಕೇಳ್ತಾರೆ, ಕೃಷ್ಣ ಗೋಪಿಯರ ಜೊತೆ ವಿಹಾರ ಮಾಡ್ದ, ಆ ಜಲಕ್ರೀಡೆಯಲ್ಲಿ ಹೆಣ್ಮಕ್ಳ ವಸ್ತ್ರಾಪಹಾರ ಮಾಡ್ದ, ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರ ಮಾಡಿದ್ರು ಕೃಷ್ಣ, ಹೀಗೆಲ್ಲ ಮಾಡ್ದ ಅಂತ ನೀವು ಪುರಾಣ ಹೇಳಿದ್ರೆ
ನಾಳೆ ನಾವು ಯಾಕೆ ಮಾಡಬಾರ್ದು ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತ ಶುಕಾಚಾರ್ಯ ಪರೀಕ್ಷಿತರಾಜರು ಕೇಳ್ತಾರೆ. ಅದಕ್ಕೆ ಪರೀಕ್ಷಿತರಾಜರು ಹೇಳ್ತಾರೆ, ರುದ್ರದೇವರು ವಿಷ ಕುಡಿದಿದ್ದಾರಲ್ಲಪ್ಪ, ಮೊದಲು ಅದನ್ನು ಮಾಡಲಿ, ದೊಡ್ಡವ್ರು ಮಾಡಿದ್ದನ್ನೆಲ್ಲ ಮಾಡ್ತೀನಿ ಅಂತ ಅನ್ನೋರು ಮೊದಲು ವಿಷ ಕುಡಿಯಿರಿ, ಮಿಕ್ಕಿದ್ದನ್ನೆಲ್ಲ ಆಮೇಲೆ ಮಾಡಲಿ ಹಾಗೆ ಅಂತ ಶುಕಾಚಾರ್ಯ ವಿನೋದ ಮಾಡ್ತಾರೆ. ದೊಡ್ಡವ್ರು ಮಾಡಿದ್ದನ್ನೆಲ್ಲ ಮಾಡ್ತಾ ಇದ್ದೆ, ತಮ್ಗೆ ಯಾವ್ದು ಬೇಕೋ ಅದು ಮಾಡೋದಲ್ಲ, ರುದ್ರದೇವರು ವಿಷ ಕುಡಿದಾರೆ ಸಮುದ್ರ ಮಥನ ಆದಾಗ ವಿಷ ಮೊದಲು ಕುಡಿಲಿ, ಆಮೇಲೆ ಬದುಕಿದ್ರೆ ಮಿಕ್ಕಿದ ಮುಂದಿನ ವಿಚಾರ ಮಾಡೋಣ. ಆದರೆ ದೊಡ್ಡವ್ರು ಮಾಡಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲಪ್ಪ, ಅವ್ರ ಯೋಗ್ಯತೆ ಬೇರೆ, ನಮಗೇನು ಮಾಡು ಅಂತ ಹೇಳ್ತಾರೆ ಅಷ್ಟು ಮಾತ್ರ ಭಾವಿಸ್ಕೊಂಡು ನಾವು ಮಾಡ್ಕೊಂಡಿರಬೇಕು ಹಾಗೆ ಅಂತ ಎಚ್ಚರಿಕೆ ಕೊಡ್ತಾರೆ. ಹೀಗೆ ಆ ಧೈರ್ಯ ಬೇಕು ಯಾರಿಗಾದರೂ ಬದುಕಲಿಕ್ಕೆ. ಧೈರ್ಯ ಬರೋದು ಹೇಗೆ? ಬುದ್ಧಿರ್ಬಲಂ ಯಶೋ ಧೈರ್ಯಂ ಹನುಮತ್ ಸ್ಮರಣ ಭವೇತ್. ಧೈರ್ಯ ಬರಬೇಕಾಗಿದ್ದರೆ ಹನುಮಂತನ ಸ್ಮರಣೆ ಮಾಡಿಕೊಂಡಿದ್ದರೆ ನಮಗೆ ಧೈರ್ಯ ಬರುತ್ತೆ. ಹನುಮಂತ ಸ್ಮರಣೆಗೂ ಧೈರ್ಯಕ್ಕೂ ಏನ್ರಿ ಸಂಬಂಧ? ಹಾಗೆ ಅಂತ ನಮಗೆ ಅನಿಸುತ್ತೆ. ಅದಕ್ಕೆ ಉಪನಿಷತ್ತಲ್ಲಿ ಹೇಳ್ತಾರೆ, ಭಗವಂತ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡದಂತೆ, ಅನೇಕ ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡದಂತೆ, ಆಮೇಲೆ ಈ ಪ್ರಾಣಿಗಳಿಗೆಲ್ಲ ಸದ್ಗತಿ ಪ್ರಾಪ್ತಿಯಾಗಬೇಕು ದೇವತೆಗಳಿಗೆ, ಮತ್ತು ದೇವತೆಗಳನ್ನು ಧಾರಣೆ ಮಾಡಬೇಕು, ಅದಕ್ಕೆ ಧೈರ್ಯ ಬೇಕು. ಅದಕ್ಕೆ ಧೈರ್ಯ ಅಂತ ಒಂದು ಪ್ರಾಣದೇವರ ರೂಪವನ್ನು ಭಗವಂತ ಸೃಷ್ಟಿ ಮಾಡದಂತೆ. ಧೈರ್ಯ ಅಂತ ಅನ್ನೋ ಒಂದು ಪ್ರಾಣದೇವರ ರೂಪವನ್ನು ಸೃಷ್ಟಿ ಮಾಡಿ, ನೀನು ನಾನು ಸೃಷ್ಟಿ ಮಾಡಿರೋ ಪ್ರಾಣಿಗಳ ಒಳಗೆಲ್ಲ ಇದ್ದು ನೀ ಧೈರ್ಯ ಕೊಡಪ್ಪ ಅಂತ ಹೇಳಿದ್ರಂತೆ. ಆದ್ದರಿಂದ ಪ್ರಾಣದೇವರು ಧೈರ್ಯ ಎಂಬ ಒಂದು ರೂಪದಿಂದಲೇ ನಮ್ಮೊಳಗೆ ನಿಂತು ನಮಗೆ ಧೈರ್ಯ ಕೊಡ್ತಾರೆ. ಆದ್ದರಿಂದ ಭಯ ಆದಾಗ ಧೈರ್ಯಾಯ ನಮಃ ಧೈರ್ಯಾಯ ನಮಃ ಅಂತಲೇ ನಾವು ಸ್ಮರಣೆ ಮಾಡ್ತಾರೆ. ಅದಕ್ಕೆ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ದಾಸರು ಹಾಡಿದ್ರು, ಅಂಜಿಕಿನ್ಯಾತ ಕಯ್ಯ ಅಂತ ಹಾಡಿದ್ರು. ಯಾಕೆ ಅಂದರೆ ಧೈರ್ಯ ಕೊಡೋದೇ ಪ್ರಾಣದೇವರಯ್ಯ, ಅವ್ರಿಗೆ ಶರಣಾಗು, ಮತ್ತೆ ಯಾಕೆ ಹೆದರ್ಕೋಬೇಕು ನೀನು ಹಾಗೆ ಅಂತಂದು. ಹೀಗೆ ಒಂದೊಂದು ಪ್ರಾಣದೇವರ ದೇವರ ನಾಮಕ್ಕೂ ಉಪನಿಷತ್ತಲ್ಲಿ ಬರತಕ್ಕಂಥ ಪ್ರಾಣದೇವರ ಮಹಿಮೆಯನ್ನು ನಿರೂಪಣೆ ಮಾಡುವಂತಹ ಭಾಗಗಳು ಆ ದೇವರ ನಾಮಗಳ ಸಾರ ಮೂಲ ಅನ್ನುವುದು ನಾವು ಚಿಂತನೆ ಮಾಡಬೇಕು. ಹೀಗೆ ಪ್ರಾಣದೇವರು ಧೈರ್ಯಕ್ಕೆ ನಿಯಾಮಕರಾಗಿ ಎಲ್ಲರ ಒಳಗಿದ್ದು ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಇನ್ನು ನಮಗೆ ಧರ್ಮಾಚರಣೆ ಮಾಡೋಕ್ಕೆ ಪ್ರವೃತ್ತಿ ಹುಟ್ಟಬೇಕು, ಜ್ಞಾನ ಬರಬೇಕು, ಮತ್ತು ಸಾಧನೆ ಮಾಡಿಕೊಳ್ಬೇಕಾಗಿದ್ದರೆ ವೈರಾಗ್ಯ ಇರಬೇಕು. ಈ ಜ್ಞಾನ ವೈರಾಗ್ಯ ಭಕ್ತಿ ಇದೆಲ್ಲ ಬರಬೇಕು ನಮಗೆ. ಇದೆಲ್ಲ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಪ್ರಾಣದೇವರದ್ದೇ ಒಂದು ರೂಪ ಇದೆ ಅಂತ, ಆ ರೂಪದ ಹೆಸರೇ ಭಕ್ತಿ ಅಂತ. ವಿಷ್ಣು ಭಕ್ತಿ ಅಂತ ಪ್ರಾಣದೇವರ ಒಂದು ರೂಪದ ಹೆಸರು. ಆ ರೂಪದಲ್ಲಿ ಎಲ್ಲರೊಳಗೆ ಇದ್ದುಕೊಂಡು ನಮಗೆ ಭಗವಂತನಲ್ಲಿ ಭಕ್ತಿ ಹುಟ್ಟು ಹಾಗೆ ಮಾಡ್ತಾರೆ. ಜ್ಞಾನ ಅಂತ ಪ್ರಾಣದೇವರ ಒಂದು ರೂಪ, ಆ ಜ್ಞಾನ ಎಂಬ ಪ್ರಾಣದೇವರ ರೂಪದಿಂದ ಪ್ರಾಣದೇವರ ಒಳಗಿದ್ದು ನಮಗೆ ಜ್ಞಾನ ಕೊಡ್ತಾರೆ. ವೈರಾಗ್ಯ ಅಂತ ಪ್ರಾಣದೇವರ ಒಂದು ರೂಪ, ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಅಂತ ನಾಲ್ಕು ಪ್ರಾಣದೇವರ ರೂಪಗಳನ್ನು ಭಗವಂತ ಸೃಷ್ಟಿ ಮಾಡ್ದ ಅಂತ ಉಪನಿಷತ್ತು ಹೇಳುತ್ತೆ. ಧರ್ಮಂಚ ಧರ್ಮ ಜ್ಞಾನಂಚ ವೈರಾಗ್ಯಂ ಐಶ್ವರ್ಯಂ ಚತುರಾತ್ಮಕ ವಾಯುರ್ದೇವ ಅಂತ ಹೇಳಿ ಐತರೇ ಉಪನಿಷತ್ ಭಾಷೆನೇ ಹೇಳ್ತಾರೆ. ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಅಂಥೇಳಿ ನಾಲ್ಕು ರೂಪದಿಂದ ಪ್ರಾಣದೇವರಿದ್ದಾರೆ. ಆದ್ದರಿಂದ ಯಾರಲ್ಲಾದರೂ ಹೆಚ್ಚು ಧರ್ಮ ಪ್ರವೃತ್ತಿಯನ್ನು ಕಂಡರೆ ಧರ್ಮ ಅನ್ನೋ ಪ್ರಾಣದೇವರ ಅನುಗ್ರಹ ಅವರಿಗೆ ಚೆನ್ನಾಗಾಗಿದೆ ಅಂತ ಅರ್ಥ. ನಾವು ನಮ್ಮನ್ನು ಧರ್ಮದಲ್ಲಿ ತೊಡಗಿಸ್ಕೋಬೇಕಾಗಿದ್ದರೆ ಧರ್ಮಾಯ ನಮಃ ಧರ್ಮಾಯ ನಮಃ ಅಂತ ಧರ್ಮ ಎಂಬ ಪ್ರಾಣದೇವರಲ್ಲಿ ನಾವು ಶರಣಾದರೆ ನಮ್ಮಲ್ಲಿ ಧರ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾರೆ. ಭಗವಂತನ ಜ್ಞಾನ ಬೇಕು ಅಂತ ನಮಗೆ ಅಪೇಕ್ಷೆ ಇದ್ದರೆ ಜ್ಞಾನಾಯ ನಮಃ ಜ್ಞಾನಾಯ ನಮಃ ಅಂತ ಪ್ರಾಣದೇವರನ್ನು ಚಿಂತನೆ ಮಾಡ್ತಾ ಇದ್ದರೆ ಆ ಪ್ರಾಣದೇವರು ಜ್ಞಾನ ಎಂಬ ರೂಪದಿಂದ ಒಳಗಿದ್ದು ಜ್ಞಾನ ಕೊಡ್ತಾರೆ. ವೈರಾಗ್ಯ ಬರಬೇಕಲ್ಲ, ಕೆಲವರು ಮನೆಯೊಳಗೆ ಪರೀಕ್ಷೆ ಬಂದ ಕೂಡಲೇ ಕೇಬಲ್ ಕಿತ್ತು ಹಾಕ್ಬಿಡ್ತಾರೆ. ಯಾಕೆ ಅಂದರೆ ಪರೀಕ್ಷೆ ಕಡೆ ಗಮನ ಹುಡುಗ ಹರಿಸಲಿ ಮಕ್ಕಳು, ತುಂಬ ಅಪರೂಪದ ಮನೆಗಳಿದೆಲ್ಲ ಅಂತ. ಅದಕ್ಕೆ ವೈರಾಗ್ಯ, ಯಾಕೆಂದರೆ ಅದು ಅದೇ ವೈರಾಗ್ಯ ಅಂದರೆ ಬೇರೆ ಕಡೆಯೆಲ್ಲ ಗಮನ ಹೋಗ್ತಾ ಇದ್ದರೆ ಓದೋ ಕಡೆ ಗಮನ ಬರಲ್ಲ ಅಂತ. ಅದಕ್ಕೆ ಅನೇಕ ಜನರಿಗೆ ಬಹಳ ಸಮಸ್ಯೆ ಇರುತ್ತೆ. ಏನು ಅಂದರೆ ನಮ್ಮ ಭಗವಂತನ ಕಡೆಗೆ ಏಕಾಗ್ರತೆ ಬರ್ತಾ ಇಲ್ಲ ಹಾಗೆ ಅಂತ ನಮ್ಮದು ನಿಮ್ಮದು ಎಲ್ಲರದ್ದು ಸಮಸ್ಯೆ ಇರುತ್ತೆ. ಕೆಲವು ಕಡೆ ಪುರಾಣಕ್ಕೆ ಹೋದಾಗ ಕೆಲವರು ಬಂದು ಪುರಾಣ ಆದಮೇಲೆ ಕೇಳ್ತಾರೆ, ಆಚಾರ್ಯ 10 ಗಾಯತ್ರಿ ಜಪ ಮಾಡಲಿಕ್ಕೂ ನಮಗೆ ಏಕಾಗ್ರತೆ ಬರ್ತಾ ಇಲ್ಲ, ಏನು ಮಾಡಬೇಕು? ಆಚಾರ್ಯರು ಅದೇ ಸಮಸ್ಯೆ ಪಾಪ, ಅವರೇ ಉತ್ತರ ಕೊಡೋಕ್ಕಾಗತ್ತೆ ಹೇಳಿ. ಆದ್ದರಿಂದ ನನಗೆ ಏಕಾಗ್ರತೆ ಬಂದಮೇಲೆ ನಿಮಗೂ ಹೇಳ್ತೀನಪ್ಪ ಅಂತ ಕಟ್ಟೆ ಅವರು. ಆ ಪರಿಸ್ಥಿತಿ ಇರುತ್ತೆ. ಏಕಾಗ್ರತೆ ಬರಲ್ಲ ಅಂತಂದರೆ ಅದಕ್ಕೆ ಶಾಸ್ತ್ರ ಕೇಳುತ್ತೆ, ಏಕಾಗ್ರತೆ ದೇವರಲ್ಲಿ ಇಲ್ಲ ಅಂತ ಸಮಸ್ಯೆನೋ, ಇಲ್ಲವೇ ಇಲ್ಲ ಅಂತ ಸಮಸ್ಯೆನೋ ಅಂತ ಪ್ರಶ್ನೆ ಕೇಳ್ತಾರೆ. ಏಕಾಗ್ರತೆ ದೇವರಲ್ಲಿಲ್ಲ ಅನ್ನೋ ಸಮಸ್ಯೆ ಹೊರತು ಏಕಾಗ್ರತೆಯೇ ಇಲ್ಲ ಅನ್ನೋ ಸಮಸ್ಯೆ ಅಂತ. ಯಾಕೆಂದರೆ ಯಾವುದನ್ನು ನಾವು ಗಾಢವಾಗಿ ಯೋಚನೆ ಮಾಡ್ತಾ ಇರ್ತೇವೆ, ಹಚ್ಕೊಂಡಿರ್ತೇವೆ ಮನಸ್ಸಿಗೆ, ಅದನ್ನೇ ಏಕಾಗ್ರತೆಯನ್ನು ಚಿಂತನೆ ಮಾಡ್ತಾ ಇರ್ತೇವೆ. ನಾವು ರಸ್ತೆಯಲ್ಲಿ ನಡೆದು ಏನಾದರೂ ಮನಸ್ಸಿಗೆ ಆಘಾತ ಆದರೆ ಅದರದೇ ಯೋಚನೆ ಒಳಗೆ ರಸ್ತೆಯಲ್ಲಿ ಹೋಗಿ ಅಪಘಾತಕ್ಕೆ ಒಳಗಾಗ್ತೇವೆ ಅಂದರೆ ನಮಗೆ ಏಕಾಗ್ರತೆ ಇದೆ ಅಂತ ಅರ್ಥ ಆಯಿತು.
ಅಥವಾ ಒಂದು ಹುಡುಗರನ್ನು ಒಂದು ಹುಡುಗಿಯನ್ನು ಗಾಢವಾಗಿ ಹಚ್ಕೊಂಡ್ರೆ ಅದರ ಏಕಾಗ್ರತೆ ಒಳಗೆ ತಿನ್ನೋದನ್ನು ಮರಿತೇವೆ, ಮಲಗೋದು ಮರಿತೇವೆ, ಎಲ್ಲ ಮರಿತೇವೆ, ರಸ್ತೆ ಮರಿತೇವೆ, ಎಲ್ಲ ಮರಿತೋಗ್ತೇವೆ. ಹಾಗಾದರೆ ಏಕಾಗ್ರತೆ ಇದೆ, ದೇವರಲ್ಲಿ ಇಲ್ಲ ಅನ್ನೋದು ಅಷ್ಟೇ ಪ್ರಾಬ್ಲಮ್. ದೇವರಲ್ಲಿ ಇಲ್ಲ ಅಂತ ಯಾಕಿಲ್ಲ ಅಂತ ತಿಳ್ಕೊಳ್ಬೇಕಾಗಿದ್ರೆ ಎಲ್ಲಿ ಏಕಾಗ್ರತೆ ಇದೆಯೋ ಅಲ್ಲಿ ಯಾಕಿದೆ ಅಂತ ತಿಳ್ಕೊಬೇಕು. ಎಲ್ಲಿ ಏಕಾಗ್ರತೆ ಇದೆ ಅಲ್ಲಿ ಯಾಕಿದೆ ಏಕಾಗ್ರತೆ ಅಂದರೆ ಅದನ್ನು ತುಂಬ ಹಚ್ಕೊಂಡಿದ್ದೇವೆ, ಆದ್ದರಿಂದ ಅಲ್ಲಿ ಏಕಾಗ್ರತೆ ಇದೆ. ದೇವರ ಮೇಲೆ ಏಕಾಗ್ರತೆ ಬರ್ತಾ ಇಲ್ಲ ಅಂದರೆ ಬೇರೆ ವ್ಯಕ್ತಿಗಳನ್ನು ವಸ್ತುಗಳನ್ನು ಹಚ್ಕೊಂಡಷ್ಟು ದೇವರನ್ನು ಹಚ್ಕೊಂಡಿಲ್ಲ ಅಂತ ಅರ್ಥ. ನಾವು ಅವಲಕ್ಕಿ ಹಚ್ಚೋದ್ರಿಂದ ಶುರು ಮಾಡಿದ್ರೆ ನಾಯಿ ಬೇಕು ತನಕ ಹಚ್ಕೊಂಡಿರ್ತೇವೆ ನಾವು, ಹಚ್ ಕಂಪನಿಯವರು ನಾವು, ಆದರೆ ಎಲ್ಲವನ್ನು ಹಚ್ಕೊಂಡು ಹಚ್ಕೊಂಡು ಓದಾಡ್ತಾ ಇರ್ತೇವೆ. ಆದರೆ ದೇವರನ್ನು ಅಷ್ಟು ಹಚ್ಕೊಂಡಿಲ್ಲ, ಆದ್ದರಿಂದ ದೇವರನ್ನು ನಮಗೆ ದೇವರ ಬಗ್ಗೆ ಏಕಾಗ್ರತೆ ಇಲ್ಲ. ಹಾಗಾಗಿ ದೇವರ ಬಗ್ಗೆ ಏಕಾಗ್ರತೆ ಬರಬೇಕಾದ್ರೆ ಎಲ್ಲಕ್ಕಿಂತ ಜಾಸ್ತಿ ದೇವರನ್ನು ಹಚ್ಕೋಬೇಕು. ಅದನ್ನೇ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಎಂದು ಜಯತೀರ್ಥರು ಹೇಳಿದರು. ನಿರಂತರ ಪ್ರೇಮ ಪ್ರವಾಹ ಆತ್ಮ ಆತ್ಮೀಯ ವಸ್ತುಭ್ಯ, ನಮ್ಮ ಆತ್ಮ ಆತ್ಮೀಯ ವಸ್ತುಗಳೆಲ್ಲದಕ್ಕಿಂತಲೂ ಕೂಡ ಅತ್ಯಧಿಕವಾಗಿ ಭಗವಂತನಲ್ಲಿ ನಿರಂತರ ಪ್ರೇಮ ಪ್ರವಾಹ ಹರಿಬೇಕು, ಅದನ್ನು ಭಕ್ತಿ ಅಂತ ಕರೀತಾರೆ. ಅದೇ ಅರ್ಥ, ಭಗವಂತನನ್ನು ಹಚ್ಕೊಂಡ ಮೇಲೆ ಬೇರೆ ಏನು ಬಿಡ್ತೇವಲ್ಲ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ನಾವು ಬೇರೆಯನ್ನು ಹಚ್ಕೊಂಡು ಭಗವಂತನ ಬಿಟ್ಟರೆ ನಮ್ಗೆ ಭಗವಂತನಲ್ಲೇ ವೈರಾಗ್ಯ ಇದೆ ಅಂತ ಅರ್ಥ. ಆದ್ದರಿಂದ ಯಾವುದನ್ನು ಹಚ್ಕೊಳ್ತೇವೆ ಅಲ್ಲಿ ಭಕ್ತಿ ಇರುತ್ತೆ, ಯಾವುದನ್ನು ಬಿಡ್ತೇವೆ ಅಲ್ಲಿ ವೈರಾಗ್ಯ ಇದೆ ಅಂತ ಅರ್ಥ. ಹಾಗಾಗಿ ಭಗವಂತನನ್ನು ಹಚ್ಕೊಂಡ್ರೆ ಅವನಲ್ಲಿ ನಮಗೆ ಭಕ್ತಿ ಇರುತ್ತೆ, ಬೇರೆ ಬೇಡ ಅಂತ ಅನಿಸುತ್ತಲ್ಲ ಅದನ್ನು ವೈರಾಗ್ಯ ಅಂತ ಕರಿತೇವೆ. ಯಾರನ್ನೋ ಹಚ್ಕೊಂಡು ನಾವು ಊಟ ಬೇಡ ತಿಂಡಿ ಬೇಡ ಅಂದರೆ ಅಲ್ಲಿ ಭಕ್ತಿ ಇದೆ, ಇಲ್ಲಿ ವೈರಾಗ್ಯ ಇದೆ ಅಂತ ಅರ್ಥ. ಆದ್ದರಿಂದ ಭಗವಂತನಲ್ಲಿ ಏಕಾಗ್ರತೆ ಬರಬೇಕಾದ್ರೆ ಭಗವಂತನನ್ನು ನಾವು ಗಾಢವಾಗಿ ಹಚ್ಕೊಳ್ಬೇಕು. ಹಚ್ಕೋಬೇಕಾಗಿದ್ರೆ ಅವನ ಮಹಾತ್ಮ್ಯ ಜ್ಞಾನ ಬೇಕು. ಆ ಮಹಾತ್ಮ್ಯ ಜ್ಞಾನ ಕೊಡೋರು ಯಾರು? ಪ್ರಾಣದೇವರು. ಜ್ಞಾನ ಎಂಬ ರೂಪದಿಂದ ಭಗವಂತನ ಮಹಾತ್ಮ್ಯ ಜ್ಞಾನ ನಮಗೆ ಒದಗಿಸಿಕೊಡೋರು, ಭಕ್ತಿ ಎಂಬ ರೂಪದಿಂದ ನಮ್ಮೊಳಗಿದ್ದ ನಮಗೆ ಭಗವಂತನಲ್ಲಿ ಭಕ್ತಿ ಕೊಡೋರವರು. ಅಷ್ಟೇ ಅಲ್ಲ, ಏನೇನು ಸದ್ಗುಣಗಳು ಅಂತಿದೆ ಎಲ್ಲ ಸದ್ಗುಣಗಳ ಅಭಿಮಾನಿ ದೇವತೆಯೇ ಪ್ರಾಣದೇವರು. ಜಗತ್ತಿನಲ್ಲಿ ಏನೇನು ಸದ್ಗುಣಗಳು ಅಂತಿದೆ ಒಂದೊಂದು ಸದ್ಗುಣಗಳಿಗೂ ನಿದರ್ಶನ ನಮ್ಮ ಪ್ರಾಣದೇವರು ಹಾಗೆ ಅಂತ ಹೇಳ್ತಾರೆ. ಯಾಕೆ ಅದೇನು ಅಷ್ಟು ವಿಶೇಷ ಅಂದರೆ ಭಗವಂತ ಪ್ರಾಣದೇವರಲ್ಲಿ ಒಂದೊಂದು ಗುಣದ ವಿಭೂತಿ ರೂಪದಿಂದಲೂ ಇದ್ದಾನಂತ. ಜ್ಞಾನ ಅಂತ ಒಂದು ವಿಭೂತಿ ರೂಪದಿಂದ ಪ್ರಾಣದೇವರೊಳಗೆ ಭಗವಂತ ಕೂತ್ಕೊಂಡಿದ್ದಾನೆ. ಜ್ಞಾನದಲ್ಲಿ ಇವರಿಗೆ ಯಾರೂ ಸರಿಸಮಾನರಲ್ಲ ಅಂತ ಮಾಡಿದ್ದಾನೆ. ಭಕ್ತಿ ಅಂತ ಭಗವಂತನೇ ಒಂದು ವಿಭೂತಿ ರೂಪದಿಂದ ಪ್ರಾಣದೇವರಲ್ಲಿ ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ಭಕ್ತಿಯಲ್ಲಿ ಇವರಿಗೆ ಯಾರೂ ಸರಿಸಮಾನರಲ್ಲ. ಹೀಗೆ ಒಂದೊಂದು ಗುಣಗಳ ವಿಭೂತಿ ರೂಪವನ್ನೇ ಪ್ರಾಣದೇವರೊಳಗೆ ಭಗವಂತ ಇಟ್ಟು ಅವರ ಒಂದೊಂದು ಗುಣದಲ್ಲೂ ಇವರಿಗೆ ಸರಿಸಾಟಿ ಆದವರು ಯಾರೂ ಇಲ್ಲ. ನೀವು ಮಾಧುರಿ ಹೇಳ್ಕೊತೀರಿ ಅಂತ ಯಾರು ಅಂದರೆ, ರಾಮಾಯಣದಲ್ಲಿ ರಾಮದೇವರು ಕೊನೆಯೊಳಗೆ ಒಂದು ಮಾತು ಹೇಳ್ತಾರೆ, ಎಲ್ಲ ದೇವತೆಗಳನ್ನು ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನೆಲ್ಲ ಅಭಿನಂದಿಸ್ತಾ ರಾಮದೇವರು ಒಂದು ಮಾತು ಹೇಳ್ತಾರೆ, ಭಕ್ತಿ ವೈರಾಗ್ಯ ಮತ್ತು ಉನ್ನತಿ ಧೈರ್ಯ ವೀರ್ಯ ಶೌರ್ಯ ಪರಾಕ್ರಮ ಈ ಎಲ್ಲ ಗುಣಗಳಲ್ಲಿ ಹನುಮಂತನಿಗೆ ಸರಿಸಾಟಿ ಆದವರು ನೋ ಸಹಸ್ರಾಂಶ ತುಲ್ಯ. ಹನುಮಂತನ ವ್ಯಕ್ತಿತ್ವದಲ್ಲಿರುವ ಗುಣವಂತಿಕೆ ಇದೆಯಲ್ಲ ಅದರ 1001 ಅಂಶಕ್ಕೂ ಸಮಾನರಲ್ಲ ಯಾರು? ಗರುಡಶೇಷ ರುದ್ರಾದಿಗಳು ಅಂತ ಯಾರು ಹೇಳ್ತಾರೆ? ರಾಮದೇವರು ಹೇಳೋ ಮಾತು. ರಾಮದೇವರು ಪ್ರಾಣದೇವರಿಗೆ ಅನುಕ್ಕೆ ಸನ್ಮಾನ ಮಾಡಿ ಮಾತಾಡ್ತಾ ಹೇಳ್ತಾರೆ ಅಂತಂದರೆ ಆ ಹನುಮಂತನ ಗುಣವಂತಿಕೆ ಎಷ್ಟು? ಅದಕ್ಕೆ ಶ್ರೀಪಾದರಾದರು ಅಖಿಲ ಗುಣ ಸದ್ಧಾಮ ಅಂತ ಆರಂಭದಲ್ಲೇ ಹೇಳ್ಬಿಟ್ರು. ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ. ಎಲ್ಲ ಸದ್ಗುಣಗಳಿಗೂ ಉತ್ತಮವಾದ ನೆಲೆ ಪ್ರಾಣದೇವರು. ಯಾಕೆಂದರೆ ಎಲ್ಲ ಗುಣಗಳ ವಿಭೂತಿ ರೂಪದಿಂದ ಭಗವಂತ ಅವರೊಳಗೆ ತುಂಬಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಸದ್ಗುಣಗಳಿಗೂ ಅವರನ್ನು ಅಭಿಮಾನಿ ದೇವತೆಯನ್ನಾಗಿ ಮಾಡಿದ್ದಾನೆ ಪರಮಾತ್ಮ. ನಮ್ಮಲ್ಲಿ ಏನೇ ಸದ್ಗುಣ ಇದೆ ಅಂತ ಯಾರು ಗುರುತಿಸಿದರೆ ಆ ಸದ್ಗುಣ ನಮ್ಮಲ್ಲಿ ಬರುವಂತೆ ಮಾಡಿದವರು ಪ್ರಾಣದೇವರು. ಇನ್ನೊಬ್ಬರಲ್ಲಿ ನಾವು ಏನಾದರೂ ಸದ್ಗುಣವನ್ನು ಕಂಡು ಖುಷಿಪಟ್ಟರೆ ಪ್ರಾಣದೇವರ ಅನುಗ್ರಹದಿಂದ ಇವರಲ್ಲಿ ಈ ಸದ್ಗುಣ ಬಂದಿದೆ ಅಂತ ತಿಳ್ಕೊಳ್ಬೇಕು. ಹೀಗೆ ಸದ್ಗುಣಗಳನ್ನು ಹೊಂದುವ ಯೋಗ್ಯತೆಗೆ ಪ್ರಾಣದೇವರ ಅಭಿಮಾನಿಗಳು. ಸದ್ಗುಣಗಳಿತ್ತು ಅದರಿಂದ ಜಗತ್ತಲ್ಲಿ ಸತ್ಕಾರ ಸಿಕ್ಕಿದರೆ ಆ ಸದ್ಗುಣಗಳಿಂದ ಸತ್ಕಾರ ಸಿಗಲಿಕ್ಕೂ ಪ್ರಾಣದೇವರು ನಿಯಾಮಕರು ಅನ್ನುವಂಥ ಮಾತನ್ನು ಭಾಗವತ ಏಕಾದಶ ಸ್ಕಂದದಲ್ಲಿ ಭಗವಂತ ನಿರೂಪಣೆ ಮಾಡ್ತಾರೆ. ಇದು ಆ ಪ್ರಾಣದೇವರ ವಿಶೇಷವಾದ ಒಂದು ಪಾತ್ರ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರಿಂದ ಧೈರ್ಯ ಬರಬೇಕಾದ್ರೆ, ಜ್ಞಾನ ಬರಬೇಕಾದ್ರೆ, ಧರ್ಮದಲ್ಲಿ ನಮಗೆ ಪ್ರವೃತ್ತಿ ಹುಟ್ಟಬೇಕಾದ್ರೆ ಐಶ್ವರ್ಯ ಅಂದರೆ ಏನರ್ಥ? ಐಶ್ವರ್ಯ ಅಂದರೆ ಒಂದು ಸಾಮರ್ಥ್ಯ ಅಂತ ಅರ್ಥ, ಒಂದು ಒಡೆತನ ಅಂತ ಅರ್ಥ. ಇದೆಲ್ಲ ನಮಗೆ ಬರಬೇಕಾಗಿದ್ದರೆ ಆಯಾಯ ರೂಪದಿಂದ ಪ್ರಾಣದೇವರು ಒಳಗಿದ್ದು ಅದನ್ನು ಕೊಡ್ತಾರೆ ಹಾಗೆ ಅಂತ ಅರ್ಥ. ಇನ್ನೊಂದು ಮಾತು ಹೇಳ್ತಾರೆ, ಒಂದು ಕುಟುಂಬದಲ್ಲಿ ಇರಬಹುದು, ಒಂದು ಸಂಸ್ಥೆ ಒಳಗಿರ್ಬೋದು, ಒಂದು ಒಟ್ಟಿಗೆ ಎಲ್ಲರಿಗೂ ಸೌಹಾರ್ದ ಇರಬೇಕಲ್ಲ. ಸಂಸಾರದಲ್ಲಿ ಎಲ್ಲರಿಗೂ ಕೂಡ ಒಂದು ಅತ್ತೆ ಮಾವ ಗಂಡ ಮಕ್ಕಳು ಅಣ್ಣ ತಮ್ಮದ್ರು ಅಕ್ಕ ತಂಗಿಯರು ತುಂಬ ಕೆಟ್ಟ ಕಾಲದ ಕಥೆ ನಾನು ಹೇಳ್ತಾ ಇರೋದು, ಅಂತೂ ಅವರೆಲ್ಲ ಒಟ್ಟಿಗೆ ಇರಬೇಕಲ್ಲ.
ಅವರೆಲ್ಲ ಒಟ್ಟಿಗಿರಬೇಕಾಗಿದ್ದು ಒಂದು ಸೌಹಾರ್ದ ಇರಬೇಕು. ಒಂದು ಸಂಸ್ಥೆ ಚೆನ್ನಾಗಿ ನಡೀಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಒಂದು ಸೌಹಾರ್ದ ಇರಬೇಕು. ಆ ಸೌಹಾರ್ದ ಇಲ್ಲದೆ ಹೋದರೆ ಯಾವ ಕಾರ್ಯಕ್ರಮಗಳು ನಡೆಯಲ್ಲ. ಅಂಥ ಸೌಹಾರ್ದ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಉಪನಿಷತ್ತರು ಹೇಳ್ತಾರೆ, ಪ್ರಾಣದೇವರಿಗೆ ಸಾಮ ಅಂತ ಒಂದು ರೂಪ ಇದೆ. ಪ್ರಾಣದೇವರ ಸಾಮ ಎಂಬ ರೂಪವನ್ನು ಚಿಂತನೆ ಮಾಡಿದರೆ, ಪ್ರಾಣದೇವರಿಗೆ ಸಾಮ ಅಂತ ಯಾಕೆ ಹೆಸರು ಅಂತಂದರೆ, ಎಲ್ಲರೂ ಸಮಾನವಾದ ಮನಸ್ಸಿನಲ್ಲಿ ಇರೋ ಹಾಗೆ ಮಾಡ್ತಕ್ಕಂಥವರಾದ್ದರಿಂದ ಅವರಿಗೆ ಸಾಮ ಅಂತ ಹೆಸರು. ಹಾಗೆ ಅಂತ ಉಪನಿಷತ್ತು ಹೇಳಿ ಅದರ ಫಲಶುದ್ಧಿಯನ್ನು ಹೇಳ್ತಾರೆ. ಯಾರು ಪ್ರಾಣದೇವರನ್ನು ಸಾಮ ಅಂತ ಉಪಾಸನೆ ಮಾಡ್ತಾರೆ, ಅವರ ಕುಟುಂಬದಲ್ಲಿ, ಅವರ ಸಂಸ್ಥೆಗಳಲ್ಲಿ, ಕಾರ್ಯಕರ್ತರಲ್ಲಿ ಸೌಹಾರ್ದ ಇರುವ ಏರ್ಪಡುವಂತೆ ಮಾಡ್ತಾರೆ ಪ್ರಾಣದೇವರು ಅನ್ನೋ ಮಾತು ಹೇಳ್ತಾರೆ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಒಟ್ಟಿಗಿದ್ದಾರೆ ಅಂತ ಅಷ್ಟೇ ಅರ್ಥ. ಅಪ್ಪ ಅಮ್ಮ ಇಲ್ಲ ಇದ್ದಾರೆ ಅನ್ನೋ ಕೆಟ್ಟ ಅರ್ಥಗಳು ತೊಗೋಬಾರ್ದು. ಹಳೆ ಕಾಲದಲ್ಲಿ ಅದೆಲ್ಲ ಕೆಟ್ಟ ಅರ್ಥ ಹೇಳಿತ್ತು. ಈ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತಂದರೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗಿದ್ದಾರೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಪ್ರೇಮ ಪ್ರೀತಿ ಅಂತ ಶಬ್ದಗಳನ್ನು ಬಳಸ್ತಾರೆ ನೋಡಿ. ಪ್ರೇಮ ಅಂದರೆ ಆ ತ್ರಿಕಾಲಕ್ಕೂ ಅನ್ವಯ ಆಗುವಂತೆ ಶಬ್ದಗಳನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ಕಾಲದಲ್ಲಿ ಪ್ರೇಮ ಅನ್ನೋದು ಒಂದು ಅರ್ಥ ಇತ್ತು ಪಾಪ. ಈ ಕಾಲಕ್ಕೆ ಪ್ರೇಮ ಅಂದರೆ ಯು ಡೋಂಟ್ ಪ್ರೇ ಅಂತ ಅರ್ಥ. ಮಾ ಅಂದರೆ ಅರ್ಥ ನಿಷೇಧ, ಬೇಡ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದನ್ನು ಪ್ರೇಮ ಇದು ಕೇಳಬೇಡಿ, ಇದನ್ನು ಪ್ರಾರ್ಥನೆ ಮಾಡ್ಕೊಬಿಟ್ಟು ಓದಾಡ್ತೀರಿ ನಿಮ್ಮ ಜೀವನದಲ್ಲಿ ಹಾಗೆ ಅಂತ. ಪ್ರೀತಿ ಅಂತ ಇನ್ನೊಂದು ಹೆಸರಿದೆ, ಅದೇನು ಅಂದರೆ ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಆಗ್ಬಿಡ್ತದೆ. ಅಂದರೆ ಮದುವೆ ತನಕ ಪ್ರೀತಿಸ್ತಾ ಇರ್ತಾರೆ, ಮದುವೆ ಆದಮೇಲೆ ಡೈವರ್ಸ್ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಅದು ಪ್ರೀತಿ ಅಂದರೆ ಪ್ರೀಮಿಯರ್ ಸ್ಟೇಜಲ್ಲೇ ಇತಿ ಸ್ಟ್ರೀ ಆಗ್ಬಿಡ್ತದೆ, ಅದಕ್ಕೆ ಪ್ರೀತಿ ಅಂತ ಹೆಸರು. ಈಗ ಈ ಕಾಲದಲ್ಲಿ ಹೊಸ ಹೊಸ ವ್ಯಾಖ್ಯಾನಗಳನ್ನು ನಮ್ಮ ನಮ್ಮ ಬದುಕು ನೋಡಿಕೊಂಡು ಶಬ್ದಗಳಿಗೆ ಹೊಸ ಅರ್ಥ ಚಿಂತನೆಗಳಿಗೆ ಅವಕಾಶ ಕೊಡುವಂತ ನಾವು ಬದುಕ್ತಾ ಇದ್ದೇವೆ. ಆದರೆ ಸೌಹಾರ್ದ ಬರಬೇಕಾಗಿದ್ದರೆ ಆ ಸಾಮ ಅನ್ನುವ ಪ್ರಾಣದೇವರ ರೂಪವನ್ನು ಚಿಂತನೆ ಮಾಡಬೇಕು. ಯಾಕೆ ಸಾಮ ಅಂತ ಅವ್ರಿಗೆ ಹೆಸರು ಅಂದರೆ, ಎಲ್ಲರ ಮನಸ್ಸಿನಲ್ಲಿ ಸಮಾನವಾದ ಭಾವನೆಗಳನ್ನು, ಸಮಾನವಾದ ಒಂದು ಸೌಹಾರ್ದವನ್ನು ಒದಗಿಸಿಕೊಡುವವರಾದ್ದರಿಂದಲೇ ಪ್ರಾಣದೇವರಿಗೆ ಸಾಮ ಅಂತ ಹೆಸರು. ಹಾಗೆ ಅಂತ ಒಂದು ಅರ್ಥವನ್ನು ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾಗಿದ್ದರೆ ಮೊದಲು ಸೌಹಾರ್ದ ಬೇಕು. ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೆಸರಿಟ್ಕೊಂಡ್ರೆ ಬರಲ್ಲ ಸೌಹಾರ್ದ. ಆತ ಸೌಹಾರ್ದ ಇದ್ದರೆ ಕೋಆಪರೇಷನ್ ಬರುತ್ತೆ ಅಷ್ಟೇ. ಆತ ಬ್ಯಾಂಕಿಗೆ ಸೌಹಾರ್ದ ಅಂತ ಹೆಸರಿಟ್ಟರೆ ಪರವಾಗಿಲ್ಲ, ಅದೇನು ಪ್ರಯೋಜನ ಇಲ್ಲ. ಆದರೆ ಆ ಸೌಹಾರ್ದ ಬರಬೇಕಾಗಿದ್ದರೆ ಸಾಮ ಎಂಬ ಪ್ರಾಣದೇವರ ಅನುಗ್ರಹ ಇರಬೇಕು. ಸಾಮ ಎಂಬ ಶಬ್ದದಿಂದ ಪ್ರಾಣದೇವರನ್ನು ಚಿಂತನೆ ಮಾಡಬೇಕು ಎಂಬ ಅಂಶವನ್ನು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೇಳ್ತಾರೆ. ಅನಂತರ ಮಳೆ ಬರಬೇಕು. ಮಳೆ ಕೊಡೋದು ಯಾರು? ಪರ್ಜನ್ಯ ದೇವತೆ ಅಂತ ನಾವು ಹೇಳ್ತೇವೆ. ಆದರೆ ಪರ್ಜನ್ಯ ದೇವತೆಯೇ ಪ್ರಾಣದೇವರು ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು ಸ್ಪರ್ಧೆ ಮಾಡಿ ಸೋತ ಮೇಲೆ ಆ ಪರ್ಜನ್ಯ ಎಂಬ ಮಳೆ ಸುರಿಸುವ ದೇವತೆಯೇ ಪ್ರಾಣದೇವರ ಮುಂದೆ ಬಂದು, ಏಷ ಪರ್ಜನ್ಯ, ಪ್ರಾಣದೇವರೇ ನೀವು ಮಳೆ ಸುರಿಸಿ ಜಗತ್ತಿಗೆ ಕ್ಷೇಮ ಕೊಟ್ಟರೆ ಜಗತ್ತು ಸುಖವಾಗಿರುತ್ತೆ, ನನ್ನೊಳಗೆ ನಿಂತು ನೀವು ಮಳೆ ಸುರಿಸೋರು, ನಾನೆಲ್ಲ ಮಳೆ ಸುರಿಸೋದು ಅಂತ ಪರ್ಜನ್ಯ ದೇವತೆಯೇ ಪ್ರಾಣದೇವರ ಮುಂದೆ ಪ್ರಾರ್ಥನೆ ಮಾಡುವುದು ಷಟ್ಪ್ರಶ್ನೆ ಉಪನಿಷತ್ತಿನಲ್ಲಿ ಬರುತ್ತೆ. ಮಧ್ವಾಚಾರ್ಯ ಚರಿತ್ರೆಯೊಳಗೆ ನಾವೊಂದು ಒಂದು ಕಥೆಯನ್ನು ಕೇಳ್ತೇವೆ. ಆಚಾರ್ಯರು ಒಂದು ಗ್ರಾಮಕ್ಕೆ ಹೋದಾಗ ಆ ಗ್ರಾಮಕ್ಕೆ ಎಲ್ಲ ಆಧಾರವಾಗಿದ್ದ ಕೆರೆ ಬತ್ತಿ ಹೋದಾಗ ಆ ಊರಿನ ಜನ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಸರೋವರಕ್ಕೆ, ಆ ಕೆರೆಗೆ ಮಾತ್ರ ನೀರು ಬರುವ ಹಾಗೆ ಮಳೆ ಸುರಿಸಿ ಆ ಕೆರೆ ತುಂಬಿಸಿದರು ಅಂತ ನಾವು ಒಂದು ಕಥೆ ಕೇಳ್ತೇವೆ. ಏನೋ ಇದು ಈ ಕಾಲದ ಪವಾಡ ಪುರುಷರು ಹಾಗೆ ಏನೋ ಪವಾಡ ಮಾಡಿಬಿಟ್ಟಿದ್ದಾರೆ ಅಂತ ಹಾಗೆ ಅರ್ಥ ಮಾಡ್ಕೋಬೇಡ್ರಿ. ಜಗತ್ತಿಗೆ ಮಳೆ ಕೊಡೋರೇ ಪ್ರಾಣದೇವರು. ಯಾಕೆಂದರೆ ಪರ್ಜನ್ಯ ದೇವತೆ ಮಳೆ ಕೊಡ್ತಾನೆ ನಾವು ಕೇಳ್ಕೊಂಡಿದ್ದೇವೆ. ಪರ್ಜನ್ಯ ದೇವತೆಯೇ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿ ನೀವು ಮಳೆ ಕೊಡೋದ್ರಿಂದ ನೀವು ಪ್ರಾಣ, ನೀವು ಪರ್ಜನ್ಯ, ನಾನಲ್ಲಪ್ಪ ಅಂತ ಪರ್ಜನ್ಯ ದೇವತೆಯೇ ಪ್ರಾಣದೇವರ ಸ್ತೋತ್ರ ಮಾಡ್ತಾರೆ. ಅದರೊಳಗೂ ಒಂದು ತಮಾಷೆ ಇದೆ. ನೀನು ಯಾವಾಗ ಚೆನ್ನಾಗಿ ಮಳೆ ಸುರಿಸ್ತಿ, ಚೆನ್ನಾಗಿ ಮಳೆ ಬಂದರೆ, ಚೆನ್ನಾಗಿ ಬೆಳೆ ಬಂದರೆ ಪ್ರಜೆಗಳೆಲ್ಲ ಸಂತೋಷವಾಗಿರ್ತಾರೆ. ಪ್ರಜೆಗಳ ಆನಂದಕ್ಕೆ ಕಾರಣವಾಗುವ ಮಳೆ ಸುರಿಸೋರೆ, ಆದ್ದರಿಂದ ನೀವೇ ಮಹಾನುಭಾವರು. ಅದಕ್ಕೆ ಆನಂದ ತೀರ್ಥ ಅಂತ ಹೇಳಿದ್ರು. ತೀರ್ಥ ಅಂದರೆ ನೀರು ಅಂತ ಒಂದು ಅರ್ಥ ಇದೆ ಶಾಸ್ತ್ರದಲ್ಲಿ. ಪ್ರಜೆಗಳಿಗೆ ಮಳೆ ಕೊಟ್ಟು ಬೆಳೆ ಬೆಳೆಸಿ ಅವರು ಆನಂದವಾಗಿರುವಂತೆ ಮಾಡ್ತಕ್ಕಂಥವ್ರು ನೀವು. ಆದ್ದರಿಂದಲೇ ಆನಂದ ಕೊಡುವ ತೀರ್ಥ ಕೊಡೋರಾದ್ರಿಂದ ನೀವು ಆನಂದ ತೀರ್ಥರು ಎಂಬುದಾಗಿ ಉಪನಿಷತ್ತಿನಲ್ಲಿ ದೇವತೆಗಳು ಸ್ತೋತ್ರ ಮಾಡ್ತಾರೆ ಪ್ರಾಣದೇವರಲ್ಲಿ. ಮಳೆ ಬಂದಾಗ ಏನು ಬರುತ್ತೆ? ಗುಡುಗು ಬರುತ್ತೆ. ಗುಡುಗು ಬರೋದು ಹೇಗೆ? ಸ್ತನ ಇತ್ತು ಅಂತ ಪ್ರಾಣದೇವರ ಒಂದು ರೂಪ. ಆ ರೂಪ ನೀರು ತುಂಬಿದ ಮೋಡಗಳಿಗೆ ಪರಸ್ಪರ ಘರ್ಷಣೆ ಆಗುವಂತೆ ಪ್ರೇರಣೆ ಮಾಡಿ ಅದರಿಂದ ಗುಡುಗನ್ನು ಉಂಟು ಮಾಡ್ತಾ ಇದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಪ್ರಾಣದೇವರು ಒಳಗೆ ಇದ್ದುಕೊಂಡು ಆ ಮೋಡಗಳಲ್ಲಿ ಆ ಎಲ್ಲ ನೀರುಗಳನ್ನೆಲ್ಲ ಆವಿಯ ಮೂಲಕ ಮೋಡಗಳಲ್ಲಿ ತುಂಬಿಸೋರು ಪ್ರಾಣದೇವರು. ಮಳೆ ಬಂದಾಗ ಆಯಾಯ ನದಿಗಳ ನೀರುಗಳನ್ನು
ಮೋಡಗಳ ಮೂಲಕ ಆಯಾಯ ನದಿಗಳಿಗೆ ಸುರಿಸೋರು ಪ್ರಾಣದೇವರು ಅಂತ ಉಪನಿಷತ್ತು ಹೇಳುತ್ತೆ. ಬಹಳ ಚಮತ್ಕಾರದ ಮಾತು ಹೇಳುತ್ತೆ. ಎಷ್ಟೋ ನದಿಗಳು ಸಮುದ್ರಕ್ಕೆ ಸೇರುತ್ತೆ, ಸಮುದ್ರಕ್ಕೆ ಸೇರೋ ತನಕ ಇದು ಗಂಗೆ ಇದು ಯಮುನಾ ಅಂತೆಲ್ಲ ಗುರುತಿಸ್ತೇವೆ ನಾವು. ಸಮುದ್ರಕ್ಕೆ ಸಂಗಮ ಆಗಿ ಸಮುದ್ರ ಸೇರಿಕೊಂಡ ಮೇಲೆ ಸಮುದ್ರದಲ್ಲಿ ಯಾವುದು ಗಂಗೆ ಯಾವುದು ಯಮುನಾ ಅಂತ ಗುರುತಿಸ್ಲಿಕ್ಕೆ ನಮಗೆ ಬರಲ್ಲ. ಆದರೆ ಪ್ರಾಣದೇವರಿಗೆ ಮಹಾಮಹಿಮೆ ಏನು ಅಂತಂದರೆ, ಸಮುದ್ರದಲ್ಲಿ ಸೇರಿದ ಬೇರೆ ಬೇರೆ ನದಿ ಜನಗಳನ್ನು ಆವಿಯಾಗಿ ಸ್ವೀಕಾರ ಮಾಡಿ ಆಯಾಯ ನದಿಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಗುರುತಿಸಿ ಆಯಾಯ ನದಿಗಳಿಗೆ ಮಳೆ ಮೂಲಕ ತಲುಪಿಸ್ತಕ್ಕಂಥವರು ಪ್ರಾಣದೇವರು ಅನ್ನುವಂಥ ವಿಚಾರವನ್ನು ಉಪನಿಷತ್ತುಗಳು ಹೇಳ್ತಾರೆ. ಭೇದ ಜ್ಞಾನ ಅಂದರೆ ನಮಗೆ ರಾಗಿ ಯಾವುದು ಸಾಸಿವೆ ಯಾವುದು ಗೊತ್ತಿಲ್ಲದೆ ಇರೋರು ಇರ್ತೀವೋ ನಾವು, ಅಂಥವ್ರು ಅಡುಗೆ ಮನೆ ಬಿಟ್ಟರೆ ಗತಿ ಏನಾಗಬೇಕು ಹೇಳ್ರಿ. ರಾಗಿ ಸಾಸಿವೆ ಯಾವ್ಯಾವುದು ಅಂತ ಗೊತ್ತಿಲ್ಲದೆ ಹೋದರೆ ಅಡುಗೆನ ಅಧ್ವಾನ ಆಗ್ಬಿಡುತ್ತೆ. ಹಾಗಿರಬೇಕಾದ್ರೆ ಸಮುದ್ರಕ್ಕೆ ಹೋಗಿ ಸೇರಿದ ನೀರನ್ನು ಕೂಡ ಪ್ರತ್ಯೇಕವಾಗಿ ಗುರುತಿಸ್ತಾರೆ ಅಂತಂದರೆ ಅವ್ರು ಎಂಥ ಭೇದಜ್ಞಾನಿಗಳು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಹೀಗೆ ಆ ಪ್ರಾಣದೇವರು ಮಳೆ ಕೊಡ್ತಾರೆ, ಮಳೆ ಬರ್ತಾ ಇರುತ್ತೆ, ಒಳಗೆ ಕೂತಿರ್ತೇವೆ, ಅಯ್ಯೋ ಕೆಟ್ಟ ಮಳೆ ಬಂದ್ಬಿಡ್ತು, ಮನೆಗೆ ಹೋಗೋಕ್ಕಾಗಲ್ಲ, ಒಂಬತ್ತುವರೆ ಸೀರಿಯಲ್ ನೋಡೋಕ್ಕಾಗಲ್ಲ ಅಂತ ಮನೆಯಲ್ಲಿ ಇಲ್ಲೂ ಯೋಚನೆ ಮಾಡೋ ಬದಲು ಈ ಮಳೆ ಕೊಡ್ತಾ ಇರೋ ಪ್ರಾಣದೇವರು, ಈ ಗುಡುಗು ಕೊಡ್ತಾ ಇರೋ ಪ್ರಾಣದೇವರು ಇಲ್ಲಿ ಬರ್ತಾ ಇಲ್ಲ, ಮಿಂಚು ಆ ಮಿಂಚಿಗೆ ಭಾರತೀ ದೇವಿ ಅಭಿಮಾನ ದೇವತೆ ಅನ್ನುವ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದರೆ ಎಲ್ಲ ಉಪನಿಷತ್ತಿನ ಚಿಂತನೆಗಳನ್ನು ಮನೆಯೊಳಗೆ ಕೂತ್ಕೊಂಡು ಪ್ರಕೃತಿಯ ಎಲ್ಲ ಪ್ರಕೃತಿಯ ಹವಾಮಾನಗಳನ್ನೆಲ್ಲ ಗಮನಿಸಿಕೊಂಡು ಪ್ರಾಣದೇವರ ಮಹಿಮೆಯನ್ನು ಚಿಂತನೆ ಮಾಡಬಹುದು ಹಾಗೆ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಬಂಗಾರದಲ್ಲಿ ಪ್ರಾಣದೇವರ ಒಂದು ರೂಪ ಇದೆ ಅಂತಾರೆ. ಬಂಗಾರ ಅಂತಂದರೆ ಆಭರಣಗಳಿಗೆ ಬಳಸುವ ಬಂಗಾರ ಏನಿದೆ, ಆಭರಣಗಳ ಬಳಕೆಯಲ್ಲಿ ಆಭರಣಗಳ ರೂಪವನ್ನು ತೊಟ್ಟ ಬಂಗಾರದಲ್ಲಿ ಪ್ರಾಣದೇವರು ಸ್ವರ ಎಂಬ ರೂಪದಿಂದ ಇರ್ತಾರೆ. ಅದಕ್ಕೆ ಬಂಗಾರ ನೋಡಿಕೊಳ್ಳಿ ಸ್ವರ ಹೊರಡಕ್ಕೆ ಶುರು ಆಗುತ್ತೆ, ಅಯ್ಯೋ ನಮಗೆ ಬೇಕು ಈ ಸರ ಹಾಗೆ ಅಂತ ಅನಿಸ್ತಾ ಇರುತ್ತೆ. ಯಾಕೆ ಸ್ವರಕ್ಕೆ ನಿಯಾಮಕರು ಪ್ರಾಣದೇವರು. ಆ ಹೋಮದಲ್ಲಿ ಯಜ್ಞದಲ್ಲಿ ಉದ್ಗಾತ್ರ ಅಂತ ಒಬ್ಬರು ಇರ್ತಾರೆ ಋತ್ವಿಕ್. ಉದ್ಗಾತ್ರ ಅಂತ ಯಾಕೆ ಹೆಸರು, ವೇದ ಮಂತ್ರಗಳಿಂದ ಭಗವಂತನನ್ನು ಉದ್ಗಾನ ಮಾಡೋರು. ಆ ಗಾನ ಮಾಡೋಕ್ಕೆ ಸ್ವರ ಬೇಕಲ್ಲ, ಆ ಸ್ವರ ಕೊಡೋರು ಯಾರು ಅಂದರೆ ಪ್ರಾಣದೇವರು. ಅವರಿಗೆ ಸ್ವರ ಅಂತಲೇ ಒಂದು ರೂಪ. ಆ ಸ್ವರ ಎಂಬ ರೂಪದಿಂದ ಆ ಬಂಗಾರಕ್ಕೆ ಆಭರಣಗಳಿಗೆ ಬಳಸುವ ಬಂಗಾರದಲ್ಲಿ ಪ್ರಾಣದೇವರು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಉಪನಿಷತ್ತಿನ ಒಂದು ಮಾತು ಹೇಳ್ತಾರೆ. ಇದನ್ನು ನಾವು ಗಮನಿಸಬೇಕು. ಯಾರದೋ ಕೃತಿಯೊಳಗೆ ಬೇಕಾಷ್ಟು ಬಂಗಾರ ಸ್ವರ ಬಂದ, ಅಯ್ಯೋ ನನಗಿಲ್ವಲ್ಲ ಅಂತ ಹೊಟ್ಟೆವರಿ ಪಡಬದಲು ಈ ಬಂಗಾರದಲ್ಲಿ ಸ್ವರನಾಮಕ ಪ್ರಾಣದೇವರ ಅಭಿಮಾನಿಗಳಾಗಿದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಇನ್ನೊಬ್ಬರ ಕೃತಿಯೊಳಗಿರೋ ಬಂಗಾರ ಸ್ವರವು ನಮಗೆ ಪ್ರಾಣದೇವರ ಚಿಂತನೆ ಸಾಧನೆ ಆಗುತ್ತೆ. ಶ್ರೀನಿವಾಸನನ್ನು ನೋಡ್ತೇವೆ, ನಮಗೆ ಆಭರಣ ಇಲ್ಲ ಅನ್ನೋ ಕೊರಗೆ ಹೊರಟೋಗುತ್ತೆ ಅವನನ್ನು ನೋಡ್ತಾ ಕೂತ್ಬಿಟ್ರೆ. ಅಷ್ಟು ಮೈ ಮೇಲೆ ಬಂಗಾರದ ಆಭರಣಗಳು ತುಂಬಿಕೊಂಡಿದೆ. ಆ ಬಂಗಾರದ ಆಭರಣಗಳಂದ್ರೆ ಯಾರು, ಲಕ್ಷ್ಮೀದೇವಿಯೇ ಬಂಗಾರದ ಆಭರಣಗಳಾಗಿ ಭಗವಂತನ ಅಂಗ ಸಂಗ ಆಲಿಂಗನ ಭಾಗ್ಯವನ್ನು ಪಡೆದಿದ್ದಾಳೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಶ್ರೀಮದ್ ವಾದರಾಜರ ವರ್ಣನೆ ಮಾಡ್ತಾರೆ ರುಕ್ಮಿಣೀಶ್ ವಿಜಯಲ್. ಆದ್ದರಿಂದ ಶ್ರೀನಿವಾಸನ ಮೈ ಮೇಲಿರೋ ಬಂಗಾರ ಅಂದರೆ ಅದು ಉಮಾ ಗೋಲ್ಡ್ ಅಲ್ಲ, ಅದೆಲ್ಲ ರಮಾ ಗೋಲ್ಡ್ ಅದು, ಅಂಥದ್ದು ಮಹಿಮೆ. ಅದರ ಜೊತೆಯಲ್ಲಿ ಆ ಬಂಗಾರಕ್ಕೆ ಪ್ರಾಣದೇವರ ಅಭಿಮಾನಿಗಳು. ಆದ್ದರಿಂದ ಶ್ರೀನಿವಾಸನನ್ನು ನೋಡಿದಾಗ ತನ್ನ ಅಕ್ಕರೆಯ ಮಣದಿಯನ್ನು ಪರಮಾತ್ಮ ಮೈ ಮೇಲೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಅಭಿಮಾನಿಗಳಾದ ಪ್ರಾಣದೇವರನ್ನು ಭಗವಂತ ತನ್ನ ಮೈ ಮೇಲೆ ಹೊತ್ಕೊಂಡಿದ್ದಾನೆ. ಅದನ್ನು ಪ್ರಾಣದೇವರು ಮತ್ತು ಜಗಜ್ಜನನಿಯಾದ ಮಹಾಲಕ್ಷ್ಮಿ ಇವರಿಬ್ಬರನ್ನೂ ತಾನು ಧಾರಣೆ ಮಾಡಿಕೊಂಡು ಆನಂದ ಪಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಅದು ಕೂಡ ನಮಗೆ ಪ್ರಾಣದೇವರ ಮಹಿಮೆ ಚಿಂತನೆಗೆ ಅವಕಾಶ ಆಗುತ್ತೆ. ಸ್ವರಕ್ಕೆ ಪ್ರಾಣದೇವರ ನಿಯಾಮಕರು ಅಂತ ನೋಡಿ, ಏನಾದ್ರು ಸ್ವರ ಹೊರಡಬೇಕಾಗಿದ್ದರೆ ಪ್ರಾಣದೇವರದಕ್ಕೆ ನಿಯಾಮಕರು. ಅದಕ್ಕೆ ಪೋಷಕವಾದ ಒಂದು ಘಟನೆಯನ್ನು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ. ನಮ್ಮಲ್ಲಿ ಒಬ್ಬರು ಪರಿಚಯದವರು, ಅವ್ರಿಗೊಂದು ಗಂಡು ಮಗು ಆಯಿತು. ಆ ಗಂಡು ಮಗುವಿಗೆ ಹುಟ್ಟಿದ ಕ್ಷಣದಿಂದ ಮಗು ಅಳಲಿಲ್ಲ, ಮಲಮೂತ್ರಗಳು ಹೋಗಲಿಲ್ಲ, ಹಾಲು ಕುಡಿಯಲಿಲ್ಲ. ಇಲ್ಲೇ ರಾಜರಾಜೇಶ್ವರ ನಗರದಲ್ಲಿ ಬರ್ತಕ್ಕಂಥ ದೊಡ್ಡ ಒಂದು ಚಿಲ್ಡ್ರನ್ ಆ ಹಾಸ್ಪಿಟ್ಲಲ್ಲಿ ಆ ಮಗು ಹುಟ್ಟಿತ್ತು. ಅಲ್ಲಿ ಅಡ್ಮಿಟ್ ಮಾಡಿದ್ರು ಕರ್ಕೊಂಡೋಗಿ. ಎಷ್ಟು 15 ತಿಂಗಳಾಯಿತು, ಏನು ಮಗು ಬದುಕಿದೆ ಆದರೆ ಅಳ್ತಾ ಇಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ, ಹಾಲು ಕುಡಿತಾಳೆ, ಏನೂ ಇಲ್ಲ. ಕೊನೆಗೆ ಏನು ಮಾಡೋದು ಯೋಚನೆ ಬಂತು. ಆ ಮಗುವಿನ ತಾಯಿ ಇದ್ದಾಳೆ, ಆ ಮಗುವಿನ ತಾಯಿಯ ಅತ್ತೆ ಈ ಮಗುವನ್ನು ಕರ್ಕೊಂಬಂದ್ಬಿಡು ಮನೆಗೆ ಹಾಗೆ ಅಂತಂದು, ನಮ್ಮ ಪ್ರಾಣದೇವರು ನೋಡ್ಕೊಳ್ಳೋ ರಕ್ಷಣೆ ಮಾಡ್ತಾರೆ, ಕರ್ಕೊಂಬಂದ್ಬಿಡು. ಆ ಡಾಕ್ಟ್ರುಗಳು ಹೇಳಿದ್ರಂತೆ ಉಳಿಯಲ್ಲ, ಇದು 1 ತಿಂಗಳಾಯಿತು, ಸ್ವರವೇ ಇಲ್ಲ ಅದಕ್ಕೆ. ಅದರಿಂದ 60-70 ಕೊಟ್ಟರೆ ಇಲ್ಲೇ ಮುಗಿಸ್ಬಿಡ್ತಾರೆ, ಬೇಕಾದ್ರೆ ಮಣ್ಣು ಮಾಡಿಬಿಡ್ತಾರೆ, ಯಾಕೆ ತೊಗೊಂಡು ಹೋಗ್ತೀರಿ ಹಾಗೆ ಅಂತ ಉದಾರವಾದ ಭಾವನೆಯಿಂದ ಅಷ್ಟು ಸಲಹೆ ಕೊಟ್ಟರು. ಆಗ ಆ ಹುಡುಗಿ ಅತ್ತೆ ಹೇಳಿದ್ರು, ಸತ್ತರೆ ನಮ್ಮನೇಲಿ ಸಾಯಿಲಿ ಕರ್ಕೊಂಬ ಪರವಾಗಿಲ್ಲ ನೀನು ಅಂತಂದು. ಆ ಹೋಗಬೇಕಾದ್ರೆ ಅವರ ಪ್ರಾಣದೇವರಿಗೆ ಒಂದು ಗಂಟೆಯನ್ನು ಸಮರ್ಪಣೆ ಮಾಡ್ತೇನೆ, ಪ್ರಾಣದೇವರಿಗೆ ಮಗುವಿಗೆ ನಾದ ಕೊಡಪ್ಪ ಹಾಗೆ ಅಂತ ಹರಿಸ್ಕೊಂಡು ಹೋದರು.
ಮೊದಲೇ ಸಮನು ಮಗು ಹಾಗೆ ಇತ್ತು, ಮಗಳಿಗೆ ಆ ಸೊಸೆ ಹೇಳಿದ್ಲು ಒಂದು ಇಷ್ಟಿಟ್ಟು ಎರಡು ಚಮಚ ಬಿಸಿನೀರು ಕುಡಿಸು ಮಗುವಿಗೆ ಹಾಗೆ ಅಂತ. ಬಿಸಿನೀರು ಕುಡಿಸಿದ್ಲು ಪಾಪ. ಮರು ದಿವಸ ಮಗು ಅಳಿತು, ಮಲಮೂತ್ರಗಳ ವಿಸರ್ಜನೆ ಆಯಿತು, ಹಾಲು ಕುಡಿತು, ಎಲ್ಲ ಮಾಡಿತು. ಒಂದು ವಾರ ಎಲ್ಲ ಮಾಮೂಲು ಚಟುವಟಿಕೆ ಶುರುವಾಯಿತು. ಒಂದೂವರೆ ತಿಂಗಳಾದ ಮೇಲೆ ಆ ಮಗು ಮತ್ತೆ ಕರ್ಕೊಂಡೋದ ಅದೇ ಡಾಕ್ಟರ್ ಹತ್ರ, ಇವಾಗ ಹೇಗಿದೆ ಮಗು ಪರಿಸ್ಥಿತಿ ಸ್ವಲ್ಪ ಸ್ಟಡಿ ಮಾಡಲಿ ಅಂತಂದರು. ಅವರಂದರು ಇದು ಏನು ಮಾಡಿದ್ರಿ ಅಂದರು. ನಿಮ್ಮಿಂದ ಬಿಡಿಸ್ಕೊಂಡು ಹೋಗಿದ್ದೆ ಮೊದಲನೇ ಪುಣ್ಯದ ಕೆಲಸ ನಾವು ಮಾಡಿದ್ದು, ಮತ್ತೆ ನಮ್ಮ ಪ್ರಾಣದೇವರ ಅನುಗ್ರಹ ಅಂದರು. ಅವರಂದರು ಒಂದೂರು ತಿಂಗಳಿಗೆ ಮಗು ಏನು ಆರೋಗ್ಯದಲ್ಲಿ ಇರಬೇಕು, ಎಲ್ಲ ದೇಹದ ಎಲ್ಲ ಭಾಗಗಳು ಅಷ್ಟು ಆರೋಗ್ಯವಾಗಿದೆ, ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಮಗುವನ್ನು ಮನೆಗೆ ಕಳಿಸ್ಕೊಟ್ರು. ಆ ಮಗುವಿಗೆ ಪ್ರಾಣೇಶ ಅಂತ ಹೆಸರಿಟ್ಟಿದ್ದಾರೆ. ಈಗ ಆ ಮಗು ಒಂದು 16-15 ವರ್ಷ ಹುಡುಗ, ಅದು ನಮ್ಮ ಮನೆ ಹತ್ತಿರ ಇದ್ದಾರೆ. ಅಂದು ಯಾಕೆ ಹೇಳಿದೆ ಅಂದರೆ ಸ್ವರ ಹೊರಡಿಸೋದು ಪ್ರಾಣದೇವರು. ಅವರು ಆ ನಂತರ ಅವರ ಯಾವ ಪ್ರಾಣದೇವರಿಗೆ ಹರಿಸ್ಕೊಂಡಿದ್ರು ಅಲ್ಲಿಗೆ ಘಂಟೆಯನ್ನು ಹೋಗಿ ಸಮರ್ಪಣೆ ಮಾಡಿದ್ರಂತೆ. ಆದರೆ ಆ ಘಂಟೆ ಸ್ವರ ಕೇಳ್ತೇವೆ ನಾವು, ಆದರೆ ಆ ಸ್ವರಕ್ಕೆ ನಿಯಾಮಕರಾದವರು ಪ್ರಾಣದೇವರು. ಪ್ರವಚನ ಮಾಡಬೇಕಾದ್ರೆ ನಮ್ಮಿಂದ ಸ್ವರ ಬರಬೇಕಲ್ಲ ಹೊರಗಡೆಗೆ. ಸ್ವರಕ್ಕೆ ನಿಯಾಮಕರಾದ ಪ್ರಾಣದೇವರು ಸ್ವರ ಹೊರಡಿಸಿದರೆ ಪ್ರವಚನ ಮಾಡೋಕ್ಕೆ ಸಾಧ್ಯ, ನೀವು ಕೇಳೋಕ್ಕೆ ಸಾಧ್ಯ. ನಿಮ್ಮ ಕಿವಿ ಒಳಗಿರೋ ಕಿವಿಯ ದೇವತೆಗಳೊಳಗೆ ಪ್ರಾಣದೇವರ ಪ್ರೇರಣೆ ಮಾಡಿದ್ರೆ ನೀವು ಕೇಳೋಕ್ಕೆ ಸಾಧ್ಯ. ಒಳಗಿದ್ದು ಬುದ್ಧಿರ್ಬಲಂ ಯಶೋ ಧೈರ್ಯ, ಬುದ್ಧಿ ಒಳಗೆ ಕೊಟ್ಟರೆ ಪ್ರಾಣದೇವರು ಏನಾದರೂ ಮಾತಾಡೋಕ್ಕೆ ಸಾಧ್ಯ. ಆಯುಷ್ಯ ಆರೋಗ್ಯ ಕೊಟ್ಟರೆ ಮತ್ತೆ ನಾಳೆ ಪ್ರವಚನಕ್ಕೆ ಬರ್ಬೋದು ಎಲ್ಲರೂ ಕೂಡ. ಅದಕ್ಕೆ ಅದನ್ನು ಕೊಡೋದು ಪ್ರಾಣದೇವರು. ಆದ್ದರಿಂದ ಬುದ್ಧಿರ್ಬಲಂ ಯಶೋ ಧೈರ್ಯ ನಿರ್ಭಯತ್ವ ಅರೋಗತ, ನಿರ್ಭಯತ್ವ ಅಂತ ಬಂತು ನೋಡಿ, ಅದನ್ನೇ ಅಂಜಿಕಿನ್ನೆ ಆತಕಯ್ಯ ಅಂತ ಹಾಡಿದ್ರು ದಾಸು. ಆನಂತರ ಯಶಸ್ಸು ಅಂತಿದೆ, ಯಶಸ್ಸು ಕೀರ್ತಿ ಅಂತ ಎರಡಿದೆ. ಕೀರ್ತಿಗೂ ಯಶಸ್ಸಿಗೂ ಎರಡೂ ವ್ಯತ್ಯಾಸ ಬೇರೆ ಬೇರೆ ಅಂತಂತಾರೆ ಶಾಸ್ತ್ರದಲ್ಲಿ. ಕೀರ್ತಿ ಹತ್ತಿರದಲ್ಲಿ ಹರಡೋದು, ಯಶಸ್ಸು ಎಲ್ಲ ಕಡೆ ಹರಡೋದು. ಏನ್ರಿ ಅವ್ರ ಹೆಸರು ಎಲ್ಲ ಕಡೆ ಪ್ರಸಿದ್ಧವಾಗಿದೆ, ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧವಾಗಿದೆ ಅಂತಾರಲ್ಲ, ರಾಷ್ಟ್ರಮಟ್ಟದ ಖ್ಯಾತಿ ಬಂದರೆ ಅದು ಯಶಸ್ಸು, ಅವರ ಲೋಕಲ್ ಖ್ಯಾತಿ ಬಂದರೆ ಅದು ಕೀರ್ತಿ. ಯಶಸ್ಸು ಅಂತ ಪ್ರಾಣದೇವರಿಗೆ ಒಂದು ರೂಪ, ಆ ಪ್ರಾಣದೇವರ ಆ ರೂಪದಿಂದ ನಮ್ಮನ್ನು ಯಶಸ್ವಿಗೊಳಿಸ್ತಾರೋ ಅವ್ರು. ಯಾಕೆ ಯಶಸ್ಸು ಅಂತ ಹೆಸರು ಅಂತಂದರೆ, ಯಾ ಅಂದರೆ ಜ್ಞಾನ, ಶ ಅಂದರೆ ಆನಂದ, ಜ್ಞಾನಾನಂದ ಸ್ವರೂಪರಾದ್ದರಿಂದ ಪ್ರಾಣದೇವರಿಗೆ ಯಶಸ್ಸು ಅಂತ ಹೆಸರು. ಆ ಯಶಸ್ಸು ಎಂಬ ಪ್ರಾಣದೇವರ ರೂಪ ಇದೆ, ಆ ರೂಪದಿಂದ ನಮ್ಮೊಳಗೆ ಸನ್ನಿಹಿತನಾಗಿ ನಮ್ಮ ಕಾರ್ಯದಲ್ಲಿ ನಮಗೆ ಯಶಸ್ಸು ಬರುವಂತೆ ಮಾಡ್ತಾರೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹನುಮಾನಮ್ಮ ತಾಯಿ ತಂದೆ ಆಯಿತು, ಹನುಮಾನಮ್ಮ ಬಂಧು ಬಳಗ ಅಂತ ಒಂದು ಸೇರ್ಕೊಂಡಿದ್ದಿಲ್ಲ, ಹನುಮಾನಮ್ಮ ಬಂಧು ಬಳಗ ಅಂತ ಯಾಕೆ ಆಡ್ತಾರೆ? ಅದಕ್ಕೆ ಉಪನಿಷತ್ತು ಒಂದು ಮಾತು ಹೇಳ್ತಾರೆ, ಬಹಳ ಮಾರ್ಮಿಕವಾದ ಮಾತು, ಬಹಳ ಎಚ್ಚರಿಕೆ ಮಾತು. ಏನಂತಂದರೆ ಮನುಷ್ಯ ತಂದೆ ತಾಯಿಗಳು ಬದುಕಿದ್ದಾಗ ಎಲ್ಲ ಇದೇ ಈ ಶಬ್ದಗಳು ಈ ಸಂಬಂಧಗಳನ್ನೆಲ್ಲ ಉಪನಿಷತ್ತೇ ಹೇಳುತ್ತೆ. ತಂದೆ ತಾಯಿಗಳು ಬದುಕಿದ್ದಾಗ, ಪಾಠ ಹೇಳಿದ ಆಚಾರ್ಯರು ಬದುಕಿದ್ದಾಗ, ಸಹೋದರ ಸಹೋದರಿಯರು ಬದುಕಿದ್ದಾಗ, ಸಹೋದರರು ಬದುಕಿದ್ದಾಗ, ಇನ್ನು ಯಾವ ಬಂಧುಗಳಿದ್ದಾರೆ ಅವರೆಲ್ಲ ಬದುಕಿದ್ದಾಗ ಅವರನ್ನು ಹೊಡೆಯೋದು ಬೇಡ, ಬೈಯೋದು ಬೇಡ, ಅಂದರೆ ಅವರಿಗೆ ದೈಹಿಕವಾಗಿ ಹಲ್ಲೆ ಮಾಡೋದು ಬೇಡ, ಅವರ ಮನಸ್ಸಿಗೆ ನೋವಾಗುವ ಹಾಗೆ ಗಟ್ಟಿಯಾಗಿ ಮಾತಾಡಿ ಹಿಂಸೆ ಮಾತಾಡಿದ್ರೆ ಸಾಕು, ಅವ್ರನ್ನ ಕೊಂದವನು ಅಂತ ಜಗತ್ತನ್ನು ಹೇಳ್ತಾರೆ. ಕೊಲ್ತಾರೆ ಯಾ, ಸುಮ್ಮನೆ ಬೈದು ಬೈದು ಕೊಲ್ತಾರೆ ಅವರ ಅಪ್ಪ ಅಮ್ಮನ ಅಂತ ಮಾತಾಡ್ತಾರೆ ನೋಡಿ. ಉಪನಿಷತ್ತು ಹೇಳುತ್ತೆ ತಂದೆ ತಾಯಿಗಳು ಬದುಕಿದ್ದಾಗ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಈ ಗುರುಗಳು ಇವರೆಲ್ಲ ಬದುಕಿದ್ದಾಗ ಅವರ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿದ್ರೂ ಸಾಕು, ಇವರನ್ನು ಅವರನ್ನು ಕೊಂದವನು ಅಂತ ಅಪಕೀರ್ತಿಗೆ ಭಾಜನ ಆಗ್ತಾನೆ. ಆದರೆ ಅವರು ಸತ್ತ ಮೇಲೆ ಅವರ ದೇಹಕ್ಕೆ ಬೆಂಕಿ ಇಟ್ಟರೂ ಕೂಡ ಕೊಂದವನು ಅಂತ ಯಾರೂ ಅನ್ನಲ್ಲ. ಯಾಕೆ ಹೀಗೆ ವ್ಯವಹಾರ ಆಯಿತು? ಬದುಕಿದ್ದಾಗ ಬೈದರೆ ಸಾಕು ಅವರನ್ನು ಕೊಂದವನು ಅಂತ ಕರೆದರು, ಸತ್ತ ಮೇಲೆ ಅವರ ದೇಹಕ್ಕೆ ಬೆಂಕಿ ಇಟ್ಟರೂ ಕೂಡ ನೋಡ್ರಿ ಅವರ ಅಪ್ಪ ಅಮ್ಮನ ಸಾಯಿಸ್ದವನು ಅಂತ ಯಾರೂ ಅನ್ನಲ್ಲ. ಯಾಕೆಂದರೆ ಆ ಪ್ರಾಣದೇವರು ಒಳಗಿದ್ದರಿಂದ ಇವನೇನು ಬೈತಾನೆ ಅದು ಪ್ರಾಣದೇವರ ನಿಂದೆ ಆಗತ್ತಾದ್ರಿಂದ ಇವನು ನಾನಾ ಬಗೆಯಾದ ನರಕಕ್ಕೆ ಹೋಗಿ ಬೀಳ್ತಾನೆ. ಆದ್ದರಿಂದ ತಂದೆ ತಾಯಿಗಳನ್ನು, ಗುರುಗಳನ್ನು, ಅಣ್ಣ ತಮ್ಮಂದರನ್ನು, ಸಹೋದರ ಸಹೋದರಿಯರನ್ನು ಬೈಬೇಕಾದರೆ ಅವರು ನಮ್ಮ ಆ ಸಂಬಂಧದಿಂದ ನಮಗೆ ಅವರಿಗೆ ಒಂದು ಬೆಸುಗೆ ಹಾಕಿದ್ದಲ್ಲ ಬಾಂಧವ್ಯದ ಬೆಸುಗೆ, ಆ ಸಂಬಂಧದ ಬಾಂಧವ್ಯದ ಬೆಸುಗೆ ಕೊಟ್ಟವರು ಪ್ರಾಣದೇವರು ಕರ್ಮಾನುಸಾರವಾಗಿ. ಆ ಬದುಕಿದ್ದಾಗ ನಾವು ಅವರನ್ನು ಬೈದರೆ ಅವರಲ್ಲಿರುವಂತಹ ಭಗವಂತನಿಗೆ ನಿಂದನೆ ಮಾಡಿದಾಗತ್ತೆ, ಪ್ರಾಣದೇವರಿಗೆ ನಿಂದನೆ ಮಾಡಿದಾಗತ್ತೆ. ಆ ಪರಮ ಮುಖ್ಯ ಪ್ರಾಣ ತೊಲಗಿದ ಮೇಲೆ, ಅದು ಹೊರಗೆ ಹೋದ ಮೇಲೆ ಆ ದೇಹಕ್ಕೆ ನೀವು ಬೆಂಕಿ ಇಟ್ಟರು, ಹೊಡೆದರು, ಕೊಂದರು ಕೂಡ ಯಾರು ಕೊಂದರು ಅಂತ ಕರೆಯಲ್ಲ. ಯಾಕೆಂದರೆ ಪ್ರಾಣದೇವರ ಮಹಿಮೆ ಅಲ್ಲಿ ಸನ್ನಿಧಾನ ಹೋಯಿತು ಅಂಥೇಳಿ. ಆದ್ದರಿಂದ ಎಲ್ಲ ಬಂಧುತ್ವದ ಒಳಗೆ ಪ್ರಾಣದೇವರ ಪಾತ್ರ ಬಹಳ ದೊಡ್ಡದು. ಅವರ ಅಕ್ಕ ತಮ್ಮ ಆಗೋ ಹಾಗೆ ಮಾಡಿದವರು, ಅವರಲ್ಲಿ ಇದು ಪ್ರಾಣದೇವರ ಒಂದು ರೂಪದಿಂದ ಇದು ನಮಗೆ ಅಕ್ಕ ಆಗೋ ಹಾಗೆ, ತಂಗಿ ಆಗೋ ಹಾಗೆ, ಅಣ್ಣ ಆಗೋ ಹಾಗೆ, ಅಪ್ಪ ಆಗೋ ಹಾಗೆ, ಅಮ್ಮ ಆಗೋ ಹಾಗೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಬಂಧುಗಳ ಬಂಧುತ್ವದ ಮೂಲದಲ್ಲಿ ಪ್ರಾಣದೇವರ ಸನ್ನಿಧಾನವೇ ಪ್ರಧಾನ ಎಂಬಂಥ ಮಾತನ್ನು ಉಪನಿಷತ್ತು ಹೇಳುತ್ತೆ. ಇದನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಸಮರಸದ ಜೀವನವನ್ನು, ಎಲ್ಲರಿಗೂ ಕೂಡ ಪ್ರೀತಿ ಗೌರವಗಳಿಂದ ಬದುಕುವಂತಹ ಜೀವನ ಪದ್ಧತಿಯನ್ನು ನಾವು ರೂಪಿಸಿಕೊಂಡ್ರೆ ಎಲ್ಲರೊಳಗಿರುವ ಪ್ರಾಣದೇವರನ್ನು ಗೌರವಿಸಿದ ಹಾಗಾಗತ್ತೆ.
ಎಲ್ಲೊಳಗಿರುವ ಭಗವಂತನನ್ನು ಗೌರವಿಸಿದ ಹಾಗಾಗತ್ತೆ. ಪುರಾಣ ಹೇಳ್ತೀರಿ, ಬೈದಾಗ ಸುಮ್ಮನೆ ಇರೋಕ್ಕಾಗತ್ತೆ ನಮಗೆ, ನಿಮ್ಮ ಪುರಾಣ ನೆನಪಾಗತ್ತೆ ಎಲ್ಲಾದರೂ ಹಾಗೆ ಅಂತ ಅನಿಸ್ಬೋದು. ಅದಕ್ಕೆ ಆಗಲ್ಲ, ನಮಗೆ ಆಗಲ್ಲ, ನಿಮಗೇನಾಗಕ್ಕೆ ಸಾಧ್ಯ. ಆದರೆ ಕಡೆಪಕ್ಷ ಏನಂದರೆ, ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಬೈದಾಗ ಸುಮ್ಮನೆ ಇದ್ದರೆ ನಿನ್ನ ಪಾಪಗಳನ್ನೆಲ್ಲ ಅವ್ರು ಭಸ್ಮ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹೊಗಳು ಯಾರು ಹೊಗಳ್ತಾ ಇದ್ದರೆ ಸ್ವಲ್ಪ ಗಾಬರಿ ಆಗಬೇಕು, ನಮ್ಮ ಪುಣ್ಯ ಎಲ್ಲ ಖಾಲಿ ಆಗೋಗ್ತಾ ಇದೆ ಹಾಗೆ ಅಂತ ಅರ್ಥ. ಅದಕ್ಕೆ ದಾಸರೇ ಮಾಡಿದ್ರು, ಅಪಮಾನವಾದರೆ ಒಳ್ಳೆಯದು ಅಂತ ಹಾಡಿದ್ರು, ಸನ್ಮಾನವಾದರೆ ಒಳ್ಳೆಯದು ಅಂತ ಯಾರು ಯಾವುದೇವ್ರು ನಾವು ಯಾರು ಮಾಡಲೇ ಇಲ್ಲ. ಸನ್ಮಾನ ಆಗಬೇಕಾಗಬೇಕು ಒದ್ದಾಡ್ತೇವೆ ನಾವು, ಆದರೆ ಯಾವ ಹರಿದಾಸರು ಸನ್ಮಾನವಾದರೆ ಒಳ್ಳೆಯದು ಅಂತ ಹಾಡಲೇ ಇಲ್ಲ ಅವರು. ಯಾಕೆ ಅಂದರೆ ಸನ್ಮಾನ ಆದರೆ ಪುಣ್ಯ ಖರ್ಚಾಗ್ಬಿಡುತ್ತೆ, ಪುಣ್ಯ ಸಂಪಾದನೆ ಮಾಡೋದು ಕಷ್ಟ, ಪಾಪ ಬೇಕಾದ ಸಂಪಾದನೆ ಮಾಡ್ತಾ ಇರ್ತೇವೆ. ಆದ್ದರಿಂದ ನಮ್ಮನ್ನು ಯಾರಾದರೂ ಬೈತಾ ಇದ್ದರೆ, ತುಂಬ ಬೈತಾ ಇದ್ದರೆ, ಭಗವಂತ ಎಂಥ ಕರುಣಾಳು, ನಮ್ಮ ಪಾಪಗಳನ್ನೆಲ್ಲ ಹಂಚ್ಕೊಳ್ಳೋಕೆ ಇವರನ್ನು ಕೊಟ್ಟಿಯಾನೆ ಹಾಗೆ ಅಂತ ಚಿಂತನೆ ಮಾಡ್ಕೊಂಡು ನೀವು ಮನಸ್ಸಲ್ಲಿ ಆರಾಮಾಗಿರಿ, ಅವ್ರು ಬೈಕೊಂಡು ಹೋಗ್ತಾ ಇದ್ದಾರೆ ಪರವಾಗಿಲ್ಲ ಅನ್ನುವ ಅನ್ನೋ ಅಂಶವನ್ನು ನಾವು ಪುರಾಣ ಮುಗಿದ ಮೇಲೂ ನಮಗೂ ನೆನಪಿರೋ ಹಾಗೆ ನೀವು ದೇವರನ್ನು ಕೇಳ್ಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಆ ಪ್ರಾಣದೇವರ ಚಿಂತನೆಯ ಒಂದು ಪ್ರವಚನ ಮಾಲಿಕೆಯನ್ನು, ಈ ದಿವಸದವರೆಗಿನ ಪ್ರವಚನ ಮಾಲಿಕೆಯನ್ನು, ನಮ್ಮ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರದೇವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ, ಇಂಥ ಒಂದು ಸದವಕಾಶವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಪ್ರಾಣದೇವರ ಮಹಿಮೆಯನ್ನು ಚಿಂತನೆ ಮಾಡುವ ಅವಕಾಶವನ್ನು ಕೊಟ್ಟಂತಹ TTDಯ ವ್ಯವಸ್ಥಾಪಕ ವರ್ಗಕ್ಕೂ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಯಾವ ನೆಲೆಯಲ್ಲಿ ನಾವು ಈ ಒಂದು ಮಹಿಮೆಯನ್ನು ಚಿಂತನೆ ಮಾಡಿದ್ದೇವೆ, ಈ ನೆಲೆಯನ್ನು ಒದಗಿಸಿಕೊಟ್ಟಂತಹ ಪರಮಪೂಜ್ಯ ಶ್ರೀಪಾದಗಳವರೆಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಕೃತಜ್ಞತೆಯನ್ನು ಹೇಳ್ತಾ, ನಾಳೆಯೂ ಈ ಪ್ರವಚನ ಮಾಲಿಕೆ ಇದೆ, ನಾಳೆ ಮತ್ತೊಬ್ಬ ವಿದ್ವಾಂಸರು ಇದನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾ, ಇವತ್ತು ಮುಗಿದೊಂದು ತಿಳ್ಕೊಬೇಡ್ರಿ, ನಾಳೆಗೂ ಮಹಿಮೆ ಇದೇ ಪ್ರವಚನ ಮುಂದುವರಿಯುತ್ತೆ ಅಂತ ಹೇಳ್ತಾ, ಇವತ್ತಿನ ಪ್ರವಚನ ಮಧ್ವಾಂತರದ ವೇದಿವ್ಯಾಸ ಸಮರ್ಪಣೆ ಮಾಡ್ತಾರೆ. ಕೃಷ್ಣಾಪ್ರಮಿಸಿ ಕಾಯೇನವ